ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಶಕ್ತಿ ಸ್ವರೂಪಿಣಿ ಆನಂದ ರೂಪಿಣಿ ಶ್ರೀ ರೇಣುಕಾಂಬೆ ತಾಯೇ ಮುಕ್ತಿ ಪ್ರದಾಯಿನಿ ಸರ್ವಹಿತೇಶಿಣಿ ನಮ್ಮನ್ನು ನೀ ಗಾಬರಿ ಆಗ್ಬೇಡಿ, ನೀನ್ ದೇವ್ರಪ್ಪ, ದೇವ್ರು. ಗಾಡ್ ಬ್ಲೆಸ್ ಯು ಮೈ ಸನ್. ಏನ್ ಸರ್, ಏನಾಯ್ತು? ಯಾರೋ ಒಬ್ಬ ಕಳ್ಳ ಇವ್ರು ಪರ್ಸ್ ಹಿಡಬೇಕಂತ ಪ್ರಯತ್ನ ಪಟ್ಟ. ಹೌದಾ? ಹೌದು. ನಿನ್ ಸಹಾಯ ಮರೆಯೋಕ್ ಆಗಲ್ಲಪ್ಪ. ನನ್ ಸಹಾಯ ಇರ್ಲಿ ಮೇಡಮ್, ನೋಡಿ
ಇಲ್ಲೇ ಒಂದು ಕ್ಲಿನಿಕ್ ಇದೆ ನಿಮ್ಮ ಗಾಯಕ್ಕೆ ಒಂದು ಬ್ಯಾಂಡೇಜ್ ಹಾಕ್ಸಣ ಬನ್ನಿ ಇಲ್ಲಪ್ಪ ವಿತಿನ್ 12 ಓ ಕ್ಲಾಕ್ ಈ ಹಣನ ನಾನು ಕೋರ್ಟ್ ಕಟ್ಟಬೇಕು ಇಲ್ಲದೆ ಇದ್ರೆ ಮನೆಯಿಂದ ನನ್ನ ಆಚೆ ಹಾಕಿಬಿಡ್ತಾರೆ ಆ ನೀವು ಈ ಸ್ಥಿತಿಯಲ್ಲಿ ಕೋರ್ಟ್ಗೆ ಹೋಗಕಾಗುತ್ತಾ ಸರ್ ನೀವಾದ್ರೂ ಸ್ವಲ್ಪ ಹೇಳಿ ಸರ್ ಇಲ್ಲಮ್ಮ ಡಾಕ್ಟರ್ ಹತ್ರ ಹೋಗಲೇಬೇಕು ಬನ್ನಿಮ್ಮ ಇಲ್ಲಪ್ಪ ಇಲ್ಲ ನಾನು ಹೋಗ್ತಾ ಇದ್ರೆ ಬೇರೆ ಯಾರು ಹೋಗ್ತಾರೆ ನೀವು ಯಾವ ಕೋರ್ಟ್ಗೆ ಹೋಗಬೇಕಮ್ಮ ಎಂಜಿ ರೋಡಲ್ಲಿ ಇದೆಯಲ್ಲ ಆ ಕೋರ್ಟ್ ಅಮ್ಮ ನಾನು ಆ ಕಡೆನೇ ಹೋಗ್ತಾ ಇದೀನಿ ನೀವು ಹಣ ಕೊಟ್ರೆ ನಿಮ್ಮ ಹೆಸರು ನಾನೇ ಕಟ್ತೀನಿ ಆಹಾ ಇಂಥ ಕಾಲದಲ್ಲಿ ಎಂಥ ಒಳ್ಳೆ ಜನ ಇದ್ದಾರೆ ತಗೊಳ್ಳಪ್ಪ ಇದರಲ್ಲಿ 5000 ರೂಪಾಯಿ ಇದೆ ಇದರಲ್ಲಿ ಅಡ್ರೆಸ್ ಇದೆ ಕಟ್ಬಿಡು ಆಯ್ತಮ್ಮ ತಗೊಳ್ಳಿ ಥ್ಯಾಂಕ್ ಯು ಬರ್ತೀನಮ್ಮ ರೀ ಮಿಸ್ಟರ್ ಬನ್ರಿ ಇಲ್ಲಿ ಏನ್ರಿ ಆ ಏನು ತಪ್ಪು ತಿಳ್ಕೋಬೇಡಿ ನೀವು ಯಾರು ಅಂತ ಇವರು ಪರಿಚಯನೇ ಇಲ್ಲ ಅಂತದಲ್ಲಿ 5000 ರೂಪಾಯಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ರೇ ಏನ್ರಿ ನೀವು ಹೇಳ್ತಾ ಇರೋದು ನನ್ನೇನ್ ಕಳ್ಳ ಅನ್ಕೊಂಡ್ರೇನ್ರಿ ನನ್ನಂತ ನಂಬಿಕೆ ಸ್ಥಾಯಿ ಊರ್ನಲ್ಲ ಯಾರು ಇಲ್ಲ ಅಂತದ್ರಲ್ಲಿ ನೀವು ಯಾರು ನನ್ನ ಬಗ್ಗೆ ಮಾತಾಡಕ್ಕೆ ಯಾರು ನೀವು ನೋಡಿ ಸರ್ ಈಗ ತಲೆ ಕಣ್ಣೆದ್ರಿಗೆ ಒಬ್ಬ ಕಳ್ಳ ಇವರು ಅಟ್ಯಾಕ್ ಮಾಡ್ಬಿಟ್ಟು ಹೋದ ಅಂತದ್ರಲ್ಲಿ ಈ ಹಣನ ಕೋರ್ಟ್ಗೆ ಕಟ್ತೀರಿ ಅಂತ ಏನ್ ಗ್ಯಾರಂಟಿ ನಾನು ಹಣ ಕಟ್ಟಲ್ಲ ಅಂತ ನೀವೇನ್ರಿ ಹೇಳೋದು ಆ ಪಾಯಿಂಟ್ ಕರೆಕ್ಟ್ ಆದ್ರೂ ನೋಡಿ ಆದ್ರೂ ಇದ್ರೂ ಏನು ಇಲ್ಲ ರೀ ನೋಡಿ ಅಮ್ಮ ತಗೊಳ್ಳಿ ನಿಮ್ಮ ಹಣ ನಾನು ನಿನ್ ಬರ್ತೀನಮ್ಮ ಜಗಳ ಆಡಬೇಡಿಪ್ಪ ಜಗಳ ಆಡಬೇಡಿ ಅವರ ಮುಖ ನೋಡು ಮೋಸ ಕಪಟ ಏನು ಇಲ್ಲ ನನಗೆ ನಂಬಿಕೆ ಇದೆ ಹಣ ಕಟ್ಟೇ ಕಟ್ತಾರೆ ಆ ನೀವು ಹೇಳಿದ ಮೇಲೆ ನನಗೇನು ಹೋದ್ರೆ ನಿಮ್ಮ 5000 ರೂಪಾಯಿ ತನ ಹೋಗೋದು ರೇ ನಾನು ಏನು ಅಂತ ತಿಳ್ಕೊಂಡಿದ್ದೀರಿ ನನ್ನ ಹತ್ರನು ಹಣ ಇದೆ 5000 ರೂಪಾಯಿ ನಾನೇನು ಬೇಕಾರಿ ಅಲ್ಲ ಐ ಆಮ್ ಸಾರಿ ಸರ್ ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ಕಾಲ ತುಂಬಾ ಕೆಟ್ಟಿದೆ ನೋಡಿ ರಸ್ತೆ ತುಂಬಾ ಕಳ್ಳರು ಇರ್ತಾರೆ ಹಣ ನಾ ಹೀ ಕ್ಯಾರಿ ಮಾಡಬಾರದು ಆ ನಿಮ್ಮ ಹತ್ರ ಖರ್ಚು ಇದೆಯಾ ನನ್ನ ಹತ್ರ ಸ್ಕಾಫ್ ಇದೆ ಆ ಕೊಡಿ ಆ ಕೊಡಿ ನೋಡಿ ಇದನ್ನ ಈಗ ಬಿಡಿಸ್ಕೊಳ್ಳಿ ನಿಮ್ಮ 5000 ರೂಪಾಯಿ ಕೊಡಿ ಕೊಡಿ ಆ ನಿಮ್ಮ 5000 ರೂಪಾಯಿ ಕೊಡಿ ಕೊಡಿ ಸರ್ ಕೊಡಿ ಆ ಇದನ್ನ ಹೀಗೆ ಮಾಡ್ಸಿ ಇದನ್ನ ಹೀಗೆ ಮಾಡ್ಸಿ ಆ ಇದನ್ನ ಹೀಗೆ ಸೇಫ್ ಆ ಆ ಇದನ್ನ ತಗೊಂಡು ಆ ಇನ್ಶರ್ಟ್ ಮಾಡ್ಕೊಂಡ್ಬಿಡಿ ನೋಡಿ ಸೇಫ್ ಆಮೇಲೆ ರಸ್ತೆಲಿ ಹೋಗಬೇಕಾದ್ರೆ ಕೈನಿಂಗ್ ಇಟ್ಕೊಂಡ್ಬಿಡಿ ಯಾರಿಗೂ ಡೌಟ್ ಬರಲ್ಲ ನಡ್ಕೊಂಡು ಯಾವುದಕ್ಕೂ ಒಂದ್ಸಲ ಈ ಕಡೆ ಒಂದ್ಸಲ ಆ ಕಡೆ ಒಂದ್ಸಲ ನೋಡಿ ಸರ್ ಆ ಯಾರಿಗೂ ಡೌಟ್ ಬರಲ್ಲ ಗೊತ್ತಾಯ್ತಾ ಇದನ್ನ ಭದ್ರವಾಗಿ ಇಟ್ಕೊಳ್ಳಿ ಆ ತಗಿರಿ ಆ ಭದ್ರ ಭದ್ರ ಕರೆಕ್ಟ್ ಆ ಟಿಪ್ ಟಾಪ್ ಆಗಿ ಸ್ಮಾರ್ಟ್ ಆಗಿದ್ದೀರಾ ಸ್ಟ್ರೈಟ್ ಆಗಿ ಹೋಗಿ ಬರ್ತೀನಮ್ಮ ಆಹಾ ಆಹಾ ಕಳ್ಳರ ಕಾಟ ಜಾಸ್ತಿನಾ ಮುದ್ಕಿ ಬ್ಯಾಂಕ್ ಕಟ್ತೀನಿ ಕಟ್ತೀನಿ ಇವತ್ತು ಕಟ್ತೀನಿ ಇವತ್ತು ರೇಸ್ ಕೋರ್ಸ್ಗೆ ಸಾರ ಅಂಗಡಿಗೆ ಹೋಗ್ತೀನಿ ಅಯ್ಯೋ ಅಯ್ಯೋ ಪೇಪರು ನಾನೇ ದೊಡ್ಡ ಕಳ್ಳ ಅಂದ್ರೆ ನನಗಿನ್ನ ದೊಡ್ಡ ಕಳ್ಳಲ್ಲಪ್ಪ ಇವನು ಅಯ್ಯೋ ಆಯ್ತಲ್ಲಪ್ಪ ನನ್ನ 5000 ಇಲ್ಲಿದೆ ನಕಲಿ ನೋಟು ಮುರ್ದಾಬಾದ್ ಅಸಲಿ ನೋಟು ಜಿಂದಾಬಾದ್ ನಕಲಿ ವೇಷ ಮುರ್ದಾಬಾದ್ ಅಸಲಿ ವೇಷ ಜಿಂದಾಬಾದ್ ಹಬೀಬ್ ಹುರೇ ಹಬೀಬ್ ಹುರೇ ಗವಿ ಗಂಗಾಧರೇಶ್ವರ ನಿನ್ನ ನಮ್ದವ್ರನ್ನ ಕೈ ಬಿಡಲ್ಲ ಅಂತ ನನಗೆ ಗೊತ್ತಿತ್ತು ಗುರುವೆ ಆಹಾ ನಮ್ಮ ಕೈಚಲಕದ ಕೆಲಸಕ್ಕೆ ಇನ್ಮೇಲೆ ಯಾವತ್ತೂ ನಿನ್ನ ಕೃಪಾ ಕಟಾಕ್ಷ ಹೀಗೆ ಇರಲಪ್ಪ ಇರ್ಲಿ ಸ್ವಾಮಿ 5 ರೂಪಾಯಿ ಇಟ್ಕೊಂಡು ನಾವು ಈ ಬಿಸ್ನೆಸ್ ಶುರು ಮಾಡಿದ್ವಿ ಈಗ 5000 ರೂಪಾಯಿವರೆಗೂ ನಮ್ಮ ಕೈ ಬಿಡದೆ ನಡೆಸಿದ್ಯಲ್ಲಪ್ಪ ತುಂಬಾ ಥ್ಯಾಂಕ್ಸ್ ಓ ಭಗವಂತ ಈಗ ಲಕ್ಷ ಕೋಟಿಗಳ ಹತ್ರ ನಮ್ಮ ಜ್ವಾಪಾನವ ಕರ್ಕೊಂಡು ಹೋಗ್ಬಿಡಪ್ಪ ಇದೆ ನೋಡು ಬೇಡ ಅನ್ನೋದು ಬೇರೆಯವ್ರ ಹಣ ನಮಗೆ ಬರಬೇಕು ಅದು ನಮಗೆ ಖುಷಿ ಸಂತೋಷನ ಕೊಡಬೇಕು ಹಣ ನಿಂತ ನೀರಾಗಿರಬಾರದು ಯಾವಾಗಲೂ ಹರಿತಾ ಇರಬೇಕು ಗೊತ್ತಾಯ್ತಾ ಸ್ವಾಮಿ ಯಾಕೆಲ್ಲ ಗುಂಪಾಗಿ ನಿಂತಿದ್ರ ಏನ್ ಸಮಾಚಾರ ನಿಮ್ ಚೀಟಿ ಸಾವಾಸ ಸಾಕು ನಮ್ ದುಡ್ಡು ನಮಗೆ ಕೊಡಿಸ್ಬಿಡಿ ಅದು ಹೇಗೆ ಆಗುತ್ತೆ ಎಲ್ಲರೂ ಬಂಡಲ್ ಕಂಪನಿ ಅಂತಿದಾರಪ್ಪ ಯಾರು ಏನೇ ಹೇಳಿ ನಾವು ನಿಮಗೆ ಮೋಸ ಮಾಡಲ್ಲಪ್ಪ ರೇ ನಾವೆಲ್ಲ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನ ನಿಮ್ ಕಂಪನಿಲಿ ಹಾಕಿದೀವಿ ಅದೆಲ್ಲ ಬೇರೆ ಬೇರೆ ವ್ಯವಹಾರದಲ್ಲಿ ತೊಡಗಿಸಿದ್ದೀವಿ ಅದ್ರಲ್ಲಿ ತುಂಬಾ ಲಾಭ ಬರುತ್ತೆ ನಿಮಗೂ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಮುಕ್ತಿ ಚಿಟ್ ಫಂಡ್ಸ್ ಇರೋದೇ ನಿಮ್ಮಂತ ಬಡವರ ಉದ್ಧಾರಕ್ಕಾಗಿ ಆ ಮುಕ್ತಿ ಅಲ್ಲ ದುಡ್ಡು ದುಡ್ಡು ಕತ್ತರಿಸೋ ಯುಕ್ತಿ ನಿಮ್ಮ ಮೇಲೆ ನಂಬಿಕೆನೇ ಹೊಟ್ಟೈತ್ರಿ ನಮಗೆ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿ ದುಡ್ಡ್ರಿ ಅದು ಬಡತನದಲ್ಲೂ ಸ್ವಲ್ಪ ಉಳಿತಾಯ ಮಾಡೋಣ ಅಂತ ಆಸೆ ಇಟ್ಕೊಂಡು ನಿಮ್ ಕೈ ಕೊಟ್ರೆ ಬಡ್ಡಿನೂ ಕೊಡದೆ ಸತಾಯಿಸ್ತಾ ಇದ್ದೀರಿ ರೇ ಕೊಟ್ರೆ ದುಡ್ಡ ಏನ್ರಿ ನಮ್ಮನ್ನ ದಬಾಯಿಸ್ತೀರಾ ಜಬರ್ದಸ್ತ್ ಮಾಡ್ತೀರೇನ್ರಿ ಈಗಲೇ ಕೊಡಕ್ ಆಗೋದಿಲ್ಲ ರೀ ಕೊಡದಿದ್ರೆ ನಾವು ಬಿಡಲ್ಲ
ಏನ್ ಮಾಡ್ತೀರಿ? ನೀವು ಗಲಾಟೆ ಮಾಡಿದ್ರೆ ಪೊಲೀಸ್ ಅವ್ರನ್ನ ಕರೆಸಬೇಕಾಗುತ್ತೆ. ಕರೆಸಿ, ನಿಮ್ಮೆಲ್ಲ ನಾವು ಕಂಪ್ಲೇಂಟ್ ಕೊಡ್ತೀವಿ. ಯಾರಿಗ್ರಿ ಕಂಪ್ಲೇಂಟ್ ಕೊಡ್ತೀರಾ? ಕೋರ್ಟ್ಗೆ ಹೋದ್ರೆ ನಿಮ್ದೇನ್ ನಡೆಯುವುದಿಲ್ಲ. ನಿಮ್ ನಿಮ್ ಪತ್ರಗಳು ನೋಡ್ಕೊಳ್ಳಿ, ಏನ್ ಬರ್ಕೊಟ್ಟಿದೀವಿ ಅಂತ. ನಿಮ್ಗೆ ದುಡ್ಡು ವಾಪಸ್ ಕೊಡಕ್ಕೆ ಇನ್ನೂ ಒಂದ್ ವರ್ಷ ಟೈಮ್ ಇದೆ. ಸದ್ಯದ ನಡೀರಿ. ಏ ವಾಚ್ಮನ್, ಕಲ್ಸಾಯ ಅವ್ರನ್ನೆಲ್ಲ. ನಾವೆಲ್ಲ ಬಡವರು, ನಮ್ ಕೈಲಿ ಆಗಲ್ಲ ಅಂತ ಪೊಲೀಸ್ ತೋರಿಸ್ತಾ ಇದ್ದೀರಾ? ನಮ್ಮಂತವ್ರನ್ನೆಲ್ಲ ನೀವಲ್ಲ, ಸಾಕ್ಷಾತ್ ಭಗವಂತ ಕೈ ಬಿಟ್ರು. ರಾಜ ನಮ್ಮ ರಾಜ ನಮ್ಮನ್ ಕೈ ಬಿಡಲ್ಲ ರೀ. ಹೌದು, ನಾ ನಿಮ್ ಕೈ ಬಿಡಲ್ಲ. ಮುಕ್ತಿ ಚಿಟ್ಫಂಡ್ಗೆ ಕೈ ಕೊಡ್ತೀನಿ. ಮುಳ್ಳನ್ನ ಮುಳ್ಳಿಂದನೇ ತೆಗಿತೀನಿ. ರಾಜ ಈ ಸ್ಪೀಟ್ ರಾಜ ಅಲ್ಲ, ಗಂಡರ ಗಂಡ. ಪುಂಡರ ಪುಂಡ, ಹಾವಿಗೆ ಮುಂಗ್ಸಿ ಹಾಕ್ತಾನೆ, ಬೆಂಕಿಗೆ ನೀರ್ ಹಾಕ್ತಾನೆ, ಬಿರುಗಾಳಿಗೆ ಬೆಟ್ಟ ಹಾಕ್ತಾನೆ. ಅಯ್ಯೋ, ನಮಗೇನ್ ಮಾಡ್ತೀಯ ಹೇಳಪ್ಪ. ಅದನ್ನೆಲ್ಲ ಹೇಳಕ್ಕಾಗಲ್ಲ. ಏನೋ ಮಾಡ್ತೀವಿ. ನಿಮ್ ದುಡ್ಡನ್ನೆಲ್ಲ ಡಬಲ್ ಬಡ್ಡಿ ಸಮೇತ ವಾಪಸ್ ಅನ್ಕೊಡ್ತೀವಿ. ಏನ್ ಹೇಳ್ತೀರಾ? ಅಪ್ಪ ಅಪ್ಪ, ನಮ್ ಭಾಗದ ದೇವ್ರು ಅನ್ಕೊಂತೀವಪ್ಪ. ನನಗ ಸೆಂಟಿಮೆಂಟ್ ಎಲ್ಲ ಬೇಡಪ್ಪ. ಮೊದಲು ನಿಮ್ ಪತ್ರಗಳನ್ನ ನಮ್ ಕೆಲ್ಸ ತಂದ್ಕೊಡಿ, ನಾವ ಕೆಲ್ಸ ಮಾಡ್ತೀವಿ. ಆದ್ರೆ ನಮ್ಗೆಷ್ಟು ಕೊಡ್ತೀರಾ? ನೋಡಪ್ಪ, ನಮ್ ಭಾಗದ ಅಸಲೆಲ್ಲ ಸೇರಿದ್ರೆ 3 ಲಕ್ಷ ಆಗ್ಬಹುದು. ಇನ್ ಬಡ್ಡಿ ಗಿಡ್ಡಿ ಸೇರಿದ್ರೆ ಎಷ್ಟೋ ಇರ್ಲಿ, ನಮ್ಗೆ 50,000. ಅಷ್ಟೇ, 50,000 ಅಂತ ಏನ್ ಹೇಳ್ತೀರಾ? Hello. Huh? I'm Miss Sridevi from Singapore. Come in, please. Thank take you. Your seat. Sit down. Thank you. I am the managing director of this company, Muthuswami. Mr. Muthmuthmuth, nimma company na tumba jana ugalidare. Yes, yes, yes. Very good company anta praising. Oh, andre hogalidare enni. Yes, yes, you are correct. ನಾವು ಹಾಗೆ ಚೆನ್ನಾಗಿ ನೋಡ್ಕೋತೀವಿ. ಹಾ ಹಾ, ಅದಕ್ಕೆ ನಾನ್ ಬಂದಿದ್ದೀನಿ ದುಡ್ಡು ಹಾಕೋಕೆ. 8,000 ಹಾಕ್ತೀರಾ? ವಾಟ್, 1,000? ನೋ, 1,000 ಓನ್ಲಿ. ಲ್ಯಾಕ್ಸ್ ಬ್ಯೂಟಿಫುಲ್ ಫ್ಲವರ್ ವಾಸ್, ಸೋ ಪ್ರಿಟಿ ರೋಸಸ್, ಐ ಜಸ್ಟ್ ಲವ್ ದಮ್. ಹಣ ಯಾವಾಗ ಹಾಕ್ತೀರಾ? ಹಾಕೋಕೆ ಬಂದಿರೋದು 17ನೇ ತಾರೀಕು ನಮ್ಮ ಅಜ್ಜನ ತಿಥಿ. ಅವತ್ತೇ ನಿಮ್ಮೆಲ್ಲರಿಗೂ ತಿಥಿ ಮಾಡ್ತೀನಿ. ಬದುಕಿರೋರಿಗೆ ತಿಥಿ ಮಾಡಲ್ಲ ಮಿಸ್. ಇಲ್ಲಿ ಮಾಡಲ್ಲ ಸರ್, ಆದ್ರೆ ಸಿಂಗಾಪುರ್ ಅಲ್ಲಿ ಮಾಡ್ತಾರೆ. ನಿಮಗೆ ತಿಥಿ ಬೇಡ ಅಂದ್ರೆ ನಾನು ಬೇರೆ ಕಂಪನಿಗೆ ಹೋಗ್ತೀನಿ. ನಾನ್ ಕ್ಯಾಶ್ ತಗೊಂಡು 17th ಬರ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಹಲೋ, ಯಾರ್ ಮಾತಾಡ್ತಾ ಇರೋದು? ಮುಕ್ತಿ ಚಿಟ್ ಫಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮುತ್ತು. ಮುತ್ತು, ನಿನ್ ಕುತ್ಕೆಗ್ ಬಂತು ಕುತ್ತು. ನನ್ ಮಗನ ಎಷ್ಟ್ ಜನ ಕೊಡ್ತೀಯೋ ಗಸ್ತು. ರೀ, ಯಾರು ಇವನು ಹೀಗ್ ಮಾತಾಡ್ತಿದ್ದಾನೆ? ಏ, ಯಾರೋ 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 ನೀನು? ಮಿಸ್ಟರ್ ಎಕ್ಸ್ ವೈ ಝಡ್, ಬಂಡಲ್ ಕಂಪನಿ ಓಪನ್ ಮಾಡಿ ಬಡವರು ದುಡ್ಡೆಲ್ಲ ದೋಚ್ತಾ ಇದೆಯೋ? ರಾಸ್ಕಲ್, ನೋಡೋ, 18ನೇ ತಾರೀಕು ಒಳಗೆ ಅವ್ರ ದುಡ್ಡನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಟ್ರೆ ಸರಿ, ಇಲ್ದೆ ಹೋದ್ರೆ ನಿಮ್ಮನ್ನ ಉದ್ದುದ್ದ ಅಡ್ಡಡ ಸಿಡ್ಬಿಡ್ತೀನಿ. ಟೆಲಿಫೋನ್ ಅಲ್ಲಿ ಹೆದರಿಸ್ತೀಯಾ? ಏಯ್, ಎಷ್ಟು ಕೆರೆ ನೀರ್ ಕುಡ್ದಿದ್ದೀನಿ ನಾನು. ಹಾ, ಕುಡಿ ಕುಡಿ ಕುಡಿ, ನಾನು ನಿನಗೆ ಚರಂಡಿ ನೀರು ಕುಡಿಸ್ತೀನಿ. ಸ್ಯಾಂಪಲ್ ತೋರಿಸ್ಲಾ? ಏನೋ ಸ್ಯಾಂಪಲ್ ತೋರ್ಸೋದು ನೀನು? ನಿನ್ ಮುಂದೆ ಏನಿದೆ? ಏನೇನೋ ಇರತ್ತೆ, ಅದ್ ಕೊಡ್ಕೊಂಡು ನಿನ್ಗೇನು? ನನಗೇನಿಲ್ಲ, ಫ್ಲವರ್ ವಾಸ್ ಇರ್ಬೇಕಲ್ಲ. ಇದೆ, ಅದರೊಳಗೆ ಕೈ ಹಾಕಿ ನೋಡು. ಬೆಚ್ಚಿದ್ಯಾ? ಅದು ನಕಲಿ ಕಣ. ಅದೇ ತರ ಅಸ್ಲಿ ಬಾಂಬ್ ಇಡೋ ರೀತಿ ಕೂಡ ನನಗೆ ಗೊತ್ತು. ಜ್ಞಾಪಕ ಇರ್ಲಿ ನನ್ ಮಗನೇ, 18ನೇ ತಾರೀಕು ಅವ್ರ ದುಡ್ಡೆಲ್ಲ ವಾಪಸ್ ಕೊಡದೆ ಹೋದ್ರೆ ಡಮಾರ್. ಎಕ್ಸ್ ವೈ ಝಡ್. ಹಲೋ 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 ಹಲೋ, ಈ ಎಕ್ಸ್ ವೈ ಝಡ್ ಗ್ಯಾಂಗು ನಮ್ಮ ಹತ್ರ ಇಷ್ಟು ಧೈರ್ಯ ಮಾತಾಡ್ಬೇಕು ಅಂತಂದ್ರೆ ಸಖತ್ ಗ್ಯಾಂಗ್ ಆಗಿರ್ಬೇಕು. ನಮ್ ಗುಟ್ಟನ್ ತಿಳ್ಕೊಂಡವ್ರು ಯಾರೋ ಅಲ್ಲಿ ಇರ್ಬೇಕು. ಇರ್ಲಿ ಬಿಡಿ, ನಾವ್ ಎಷ್ಟೊಂದ್ ಸತಿ ಜೈಲಿಗೆ ಔಟ್ ಬಂದಿದೀವಿ, ನಾವ್
ಮೈಸೂರು ಮಂಗಳೂರು ಕೊಚ್ಚಿನ್ ಇಲ್ಲೆಲ್ಲ ಬೋಗಸ್ ಕಂಪನಿ ಓಪನ್ ಮಾಡಿ ಎಷ್ಟೊಂದು ಹಣ ಲಪಟಾಯಿಸಿದೀವಿ. ಅಲ್ಲದೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಇಟ್ಕೊಂಡು ವ್ಯವಹಾರ ಮಾಡಿದೀವಿ. ಇದೆಲ್ಲ ಪೊಲೀಸ್ನವ್ರು ಗೊತ್ತಾಕೋಗ್ಬಿಟ್ರೆ ಆ ಎಕ್ಸ್ಪ್ರೆಸ್ ಗ್ಯಾಂಗ್ ಹೇಳ್ದಂಗೆ ನಾವೆಲ್ಲ ಡಮಾರ್. ಏನ್ ಮಾಡೋದೀಗ? ಅವನು ಹೇಳಿದ್ದು 18ನೇ ತಾರೀಕು, 17ನೇ ತಾರೀಕು ಸಿಂಗಾಪುರ್ ಶ್ರೀದೇವಿ ಬರ್ತಾಳೆ. ಅವಳ ಹಣ, ಈ ಚಿಟ್ ಫಂಡ್ ಹಣ ಎಲ್ಲದನ್ನೂ ಸೇರಿಸ್ಕೊಂಡು 17ನೇ ತಾರೀಕು ಈ ಊರಿಂದ ಪರಾರಿ ಆಗ್ಬೋಣ. ವೆರಿ ಗುಡ್ ಐಡಿಯಾ ಐಸೆ, ಬಂಬಾಟ್ ಐಡಿಯಾ. ಎಲ್ಲ ಕಳ್ಳನ ಮಕ್ಕಳು ಜಿಂಗ್ 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 ಜಿಂಗ್. ನೀವು ನಮ್ಮ ಸಂಸ್ಥೆ ಮೇಲೆ ಇಷ್ಟು ಅಭಿಮಾನ ನಂಬಿಕೆ ಇಟ್ಟು ಇಷ್ಟು ಹಣ ಕಟ್ಟಿದ್ದು ನಮಗೆ ತುಂಬ ಸಂತೋಷ. ಹ್ಯಾಂಡ್ಸ್ ಅಪ್. ಏ ಬುಡ್ಡ, ನಿನಗೂ ಅಷ್ಟೇ. ತಮಾಷೆ ಮಾಡಬೇಡ. ತಮಾಷೆ ಅಲ್ವಾ? ಕಮ್ ಆನ್ ಲಾಫ್ ಯು, ಬಾ ಬೇಗ, ಕಮ್ ಆನ್. ಏ ಬುಡ್ಡ ಮೂವ್ ಆನ್. Hey, hurry! 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 Move fast! Pido! Go! You are getting ready. Raghupati Raghava Rajaram. Hey! Raghupati Raghava Rajaram. Hello, this is police station. Mukti cheat for dinner. Dakaiti ready to go. Bega bani. Police phone number. Hey, you are going to get killed, ma. You are the arma khano. Dam mukar aur taiya. Tamasha nadi baga. Hey! ಯಾರಾದ್ರೂ ಒಂದೇ ಜನ ಮುಂದಿಟ್ರೆ ಹೊರಗಡೆ ಬಾಂಬ್ ಇಟ್ಟಿದ್ದೀನಿ. ಎಲ್ರು ಡಮಾರ್, ಸ್ಟಾಪ್. ನನ್ನೇನು ಮಾಡಕ್ಕಾಗಲ್ಲ. ಹಲೋ ಹಲೋ, ಯಾರು ನೀನು? ಎಕ್ಸ್ ವೈ ಝಡ್. ನೀನೇನ್ ಟೆರರಿಸ್ಟ್ ಏನ? ಯಾವ ಅವ್ರ ಅಪ್ಪ ನೋಡು, ಒಳ್ಳೆ ಮಾತಿನಲ್ಲಿ ಶರಣಾದ್ರೆ ಸರಿ, ಇಲ್ದೆ ಇದ್ರೆ ನಿನ್ನ ಯಾರನ್ನ ಹೆದರ್ತೀರಾ? ನನ್ನನ್ನು ಹಿಡಿತೀರಾ? ನನ್ನ ಹಿಡಿಯಕ್ಕೂ ಮುಂಚೆ ನನ್ನೊಂದಿಷ್ಟು ಬೇಡಿಕೆಗಳಿವೆ, ಅದನ್ನ ಹಿಡಿಯಿಸೋವರೆಗೂ ನೀವು ತಿಪ್ಪರ್ನಾಗ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಕೇಳಿದ್ನೆಲ್ಲ ಒಂದಾಗ ತರಿಸಿ ಒಬ್ಬೊಬ್ಬರನ್ನ ಬಿಡ್ತೀನಿ, ಇಲ್ದಿದ್ರೆ ಎಲ್ಲರನ್ನು ಶೂಟ್ ಮಾಡ್ಬಿಡ್ತೀನಿ. ಹುಷಾರ್. ಅದೇನು ಹೇಳಯ್ಯ? 1945 ಮಾಡೆಲ್ ಹಳೆ ಗಾಡಿ ಫೋರ್ಡ್ ಕಾರ್. 1945 ಮಾಡೆಲ್ ಫೋರ್ಡ್ ಕಾರ? ಅದು ಬಹಳ ಹಳೇದಾಗುತ್ತೆ ಕಣಯ್ಯ. ಈಗ ಎಲ್ಲಿಂದ ತರೋದು? ಅದು ನಿಮ್ಮ ಕರ್ಮ. ನಿಮಗೆ ಹಾಫ್ ಅನ್ ಅವರ್ ಟೈಮ್ ಕೊಡ್ತೀನಿ. ಇಲ್ದಿದ್ರೆ ಆಯ್ತು. ಓಕೆ ಓಕೆ. ಹಲೋ ಕಂಟ್ರೋಲ್ ರೂಮ್, ನಾನು ಎಸ್ ಪಿ ಪುಟ್ಸ್ವಾಮಿ ಮಾತಾಡ್ತಾ ಇರೋದು. ಸ್ವಲ್ಪ ಆರ್ ಟಿ ಓ ಆಫೀಸ್ ಕೊಡಿ. ಹೋಗ್ರಿ, ಸುಮ್ಮನೆ ಯಾಕೆ ನನ್ನ ಪ್ರಾಣ ತೆಗಿತೀರಾ? ಆ ಕಡೆ ತಿರುಗಿಸಯ್ಯ. ನೋಡಯ್ಯ, ಫೋರ್ಡ್ ಕಾರ್ ಬಂದಿದೆ. ಏ ಬಿಡ ಬಾಯ್ಲೆ. ನಿನ್ನ ಹೊಟ್ಟೆ ತಣ್ಣಗಿರ್ಲಮ್ಮ. ನಿಲ್ಗ. ಎಕ್ಸ್ ವೈ ಝಡ್ ಕೊಟ್ಟು ಮಾತನ್ನ ಉಳಿಸ್ಕೊತಾ ಇದ್ದಾನೆ, ಅದರಂತೆ ಒಬ್ಬನ ಹೊರ ಕಳಿಸ್ತಾ ಇದ್ದೀನಿ. ಓಹೋ, ಬನ್ನಿ 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 ಬನ್ನಿ, ಈ ಕಡೆ ಬಂದ್ರೆ, ಈ ಕಡೆ ಬನ್ನಿ ಬನ್ನಿ. ಸರ್ ಸರ್ ಸರ್, ಒಂದೇ ಒಂದು ಕ್ವಶನ್ ಸರ್. ಹೋಗ್ರಿ ಆ ಕಡೆ. ಕೇಳಬ, ಆ ಒಳಗಿದ್ದಾನಲ್ಲ ಕಳ್ಳ, ಅವನ್ ಹೇಗಿದ್ದಾನೆ ಸರ್? ನಾನೇ ಬಾ. ನೀವಲ್ಲ ಸರ್ ಅವನು? ಸರ್ ಅವನು ಭಯಂಕರವಾಗಿ ಉಂತದ ಇದ್ದಾನೆ. ಅಲ್ಲಪ್ಪ, ಅವನು ವಿಚಿತ್ರವಾಗಿದ್ದಾನೆ. ವಿಚಿತ್ರ ಅಂದ್ರೆ ತಲೆ ಕೂದಲ ನಂತರ ಇದೆ, ತಲೆ ಬುರುಡಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ಕೈಯಲ್ಲ ಹಿಂಗಾಗ್ಬಿಟ್ಟಿದೆ. ಹೋಗ್ರಿ ಆ ಕಡೆ, ಹೋಗ್ರಿ. ಅವ್ರ ಪ್ರಯಾಣ ಹೋಗ್ತಾ ಇದೆ, ನೀವು ಬೇರೆ ಮಧ್ಯ ಹೋಗ್ರಿ. ಇನ್ನು ನಿನ್ನ ಮುಂದಿನ ಬೇಡಿಕೆ ಏನು? ನನಗೊಂದು BTS ಬಸ್ ಬೇಕು. ಧೂಪನಹಳ್ಳಿ ಜಯನಗರ ಬಸ್, ರೂಟ್ ನಂಬರ್ 7. ಯೋ ಯೋ, ಅದು BTS ಬಸ್ ಕಣಯ್ಯ, ಅದನ್ನ ನಾನು ಎಲ್ಲಿಂದ ತಂದು ಕೊಡ್ಲಿ? ಅದು ಎಲ್ಲಾದ್ರೂ ಲೈನ್ ಮೇಲೆ ಹೋಗಿರುತ್ತೆ. ನನಗೆ ಸರಿ ಹೊಡಿಬೇಡಿ, ಮಾಮೂಲಿ ಬಸ್ ತರ ಇರಬಾರ್ದು, ಗ್ಲಾಸ್ ಗಲ್ ಹೊಡೆದಿರಬಾರ್ದು. ಬಸ್ ಬಾಡಿ ಮೇಲೆ ಇವ್ರಿಗೆ ಧಿಕ್ಕಾರ ಅವ್ರಿಗೆ ಧಿಕ್ಕಾರ ಅಂತ ಬರೆದಿರಬಾರ್ದು. ಬ್ರೇಕ್ ಮಾತ್ರ ಭದ್ರವಾಗಿರ್ಬೇಕು. ಇನ್ನು ಅರ್ಧ ಗಂಟೆ ಟೈಮ್, ಓಕೆ? ಎಲ್ಲಯ್ಯೋ, ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ನಾನು ಏನು ಮಾಡೋಕ್ಕಾಗಲ್ಲ. ನೀ ತಲೆ ಕೆಟ್ಟಿದ್ಯಾ, ಹುಚ್ಚಿಡ್ದಿದ್ಯಾ, ಇಲ್ಲ ಹುಚ್ಚ ಆಸ್ಪತ್ರೆಯನ್ನ ತಪ್ಪಿಸ್ಕೊಂಬಂದಿದ್ಯಾ? ನಿನ್ನ ಆಟ ಸಾಕು ರಾಸ್ಕಲ್. ರಾಸ್ಕಲ್, ಏನ್ ಬೈದ್ಬಿಟ್ಯಾ? ನನಗೆ ಕೋಪ ಬರ್ತಾ ಇದೆ, ಬರ್ತಾ ಇದೆ. ಏನೋ ಮಾಡ್ತೀಯಾ, ಏನ್ ಮಾಡ್ತೀಯಾ? ಹಾ, ಏನೋ ಮಾಡ್ತೀಯಾ. ಇನ್ನ ನಿನ್ ಸುಮ್ಮನೆ ಬಿಡಲ್ಲ, ಎಲ್ಲ ಜೊತೆ ಸೇರ್ಸಿ. ಅಯ್ಯೋ, ನಿಮ್ ಬಾಮ್ಮ ಅವ್ನು ಗುಚ್ಚಿಡ್ದಿದೆ. ಬಾಮ್ಮ ಹೋಗ್ರಿ ಹಿಂದಕ್ಕೆ, ಹೋಗ್ರಿ ಹಿಂದಕ್ಕೆ. ಯಾವ ಬಸ್ ಬಂತು ಕಣಯ್ಯ?
ಅಂತ ಅದರಲ್ಲಿ ಯಾರಿಗೂ ಧಿಕ್ಕಾರ ಅಂತ ಬರ್ತಿಲ್ಲ ತಾನೆ ಇಲ್ಲ ಕಣಯ್ಯ ಯಾರ ಮೇಲೆ ಎಲ್ಲರನ್ನು ಬಿಟ್ಬಿಡು ಹೇಯ್ ನೀನು ತುಂಬಾ ಕೋಪ ಬರ್ತಾ ಇದೀಯಾ ನಾನು ಬಿಡಲ್ಲ ಶೂಟ್ ಮಾಡ್ತೀನಿ ಶೂಟ್ ಮಾಡ್ತೀನಿ ಬಿಟ್ಬಿಡಪ್ಪ ಅವಳ ಮೇಲೆ ಇರೋ ಕೋಪಕ್ಕೆ ನಮ್ಮನ್ನೆಲ್ಲ ಸುಟ್ಟ ಹಾಕ್ಬಿಡ್ತೀಯ ಬಿಟ್ಬಿಡಪ್ಪ ಅಣ್ಣ ನೀವೆಲ್ಲ ಇದನ್ನ ಒಪ್ತೀರಾ ಓ ಅವಡೆ ಬಾಗಡೆ ಬಾ ನೀವೆಲ್ಲ ಸೋಮರಿಗೆ ಹಾಕ್ತಿದ್ರಾ ಅಟೆನ್ಷನ್ ಸರಿ ಅಟೆನ್ಷನ್ ಅನುಭವ ಹೇಗಿತ್ತು ಪ್ರಾಣ ಹೋಗಿತ್ತು ಹೋಯ್ತಾ ಹೋಗಿದ್ರೆ ನಿಮ್ಮಿಂದ ಹೇಗ್ರಿ ಬಂದಿದೆ ಒಳಗಡೆ ಇರೋನು ಯಾರು ಅವನು ಹುಚ್ಚ ಇಲ್ಲಿಂದ ತಪ್ಪಿಸ್ಕೊಂಡು ಬಂದಂತೆ ಓ ಒಳಗಡೆ ಇದ್ದ ಹುಡುಗ ಹುಚ್ಚ ಹಿಡಿದ್ಬಿಡಿದೆ ಅಂತ ಕಾಣಿಸುತ್ತೆ ಅವಳಿಗೆಲ್ಲ ಹುಚ್ಚ ಹಿಡಿದಿರೋದು ನಿಮಗೆ ಹೋಗ್ರಿ ಆ ಕಡೆ ಹೋಗ್ರಿ ಕರ್ಮಡೋಗಪ್ಪ ಕರ್ಮಡೋಗ ಹಲೋ ಹಲೋ ನಿನ್ನ ಮುಂದಿನ ಬೇಡಿಕೆ ಏನಪ್ಪ ನನಗೆ ಬೇಕು ಒಂದು ಮಾರುತಿ ಯಾವ ಮಾರುತಿನಯ್ಯ ರಾಮ ಭಕ್ತ ಮಾರುತಿ ಅವನು ಬದುಕಿದಾನ ಬದುಕಿದ್ರೆ ಎಲ್ಲಿದಾನೆ ಅಂತ ನಿಮ್ಮ ಮನೆಯಲ್ಲಿ ಸರಿಯಾಗಿ ಹೇಳಯ್ಯ ಯಾವ ರಸ್ತೆಯಲ್ಲಿ ಎಷ್ಟು ಓಡಾಡ್ತಿದ್ದೆ ಮಾರುತಿ ಮಾರುತಿ ಕಾರ ಓಕೆ ನೀವೇ ನೋಡ್ತಿದ್ರ ಶುರು ಮಾಡಿ ನೀನ್ ಹೇಳ್ದಾಗೆ ಮಾರುತಿ ಕಾರ್ ಬಂದಿದೆ ಕಣಯ್ಯ ಕೇಳಿ ಸರ್ ಒಳಗಡೆ ಇದಾನಲ್ಲ ಅವ್ರಿ ಹೇಗಿದ್ದಾನೆ ಸರ್ ಓ ಚಿಕಾಗೋ ಇರ್ಬೇಕು ಮೆಚ್ಚಗನ್ನ ಇರ್ಬೇಕು ಓ ಚೀನಾ ದೇಶದೋನ್ ಇರ್ಬೇಕು ಭಾಷೆ ಬರದೇ ಇರೋನ ಹತ್ರ ಏನ್ ಕ್ವಶನ್ ಕೇಳ್ತಾ ಇದ್ರ ಬಿಡ್ರಿ ಇನ್ನು ನಿನ್ ಬೇಡಿಕೆ ಏನಿದೆ ಹೇಳಯ್ಯ ಸಿಂಪಲ್ ಆಗಿರೋದ್ ಕೇಳು ಪ್ಲೈನು ಹೆಲಿಕಾಪ್ಟರ್ ಕೇಳ್ಬೇಡಪ್ಪ ನಮ್ ಕೇಳ್ ತರಕ್ ಆಗ ಹಲೋ ಮಾತಾಡಯ್ಯ ಹಲೋ ಎಕ್ಸ್ಪೈಸ್ ಮಾತಾಡ್ತಾ ಇರೋದು ಹೇಗಿದೆ ಪರಿಸ್ಥಿತಿ ಎಲ್ಲ ಹೋಯ್ತಾ ಹಣ ಎಲ್ಲ ಗುಳುಮ್ಗೋಯಿಂದ ಆಗೋಯ್ತಾ ಎಲ್ಲಿಂದ ಮಾತಾಡ್ತಿದ್ಯಾ ಆಕಾಶದಿಂದ ನೀನ್ ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರು ನಿಮ್ಮನ್ನೇ ಅರೆಸ್ಟ್ ಮಾಡೋದು ಹೇಗೋ ಮಾಡ್ತಾರೆ ನನ್ ಮಗನೇ ನಿನ್ ಮುಂದಿದೀರ ಟೇಪ್ ರೆಕಾರ್ಡ್ರು ಅದನ್ನ ಆನ್ ಮಾಡಿ ನೋಡು ಗೊತ್ತಾಗುತ್ತೆ ಟೇಪ್ ರೆಕಾರ್ಡ್ ಆನ್ ಮಾಡ್ರಯ್ಯಾ ನಾವ್ ಎಷ್ಟ್ ಸತಿ ಜೈಲ್ಗೆ ಹೋಗ್ಬಿಟ್ ಬಂದಿದೀವಿ ಮಂಗಳೂರು ಕೊಚ್ಚಿನ ಮೈಸೂರು ದಾವಣಗೆರೆ ಇಲ್ಲೆಲ್ಲ ಬೋಗಸ್ ಕಂಪನಿ ಓಪನ್ ಮಾಡಿ ಹಣ ಲಪಟಾಯಿಸಿದೀವಿ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಇಟ್ಕೊಂಡು ವ್ಯವಹಾರ ಮಾಡಿದೀವಿ 17ನೇ ತಾರೀಕು ಸಿಂಗಾಪುರ್ ಶ್ರೀದೇವಿ ಬರ್ತಾಳೆ ಅವಳ ಹಣ ಈ ಚಿಟ್ ಹಣ ಅದನ್ನ ಒಟ್ಟು ಸೇರಿಸ್ಕೊಂಡು 17ನೇ ತಾರೀಕಿನ ಊರು ಬಿಟ್ಟು ಹೋಗಿ ಬಿಡ್ಬೋದಲ್ಲ ಅಯ್ಯೋ ಸಾಕ್ಷಿದಿತ್ತ ಇವಾಗ ನೀವು ಏನ್ ಮಾಡ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಹೊರಗಡೆ ಹೋಗಿ ಪೊಲೀಸ್ನವ್ರ ಹತ್ರ ಇಲ್ಲಿ ಏನು ನಡೆದಿಲ್ಲ ಎಲ್ಲ ಭದ್ರವಾಗಿದೆ ಅಂತ ಹೇಳ್ಬೇಕು ಇನ್ನು ಹೆಚ್ಚಿಗೆ ಟೈಮ್ ಕೊಡಕ್ಕಾಗಲ್ಲ ಮಾತಾಡದೇ ಇದ್ರೆ ನಾವೇನು ಹೋಗ್ಬೇಕಾಗತ್ತೆ ಬನ್ರಪ್ಪ ಇಲ್ಲಿ ಏನು ಆಗಿಲ್ಲ ಇಲ್ಲಿ ಏನು ನಡೆದಿಲ್ಲ ಎಲ್ಲ ಮುದೀನ ಮಕ್ಕಳ ನೀವು ಚಿಟ್ ಫಂಡ್ ರಾಬರಿ ಮಾಡಿದೀರಾ ಈ ಪುಟ್ಸಾಮಿ ಹತ್ರ ನಾಟಕ ನನ್ನ ಮಕ್ಕಳ ಕಾನೂನ ಕೈಗೆ ತಗೋತೀರೇನಲ್ಲೇ ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡ ನಾನು ಕೊಟ್ಟ ಮಾತ ಉಳಿಸ್ಕೊಂಡಿದ್ದೀನಿ ಇದರಲ್ಲಿ ಅಸಲು ಬಡ್ಡಿ ಸೇರಿಸಿ 500,000 ರೂಪಾಯಿ ಇದೆ ಈ ಹಣನ ಎಲ್ರಿಗೂ ಹಂಚ್ಬಿಡು ಪಂಜಾ 50 ಧರ್ಮರಾಯ ನಮ್ಮಪ್ಪ ಧರ್ಮರಾಯ ಹಂಚಿ ಬನ್ರಪ್ಪ ಬನ್ನಿ ಬನ್ನಿ ಜನ ಜನ ಕಾಂಚನ ಜನವಿರುವುದು ಜಗದೊಳಗೆ
ಜಗವಿರುವುದು ಹಣದೊಳಗೆ ಜನ ಜಗದೊಳಗೆ ಜಗ ಹಣದೊಳಗೆ ಸುಖ ಇರುವುದು ಇದರೊಳಗೆ ಕಾಂಚಣ ಕಾಂಚಣ ಮಿನ ಮಿನ ಕಾಂಚಣ 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 ಬಾಪರ ಯುಗದಲ್ಲಿ ಹಣದ ಬರದಿಂದ ಹಣದ ಬರದಿಂದ ಕುಂಟು ಕುದುರೆ ಜೂಜು ಜಯಿಸಿತು ಈ ಕಲಿಯುಗದಲ್ಲಿ ಹಣದ ದಶೆಯಿಂದ ಹಣದ ನಶೆಯಿಂದ ತಿರುಕ ತಿರುಕ ದೊರೆಯಾಗಿ ಹೋಗುವ ಕೂಡಿ ಬಂದೆ ಹಣ ಜನ್ 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 ಜನ ಧನಿಕ ಧನಿಕ ಕಾಂಚಣ ಮೀನ ಮೀನ ಕಾಂಚಣ 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 ಜನ ಜನ ಕಾಂಚಣ ಬಂತ ಮನೆ ಮಾಡು ಇತ್ತ ಕುಣಿದಾಡು ಎಲ್ಲ ಜನರ ಬಾಳಿಗೆ ಲಕ್ಷ್ಮಿ ಒಲಿಯಳು ಅನ್ನಯ್ಯ ಕಂತೆ ಇರುವಾಗ ಚಿಂತೆ ಬಿಡು ಈಗ ಒಂದೇ ದಿನವೇ ನೀನಿಲ್ಲಿ ಇದ್ದರು ಹಣದ ಜೊತೆಗೆ ಇರು ಭಾರಿ ಕುಳಕುಳವಾಗಿರು ನಾಳೆ ಏನೋ ಅದು ಯಾರು ಬಲ್ಲರು ಸುಖವ ಹುಡುಕುತ್ತೈರು ಹುಡುಕಿ ಜಮ್ ಜಮ್ ಅಂತಿರು ಕಾಂಚಣ ಕಾಂಚಣ ಮಿನ ಮಿನ ಕಾಂಚಣ 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 ಜನ ಜನ ಕಾಂಚಣ ಜನ ಇರುವುದು ಜಗದೊಳಗೆ ಜಗ ಇರುವುದು ಹಣದೊಳಗೆ ಜನ ಜಗದೊಳಗೆ ಜಗ ಹಣದೊಳಗೆ ಸುಖ ಇರುವುದು ಇದರೊಳಗೆ ಕಾಂಚಣ ಕಾಂಚಣ ಮಿನ ಮಿನ ಕಾಂಚಣ 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 ಜನ ಜನ ಕಾಂಚಣ ಯಜಮಾನ್ರೇ ನಮಸ್ಕಾರ ಗುಡ್ ಮಾರ್ನಿಂಗ್ ರಾಮಯ್ಯ ಟೀ ತಂದು ಬಿಟ್ಟಿಯಾ ವೆರಿ ಗುಡ್ ರಾಮಯ್ಯ ಈ ಮುಂಜಾನೆ ಬಿದ್ದ ಕನಸು ನಿಜ ಆಗತ್ತಂತೆ ಹೌದಾ ಖಂಡಿತ ನೆರವೇರುತ್ತೆ ಯಜಮಾನ್ರೇ ಇವತ್ತು ಬೆಳಗಿನ ಜಾವ ಕನಸಿನಲ್ಲಿ ನನ್ನ ಮಗಳು ಶಾಲಿನಿ ಬಂದ್ಬಿಟ್ಟಿದ್ಲು ಫ್ಯಾಕ್ಟ್ರಿ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡ್ಬಿಟ್ಟಿದ್ದಾಳೆ ಒಂದು ಒಳ್ಳೆ ಹುಡುಗನ ಜೊತೆ ಮದುವೆ ಆಗ್ಬಿಟ್ಟಿದೆ ನಾನು ನನ್ನ ಮೊಮ್ಮಗನ ಜೊತೆ ಖುಷಿಯಾಗಿ ಆಟ ಆಡ್ತಾ ಇದ್ದೀನಿ ಎಷ್ಟು ಸಂತೋಷವಾದ ಕನಸಲ್ಲ ನಿಮ್ಮ ಕನಸು ಸತ್ಯವಾಗ್ಲೂ ನೆರವೇರುತ್ತೆ ಅಲ್ದೇನೆ ಯಜಮಾನ್ರೆ ನನಗೂ ಶಾಲಿನಿ ಅಮ್ಮ ಅವ್ರು ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಯಜಮಾನ್ರೆ ಅಮೆರಿಕಾದಲ್ಲಿ ಇನ್ನು ಒಂದು ತಿಂಗಳಲ್ಲೇ ಅವಳು ಓದು ಮುಗಿದು ಹೋಗುತ್ತೆ ರಾಮಯ್ಯ ಆಮೇಲೆ ಇಲ್ಲಿಗೆ ಬಂದ್ಬಿಡ್ತಾಳೆ ಈಗಲೇ ಒಂದು ಒಳ್ಳೆ ಗಣ್ಣು ನೋಡಿ ಇಟ್ಬಿಡಿ ಶಾಲಿನಿ ಅಮ್ಮ ಅವ್ರು ಬಂದ ತಕ್ಷಣ ಬಜ್ಜರಿಯಾಗಿ ಮದುವೆ ಮಾಡ್ಬಿಡಿ ಕಾಲ ಹೇಗೆ ಉರುಳುತ್ತೆ ನೋಡಿದ್ಯಾ ರಾಮಯ್ಯ ತಾಯಿ ಇಲ್ಲದ ಮಗು ನಾನು ಎತ್ತಾಡಿಸ್ದೆ ಇವತ್ತು ಅವಳಿಗೆ ಮದುವೆ ಆಗೋ ಕಾಲ ಬಂದ್ಬಿಡ್ತು ನೋಡಿ ಯಜಮಾನ್ರೆ ನನ್ನ ಅದೃಷ್ಟ ಚೆನ್ನಾಗಿದ್ರೆ ಅವ್ರ ಮಗುನು ಎತ್ತಿ ಆಡಿಸ್ಬಿಡ್ತೀನಿ ಆಯಸ್ ಗಟ್ಟಿಯಾಗಿದ್ರೆ ಆ ಮಗು ಮದುವೆನು ಕಣ್ತುಂಬಾ ನೋಡ್ಬಿಡ್ತೀನಿ ನೋಡಿ ನೀರು ಕಾದ್ಬಿಟ್ಟಿದೆ ಹೇಳಿ ಹೇಳಿ ಸ್ನಾನ ಮಾಡಿ ಹೇಳಿ
ಭಿಕ್ಷೆ ಮಾಡಬೇಕಾಗಿಲ್ಲ. ನಾನು ಮಾಲೀಕರ ಹತ್ರ ಮಾತಾಡ್ತೀನಿ ಇವತ್ತು. ಇರಿ, ನಿಲ್ಲಿ ನಿಲ್ಲಿ. ಏನಿದೆಲ್ಲ ಡ್ಯೂಟಿ ಅವರ್ಸ್ ಅಲ್ಲಿ ಗೇಟ್ ಹತ್ರ ಯಾಕೆ ನಿಂತಿದ್ದೀರಾ? ಯಜಮಾನ್ರೆ, ನಾವು ನಿಮ್ಮ ಹತ್ರ ಮಾತಾಡಲೇಬೇಕು. ಫ್ಯಾಕ್ಟ್ರಿ ಒಳಗೆ ಹೋದ್ರೆ ನಿಮ್ಮ ಹತ್ರ ಮಾತಾಡಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನಿನಗೇನಾದ್ರೂ ಬುದ್ಧಿಗೆದಿ ಕೆಟ್ಟಿದೆಯೇನು? ನನ್ನ ಫ್ಯಾಕ್ಟ್ರಿ ವಿಷಯ ರಸ್ತೆ ನಿಂತ್ಕೊ ಮಾತಾಡ್ಬೇಕೇನು? ಮನೆಯಲ್ಲಿ ನ್ಯಾಯ ಸಿಗದಿದ್ರೆ ಬೀದಿಗಿಳಿಲೇಬೇಕಾಗುತ್ತೆ. ಶಡಪ್! ನೀನ್ ಯಾರೋ ನನ್ನ ನ್ಯಾಯ ಕೇಳೋಕೆ? ನಾವು ನಮ್ಮ ಬೇಡಿಕೆಗಳನ್ನ ಬರ್ಕೊಟ್ಟು 4 ತಿಂಗಳಾಯ್ತು, ಇನ್ನೂ ಯಾವ ತೀರ್ಮಾನನು ಸಿಕ್ಕಿಲ್ಲ. ನಿಮಗ್ ದುಡಿಯೋಕ್ಕಿಂತ ಮುಖ್ಯವಾದ್ದು ಮಾಲೀಕನ ಸುಲಿಯೋದು. ಕೃಷ್ಣಪ್ಪ, ನನ್ನ ಫ್ಯಾಕ್ಟ್ರಿ ಎಷ್ಟು ಚೆನ್ನಾಗಿ ನಡೀತಾ ಇತ್ತು, ನೀನು ಈ ಜನಗಳ ಮುಖಂಡ ಆದ್ಮೇಲೆ ನನಗೂ ಕಾರ್ಮಿಕರಿಗೂ ಇದ್ದ ಒಳ್ಳೆ ಸಂಬಂಧಕ್ಕೆ ಹುಳಿ ಹಿಂಟಾ ಇದೆಯಾ? ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಹುಳಿ ಹಿಂಟಾ ಇರೋರು ನೀವು. ಯಜಮಾನ್ರೆ, ನನ್ನ ಹಾಗೂ ಈ ಬಡ ಕಾರ್ಮಿಕರ ಸಂಬಂಧನ ಮುರಿಯೋದಕ್ಕೆ ಪ್ರಯತ್ನ ಪಡಬೇಡಿ. ನಮಗೆ ನ್ಯಾಯ ಬೇಕು, ನಮ್ಮ ಬೇಡಿಕೆ ಈಡೇರಲೇಬೇಕು. ನ್ಯಾಯ ಬೇಕಂತೆ ನ್ಯಾಯ ನಿಮಗೆಲ್ಲ? ನ್ಯಾಯ ಅಂದ್ರೆ ಹಣ ಹಣ ಹಣ. ಎಲ್ಲಿಂದ ಬರುತ್ತೆ ಹಣ? ನೀವೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ತಾನೆ ನಮಗೆ ಲಾಭ ಬರೋದು. ದೊಡ್ಡವರು ನೀವೇ ಸುಳ್ಳು ಹೇಳಿದ್ರೆ ನಿಮಗಿಂತ ಹೆಚ್ಚಾಗಿ ನಮಗೇ ಅವಮಾನ ಆಗುತ್ತೆ. ಕೃಷ್ಣಪ್ಪ, ಈ ಸುದರ್ಶನ್ ರಾವ್ ಸುಳ್ಳು ಹೇಳ್ತಾನ? ಡ್ಯಾಮೇಟ್, ಏನ್ ಸುಳ್ಳು ಹೇಳಿದೆ ಬಗಳು? ಈ ಫ್ಯಾಕ್ಟರಿಯಿಂದ ಲಾಭ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಶುದ್ಧ ಸುಳ್ಳು. ಬಂಡವಾಳ ಎಷ್ಟು, ಉತ್ಪಾದನೆ ಎಷ್ಟು, ಲಾಭ ಎಷ್ಟು, ಖರ್ಚೆಷ್ಟು ಅನ್ನೋದು ನಿಮ್ಮಂತ ಕಾಟಾಚಾರ ಕೆಲಸ ಮಾಡಿ ಕಾಸು ಕಿತ್ಕೊಂಡು ಹೋಗೋ ಸೊಂಬೆಗಳಿಗೆ ಹೇಗೋ ಗೊತ್ತಾಗತ್ತೆ? ಹೇಗ್ ಗೊತ್ತಾಗತ್ತಾ? ಈಗ ನಾ ಡಿಸ್ಪ್ಯಾಚ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ರು, ಹಿಂದೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವನು. ಬಂಡವಾಳ, ಖರ್ಚು, ಲಾಭ, ಆದಾಯ ಎಲ್ಲ ನನಗ್ ಗೊತ್ತಿದೆ. ಕೃಷ್ಣಪ್ಪ, ನಿನ್ ಹಾಗ ನನಗೂ ಮಾತಾಡಕ್ ಬರುತ್ತೆ? ನಾನು ಸುಳ್ಳು ಹೇಳಿದ್ರೆ ನೀನ ನಾಲ್ಗೆ ಅಲ್ಲ ಕತ್ತನ್ನೇ ಕತ್ತರಿಸ್ಬಿಡು. ಇನ್ನೇನೋ ನ್ಯಾಯ ಬೇಕು ನಿನಗೆ? ಯಜಮಾನ್ರೆ, ನಿಮಗೆ ದುಡಿಯೋ ನಮ್ಮ ಮೇಲೆ ಅಪನಂಬಿಕೆ ಇದೆ, ಅದೇ ನಿಮ್ ಕಡೆಯವರೇ ಇರೋ ನಿಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವ್ರ ಮೇಲೆ ನಂಬಿಕೆ ಇದೆ. ಕೈ ಮುಗಿದ್ ಕೇಳ್ಕೊತೀನಿ ಯಜಮಾನ್ರೆ, ಒಂದ್ಸಲ, ಒಂದೇ ಒಂದ್ಸಲ ಈ ಫ್ಯಾಕ್ಟ್ರಿ ಹಣದ ವ್ಯವಹಾರನ ಪರಿಶೀಲನೆ ಮಾಡಿ. ಅಲ್ಲಿ ಲಾಭ ಇಲ್ಲ ಅಂತಾದ್ರೆ ನಾನ್ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರಟೋಗ್ತೀನಿ. ಸರಿ, ಆ ಪರೀಕ್ಷೆನೂ ನಡೆದೇ ಹೋಗ್ಲಿ. ಈಗ ವರ್ಕರ್ಸ್ಗೆ ಕೆಲ್ಸಕ್ಕೆ ಹೋಗಿ ಹೇಳು. ಆಯ್ತು, ನಡೀರಪ್ಪ, ನಡೀರಿ. ಹಲೋ ವಿಜಯ ಬ್ಯಾಂಕ್? ಎಸ್, ಐ ಆಮ್ ಸುದರ್ಶನ್ ರಾವ್ ಫ್ರಮ್ ಶಾಲಿನಿ ಗ್ರಾಫೈಟ್ಸ್. ಬ್ಯಾಂಕ್ ಬ್ಯಾಲೆನ್ಸ್ ಕೇಳಿದ್ನಲ್ಲ. ಒನ್ ಸೆಕೆಂಡ್, 52,000 ರುಪೀಸ್ ಇದೆ. ಥ್ಯಾಂಕ್ ಯು. ರಾಘವನ್ ಎಂಟರ್ಪ್ರೈಸಸ್? ಎಂ ಡಿ ರಾಘವನ್ ಪ್ಲೀಸ್. ಹಲೋ, ಗುಡ್ ಮಾರ್ನಿಂಗ್ ಮಿಸ್ಟರ್ ರಾಘವನ್. ನಮ್ಮ ಡಿಸೆಂಬರ್ ಕನ್ಸರ್ನ್ ಅಂಡ್ ಪೇಮೆಂಟ್ ಎಲ್ಲ ಮಾಡಿದ್ದೀರಿ? ಆರ್ ಯು ಶೋರ್? ಥ್ಯಾಂಕ್ ಯು. ಕೃಷ್ಣಪ್ಪ ಹೇಳಿದ ಸುಳ್ಳಲ್ಲ, ನಾನು ಸತ್ಯ ಅಂತ ನಂಬಿದ್ದು ಸುಳ್ಳು. ಮಾಡಿರೋ ತಪ್ಪನ್ನ ಸರಿಪಡಿಸ್ಲೇಬೇಕು. ಹೌದು, ಸರಿಪಡಿಸ್ಲೇಬೇಕು. ಮಿಸ್ ಕಂಟೈನ್ ಕಳಿಸಿ. ಭವಾ ಭವಾ, ಎಂತ ದಿವಸ ದೇವ್ ದರ್ಶನ ಆಯ್ತು ಗೊತ್ತಾ? ನಿಮ್ಮ ಹೆಸರಲ್ಲಿ ಪೂಜೆ, ಅರ್ಚನೆ, ಕ್ಷೀರಾಭಿಷೇಕ ಎಲ್ಲ ಮಾಡಿಸ್ಬಿಟ್ಟು. ಹಾ, ಪೂಜೆ ಮಾತ್ರ ಬಂಬ. ನಿಮ್ ಹೆಸರೇಳಿದ ತಕ್ಷಣ ದೇವ್ರು ಬಲಗಡೆಯಿಂದ ಡಮಾರ್ ಅಂತ ಹೂ ಕೊಟ್ಬಿಟ್ಟ. ಡ್ಯಾಡಿ ಹ್ಯಾಪಿ, ಐ ಹ್ಯಾಪಿ, ಯು ಹ್ಯಾಪಿ, ಎವ್ರಿವನ್ ಹ್ಯಾಪಿ. ಶಟ್ ಅಪ್! ನೀವು ದೇವ್ರ ಪೂಜೆ ಮಾಡಿ, ನಾ ನಿಮ್ಗೆ ಪೂಜೆ ಮಾಡ್ತೇನೆ. ನೋಡಿದ್ಯೇನು ಮಗ್ನೆ, ಭಾವ ಹ್ಯಾಕ್ ಕಾಮಿಡಿ ಮಾಡ್ತಿದ್ದಾರೆ. ನಮ್ಮನ್ ಕಂಡ್ರೆ ಮಾವನಿಗೆ ಸಖತ್ಲವು, ಅದಕ್ಕೆ ಕೋಪ ಬಂದಂಗ ನಾಟಕ ಆಡ್ತಿದ್ದಾರೆ. ಇದು ನಾಟಕ ಅಲ್ವೋ ಯು ಫೂಲ್? ಫ್ಯಾಕ್ಟ್ರಿ ಆಡಳಿತ ನಿಮ್ ಕೈಲಿ ಕೊಟ್ಬಿಟ್ಟು ನನ್ನ ಮಾನ ಮರ್ಯಾದೆ ಬೀದಿಗೆ ಬಂದ್ಬಿಡ್ತು. ಡ್ಯಾಡಿ, ಮಾವ ನಿಜವಾಗ್ಲೂ ಸೀರಿಯಸ್ ಆಗಿದ್ದಾರೆ. ವಿಷ್ಕಂಠ, 4 ವರ್ಷದ ಲೆಕ್ಕಪತ್ರ ಎಲ್ಲ ಟೇಬಲ್ ಮೇಲಿದೆ. ಲಕ್ಷಾಂತರ ರೂಪಾಯಿ ಲಾಭ ಮಾಡಿದೀವಿ, ಆದ್ರೆ ಬ್ಯಾಂಕ್ ಅಲ್ಲಿ ಹಣ ಇಲ್ಲ. ಎಲ್ಲ ಹೋಯ್ತು ಲಾಭ ಹಣ ಇಲ್ಲ? ಏನ್ ಭಾವ ನೀವು, ಲಾಭ ಆಗಿದ್ರೆ ಹಣ ಇರುತ್ತೆ, ನಷ್ಟ ಆಗಿದ್ರೆ ಇಲ್ಲ ಅಷ್ಟೇ. ನಷ್ಟ ಆಗಿಲ್ಲ, ನೀವಿಬ್ರು ಸೇರ್ಕೊಂಡು ಗೋಲ್ ಮಾಲ್ ಮಾಡಿದ್ದೀರಾ. ಶಿವಶಿವ ಶಿವಶಿವ, ನಮ್ಮನ್ ಕಳ್ಳರು ಮಾಡ್ತಿದ್ದೀರಾ? ಹಗಲು ರಾತ್ರಿ ನಿಮ್ ಸೇವೆ ಮಾಡಿದಕ್ಕೆ ಇದೇನ ಪ್ರತಿಫಲ? ನಿಲ್ಲಿಸೋ ನಿಮ್ ನಾಟಕನ. 20-25 ಜಾಲಿ ಕಂಪನಿ ಹೆಸರಿನಲ್ಲಿ ಲೆಕ್ಕ ಬರ್ಸಿದೀರ. ನಾವು ಸಂಪಾದನೆ ಮಾಡಿದ ಹಣ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ದಾಗೆ ಮಂಕ ಬುದ್ಧಿ ಹರಿಸಿದೀರ. ನನಗೂ ಕಾರ್ಮಿಕರಿಗೂ ಮಧ್ಯೆ ಒಂದು ದೊಡ್ಡ ಗೋಡೆನೆ ಕಟ್ಬಿಟ್ಟಿದ್ದೀರ ನೀವು. ಭಾವಾ,
ನಿಮ್ ಬಾಯಿನಲ್ಲಿ ಬರುವಂತ ಮಾತ ಇದು. ಇಲ್ಲ ಇಲ್ಲ, ಯಾವನೋ ಪಾಪಿ ನಿಮ್ ಬಾಯಿನಲ್ಲಿ ಕೆಟ್ಟ ಮಾತು ತಲೆಯಲ್ಲಿ ವಿಷದ ಬೀಜ ಬಿತ್ತುಬಿಟ್ಟಿದ್ದಾನೆ. ನಂಬೇಡಿ, ಕಾರ್ಮಿಕರನ್ನ ಮಾತ್ರ ನಂಬೇಡಿ. ಮುಚ್ಚೋ ಬಾಯಿ. ನಿಮ್ಮನ್ನ ನಂಬೋ ಬದಲು ದುಡಿಯೋ ಬಡ ಕಾರ್ಮಿಕರನ್ನ ನಂಬಿದ್ರೆ ನನ್ನ ಫ್ಯಾಕ್ಟರಿ ನಂದನವನವಾಗಿರೋದು. ಅವರು ನಂಬಿದ್ರೆ ಹಾಳಾಗೋಗ್ತೀಯ. ಅವರು ಕಸ ಗುಡಿಸೋ ಪೊರ್ಕೆ ಮೂಲೆಯಲ್ಲಿ ಇಡಬೇಕು, ನಾವು ಕಿರೀಟ ನಿನ್ ತಲೆ ಮೇಲೆ ಇಟ್ಕೋಬೇಕು. ಥೂ ಚಂಡಾಲ್ರ, ಇನ್ನು ನಿಮ್ಮ ದಗಲ್ಬಾಜಿತ್ರ ನಡೆಯಲ್ರು. ಇನ್ನು ಒಂದು ವಾರದ ಲೆಕ್ಕ ಎಲ್ಲ ಚುತ್ತಾಗಬೇಕು. ಲಾಭದ ಹಣ ಎಲ್ಲೆಲ್ಲಿದೆಯೋ ಎಲ್ಲ ನಮ್ಮ ಅಕೌಂಟ್ಗೆ ಬರ್ಬೇಕು. ಬರ್ದಿದ್ರೆ ಏನ್ ಮಾಡ್ತೀಯ ಭಾವ? ಜೈಲು ನೇಣುಗಂಬ ಇರೋದೇ ನಿಮ್ಮಂಥವ್ರಿಗೆ. ರಕ್ತ ಸಂಬಂಧಿಗಳ ಜೈಲು ಕಳಿಸ್ತೀಯ? ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಟು ಯು. ಅಪ್ಶಕ್ನ ನುಡ್ಡಿ ಬೇಡವ. ಈ ಸುದರ್ಶನ್ ರಾಯನ ಆಸ್ತಿ ಹೊಡ್ಕೊಳ್ಳೋಕ್ಕೋಸ್ಕರನೇ ನನ್ನ ತಂಗಿನ ಅವನು ಕೊಟ್ಟು ಮದುವೆ ಮಾಡಿಸಿದ್ದು. ಆದ್ರೆ ನಿನ್ ತಂಗಿ ಮದುವೆ ಆದ್ಮೇಲೆ ನಿನಗೆ ಟಾಂಗ್ ಕೊಡಕ್ ಕೊಡ್ಲಲ್ಲ? ನಂಗ್ ಟಾಂಗ್ ಕೊಡಕ್ ಬಂದಿದ್ದಕ್ಕೇನೆ ಎದೆ ಹೊಡ್ಕೊಂಡು ನೆಗೆದು ಬಿದ್ಲು. ಈಗ ನಾವು ಆ ಸುದರ್ಶನ್ಗೆ ಸರಿಯಾದ ಚಕ್ರ ತಿರುಗಿಸ್ಬೇಕು. ಅವತ್ ನಮ್ಮ ಭಾವ ಏನಂದ, ಫ್ಯಾಕ್ಟ್ರಿ ಆನಿವರ್ಸರಿ ದಿನ ಕೃಷ್ಣಪ್ಪನ ಜೊತೆ ಕೈ ಕುಲುಕ್ತೀನಿ ಅಂದ. ಮಗನೇ, ಈಗ ಹೊಳಿತು ಆನಿವರ್ಸರಿ ದಿನ ಫ್ಯಾಕ್ಟ್ರಿಲಿ. ಕೃಷ್ಣಪ್ಪ ಅಲ್ರಿ, ಒಳಗಡೆ ಶೆಡ್ಡಲ್ಲಿದ್ದಾರೆ ಸರ್. ಕಾರ್ಮಿಕರು ಕಾರ್ಮಿಕರು ಅಂತ ನಿಮ್ಗೋಸ್ಕರ ಜೀವ ಕೊಡಕ್ಕೆ ಸಿದ್ಧವಾಗಿದ್ನಲ್ಲೋ, ಅಂತ ಜೀವನ ನೀವೇ ತೆಗೆದ್ಬಿಟ್ರಲ್ಲ ಭಾವ. ಭಾವ, ನಾಳೆ ಶಾಲಿನಿ ಅಮೆರಿಕಾದಿಂದ ಬಂದು ನಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಲಿ ಭಾವ? ನಾವು ತುಂಬಾ ಪ್ರೀತಿಸೋರು. ಸತ್ತೋದಾಗ್ಲಿ ಸಾವು ಏನು ಅಂತ ತಿಳಿಯೋದು? ಅಮ್ಮ ಸತ್ತಾಗ ನಾನು ತುಂಬಾ ಚಿಕ್ಕವಳು, ಈಗ ಅಪ್ಪ ನಂಬೋಕೆ ಆಗ್ತಿಲ್ಲ. ಹೇಗಾಯ್ತಿದೆಲ್ಲ ನಂಗೆ ಗೊತ್ತಮ್ಮ ಶಾಲಿನಿ, ನೀನು ಮನಸ್ಸಿನಲ್ಲಿ ಎಷ್ಟು ಒದ್ದಾಡ್ತಿದ್ಯಾ ಅಂತ. ಅಯ್ಯೋ, ಸುದರ್ಶನ್ ಸಾಯೋ ಬದಲು ನಾನಾದ್ರೂ ಸಾಯಬಾರ್ದು. ನಿನ್ ನಾಲ್ಗೆಲ್ ಮಚ್ಚ ಇದೆ, ಹುಚ್ಚುಚ್ಚಾಗಿ ಸಾಯ್ತೀನಿ ನೀನ್ ಬೇಡ. ನೀನ್ ಸತ್ತೋದ್ರೆ ಶಾಲಿನಿಗೆ ಯಾರ ಗತಿ? ಅಪ್ಪ ಎರಡು ವಾರದ ಕೆಳಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ನಾ? ಅಯ್ಯೋ, ಅವನು ಮನಸ್ಸೇ ಸರಿಯಾಗಿರ್ಲಿಲ್ಲ. ಏನ್ ಹೇಳದ್ ನಮ್ಮ ಫೋನ್ನಲ್ಲಿ? ಅವರು ಸಂತೋಷವಾಗೇ ಇದ್ರು. ಮಾವ ಸಂತ ಪಡ್ತಾ ಇದ್ರು, ಶಾಲಿಗೆ ಏನು ತೋರಿಸ್ಕೊಂಡಿಲ್ಲ. ಡ್ಯಾಡಿ, ಮಾವ ಬಹಳ ದೊಡ್ಡ ಮನುಷ್ಯ. ಅಪ್ಪ ಸಂತ ಪಡ್ತಿದ್ರ? ಯಾಕ್ ಮಾವ, ಯಾಕ್ ನನ್ಗೇನು ತಿಳಿಸ್ಲೇ ಇಲ್ಲ? ಅದು ಅದು ನೀಲ್ಕಂಠ, ಅದನ್ನೆಲ್ಲ ಮಗುಗ್ ಯಾಕೋ ಹೇಳ್ತೀಯ? ಈ ಹುಡುಗಿನಾದ್ರೂ ನಗ್ತಾ ನಗ್ತಾ ಸಂತೋಷವಾಗಿರೋದು ಬೇಡ. ಡ್ಯಾಡಿ, ಐ ಲೈಕ್ ಶಾಲಿನಿ. ಅವಳಗ್ ಸುಳ್ಳು ಹೇಳಿ ಬದುಕೋದಕ್ಕಿಂತ ನಾನ್ ಬಾವಿಲ್ ಬಿದ್ದು ಸತ್ತೋಗ್ತೀನಿ. ಥೂ, ನಿನ್ನ ನಿನ್ನಾಲ್ಗೇನು ಮಚ್ಚೆ ಇದೆಯೋ ಅದನ್ನೆಲ್ಲ ಯಾಕೋ ಮಾತಾಡ್ತೀಯ? ನೀಲ್ಕಂಠ, ಟೆಲ್ ಮಿ ದ ಟ್ರೂತ್, ಏನ್ ನಡೀತು? ಸತ್ಯನ ಮುಚ್ಚಿಟ್ಟು ಏನ್ ಉಪಯೋಗ? ಆ ಪಾಪಿಗಳು ನಿನ್ ತಂದೆ ನಮ್ಮದಿನ ಹಾಳ್ ಮಾಡ್ಬಿಟ್ರಮ್ಮ, ಹಾಳ್ ಮಾಡ್ಬಿಟ್ರು. ಅಪ್ಪನಿಗೆ ತೊಂದರೆ ಕೊಡ್ತಿದ್ದ ಪಾಪಿಗಳು ಯಾರು? ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ, ಬಂದು ಬಿಡ್ತೀನಿ. ಅವರನ್ನ ಹೇಗಮ್ಮ ಕೊಲ್ಲೋದು? ಅವರೇ ನಿನ್ ತಂದೆನ ಆಹುತಿ ತಗೊಂಡ್ಬಿಟ್ರಲ್ಲ. ಯಾರದು? ಇನ್ಯಾರಮ್ಮ? ನಮ್ ಫ್ಯಾಕ್ಟ್ರಿ ಕಾರ್ಮಿಕರು. ಏನು, ನಾವು ಕೊಡೋ ಹಣಕ್ ದುಡಿಯೋ ಕಾರ್ಮಿಕರ? ಹೌದಮ್ಮ ಶಾಲಿನಿ, ಕೊನೆಗೆ ಕಾರ್ಮಿಕರ ಕಾಟ ತುಂಬಾ ಆಗೋಯ್ತು. ಸುದರ್ಶನನ್ ಒಳ್ಳೆ ಮನಸ್ಸನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ರು. ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ದಿನ ದಿನ ಹಣ ಕೇಳೋದು, ಬೋನಸ್ ಕೊಡಿ ಅದ್ ಕೊಡಿ ಇದ್ ಕೊಡಿ ಅಂತ ಹಿಂಸೆ ಮಾಡ್ತಾ ಇದ್ರು. ಸರಿಯಾಗಿ ಫ್ಯಾಕ್ಟ್ರಿ ಉತ್ಪಾದನೆ ಮಾಡ್ತಿಲ್ರಪ್ಪ, ಫ್ಯಾಕ್ಟ್ರಿ ಲಾಭ ಮಾಡ್ತಿಲ್ರಪ್ಪ ಅಂತ ಸುದರ್ಶನ ಎಷ್ಟ್ ಹೇಳಿದ್ರು ಅವನ್ನೇ ಹೆದರ್ಕೊಂಡು ನಿಮ್ಮಪ್ಪ ವಿಪರೀತ ಭಯದಿಂದ ಬದುಕೋ ಹಾಗೆ ಮಾಡ್ಬಿಟ್ರಮ್ಮ. ನಮ್ಮ ಕೈ ಕೆಳಗೆ ಕೆಲಸ ಮಾಡೋ ಜನ
ನಮ್ಮ ಹಣ ಕೈ ಚಾಚೋ ಜನ ನಮ್ಮನ್ನೇ ಹೆದರ್ಸ್ತಾರ. ಅಪ್ಪ ಅಪಘಾತದಿಂದ ಸತ್ತೋದ್ರು ಅನ್ಕೊಂಡಿದ್ದೆ, ಆದ್ರೆ ಇದೊಂದ್ ರೀತಿ ಕೊಲೆ. ಹೌದಮ್ಮ ಹೌದು, ಇದು ಒಂಥರ ಕೊಲೆನೆ. ಅವರೆಲ್ಲ ಸೇರಿ ನಿಮ್ಮಪ್ಪನ ಕೊಂದಾಕ್ಬಿಟ್ರಮ್ಮ. ಶಾಲಿನಿ ನೀನ್ ಜೋಪಾನವಾಗಿರ್ಬೇಕು, ಬಹಳ ಕೆಟ್ಟಜನ ಅವರು. ಆ ಕೆಲಸಕಾರರಿಗೆಲ್ಲ ಒಬ್ಬ ಲೀಡರ್ ಇದ್ದಾನೆ, ಕೃಷ್ಣಪ್ಪ ಅಂತ. ಏ ಹಾವಿಗೆ ಹಾಲಿದ್ರೆ ಬಾಲ ಮಡಿಸ್ಕೊಂಡು ಹುತ್ತದಲ್ಲಿ ಹೊರಟೋಗುತ್ತೆ. ಆದ್ರೆ ಕೃಷ್ಣಪ್ಪ ಹಾವಿಗಿಂತ ಕೆಟ್ಟವನು, ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ಅವನಿಗೆ ಮೈಯಲ್ಲೆಲ್ಲ ವಿಷ. ನೋಡಮ್ಮ ನೀನ್ ಇದನ್ನೆಲ್ಲ ತಲೆಗೆ ಹಚ್ಕೋಬೇಡ, ನೀನ್ ಈ ನರಕದಲ್ಲಿರೋದು ನಮ್ಗೆ ಇಷ್ಟ ಇಲ್ಲ. ನನ್ ಫ್ಯಾಕ್ಟ್ರಿ, ನನ್ನ ಆಸ್ತಿ, ನನ್ ಮನೆ ಬಿಟ್ಟು ನೆಲ್ ಹೋಗ್ಲಿ, ಅಮೆರಿಕಾಗ ಹೊರಟೋಗು, ಈ ಫ್ಯಾಕ್ಟ್ರಿ ಹಾಳಾಗೋಗ್ಲಿ. ನಮಗ್ ಬೇಕಾಗಿರೋದು ನಿನ್ ಜೀವ ಮುಖ್ಯ, ನಿನ್ ಸಂತೋಷ ಮುಖ್ಯ. ನಮ್ಮ ಹುಚ್ಚುಚ್ಚಾಗಿ ಮಾತಾಡ್ಬೇಡಿ, ಈ ವಿಷಯನ ನೀವಿಷ್ಟು ದಿವಸ ಮುಚ್ಚಿಟ್ಟಿದ್ದೆ ತಪ್ಪು. ನೀವ್ ತಿಳ್ಕೊಂಡಿರೋ ಹಾಗೆ ನಾನು ಇನ್ನು ಎಳೆ ಮಗು ಅಲ್ಲ, ನನಗೂ ಯೋಚನೆ ಮಾಡಕ್ ಬರುತ್ತೆ, ತೀರ್ಮಾನ ತಗೊಳಕ್ ಬರುತ್ತೆ. ಪ್ಲೀಸ್ ನೀವು ಇಲ್ಲಿಂದ ಹೊರಟೋಗಿ. ಐ ವಾಂಟ್ ಟು ಥಿಂಕ್, ಐ ವಾಂಟ್ ಟು ಥಿಂಕ್. ಕೊನೆ ಕೊನೆಗೆ ಕಾರ್ಮಿಕರ ಕಾಟ ತುಂಬಾ ಆಗೋಯ್ತು. ಸುದರ್ಶನನ ಒಳ್ಳೆ ಮನಸ್ಸನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ರು. ಸರಿಯಾಗಿ ಫ್ಯಾಕ್ಟ್ರಿಲಿ ಉತ್ಪಾದನೆ ಮಾಡ್ತಿಲ್ರಪ್ಪ, ಫ್ಯಾಕ್ಟ್ರಿ ಲಾಭ ಮಾಡ್ತಿಲ್ರಪ್ಪ ಅಂತ ಸುದರ್ಶನ ಎಷ್ಟು ಹೇಳಿದ್ರು ಅವನ್ನೇ ಹೆದರ್ಸೋರು. ಕೊನೆ ಕೊನೆಗೆ ನಿಮ್ಮಪ್ಪ ವಿಪರೀತ ಭಯದಿಂದ ಬದುಕೋ ಹಾಗೆ ಮಾಡಿಬಿಟ್ರು. ಹೌದಮ್ಮ ಶಾಲಿನಿ, ಒಂದು ರೀತಿಲಿ ಅವರೇ ನಿಮ್ಮಪ್ಪನ ಕೊಲೆ ಮಾಡಿಬಿಟ್ರಮ್ಮ. ಕುದುರೆ ಬಾಲಕ್ಕೆ ಕಾಸು ಕಟ್ಬಿಡಿ ಅಂತ ಹೇಳ್ದೆ, ಕೇಳಿದ್ರ? ಏ ಅಣ್ಣ, ನಾ ಕುದುರೆ ಬಾಲಕ್ ಕಟ್ಟದೆ ಕತ್ತೆ ಬಾಲಕ ಕಟ್ತಾರೆ. ಸೋಮಣ್ಣ ಹೋದ್ರೆ ಹೋಯ್ತು, ಎದಳು ಮೇಲಕ್ಕೆ. ಅದೆಲ್ಲಪ್ಪ ನೋಡು, ನಿನಗೊಂದ್ ದೊಡ್ಡ ನಮಸ್ಕಾರ. ಸತ್ರು ಕೂಡ ಈ ಕಡೆ ತಲೆ ಹಾಕಿ ಮಲ್ಕೊಳ್ಳಲ್ಲ ನಾನು. ಅತಿ ಆಸೆ ಪಟ್ರೆ ಇದೇ ಗತಿನೇ ಆಗೋದು. ಅದ್ ಸರಿ, ಇನ್ನೊಂದ್ ಗಿರಾಕಿ ಹುಡ್ಕೋದಕ್ಕೆ ಎಷ್ಟ್ ದಿವಸ ಆಗುತ್ತೋ ಯಾರಿಗ್ ಗೊತ್ತು? ಏನು ನನಗ್ ಗೊತ್ತು, ನೀನ್ ಭಗವಂತನ ಗೊತ್ತಾಗೋದಕ್ಕೆ. ಹೌದು ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಹೋಂಡಾ ಹೊರಿಂದು ಇಲ್ಲ ಕರಡಿ ಕೊಂಡ ಕರಿ ಕೋಟು ತರ್ಲೆ ಲಾಯರು ಬರ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಬಂದ ಕಾಫಿ ಕುಡಿತಾ ಹೇಳ್ತೀನಿ ಬಾ. ನಡಿ ಬೇಗ. ಕಾಫಿ ಕುಡ್ಕೊಂಡ್ಬಿಟ್ಟಿಯಾ? ಹೊಟ್ಟೆ ಇಸ್ತಾ ಇದೆ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಹೆಂಗೋ ಅಡ್ಜಸ್ಟ್ ಮಾಡು, ಕಳ್ಳ ನಂಬಿದ್ರು ಕುಳ್ಳು ನಂಬಾರ್ದು ಅಂತ ಹುಷಾರಪ್ಪ ಅವನ ಹತ್ರ. ಹೇಳ ಹೇಳ್ತೀನಿ ಹೇಳ್ತೀನಿ. ಈಗ ಒಬ್ಬ ಗಂಡ ಇದ್ದಾನೆ, ಇರ್ಲೆ ಹೆಂಡತಿ ಇದ್ದಾಳೆ. ಯೋ ಗಂಡ ಅಂದ್ಮೇಲೆ ಹೆಂಡತಿ ಇರ್ಲೇಬೇಕು, ವಿಷಕ್ ಬರಯ. ಆ ಹೆಂಡತಿಗೆ ಗಂಡನಿಂದ ಬಿಡುಗಡೆ ಆಗಬೇಕಾಗಿದೆ. ಇಟ್ ಇಸ್ ಡೈವರ್ಸ್ ಕೇಸ್. ಯೋ ನೂರ್ ಸುಳ್ಳು ಹೇಳಿ ಮದುವೆ ಮಾಡಿಸು ಅಂತಾರೆ, ನನ್ನ ಮನೆ ಮುರಿಯಂತೀಯ? ಈ ರೀತಿ ಕೆಟ್ಟ ಕೆಲಸ ಮಾಡಿ ಹಣ ಸಂಪಾದನೆ ಮಾಡೋ ಪಾರ್ಟಿ ನಾನಲ್ಲ. ನೋಡು, ಇದು ಕೆಟ್ಟ ಕೆಲಸ ಅಲ್ಲ, ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸ ಮಾಡಿದ್ರೆ ನಿನಗೆ ಏಳೇಳು ಜನ್ಮಕ್ಕೆ ಸಾಕಾಗುವಷ್ಟು ಪುಣ್ಯದ ಸ್ಟಾಕ್ ಸಿಗುತ್ತೆ. ನೋಡೋ ಈ ಪಾಪದ ಪುಣ್ಯ ಸ್ಟಾಕ್ ನನಗೆ ಬೇಡ, ಈ ಸ್ಟಾಕ್ ಸಿಗುತ್ತೋ? ಓ ಕಮ್ ಟು ದ ಪಾಯಿಂಟ್. ಹೆಂಡತಿಯ ಹೆಸರು ಹೇಮಾ ಮಾಲಿನಿ, ಗಂಡನ ಹೆಸರು ಧರ್ಮರಾಜ. ಇಲ್ಲ ಇವನ ನಿನಗೆ ಯಾಕೆ ಗೊತ್ತಾಯ್ತು? ಸಿಂಪಲ್, ಕೆಲವರು ಕೈ ನೋಡಿ ಮುಖ ನೋಡಿ ಸತ್ಯ ಹೇಳ್ತಾರೆ, ಆದ್ರೆ ಈ ರಾಜ ಹೆಸರು ಕೇಳಿದ್ರೆ ಸಾಕು ಇಡೀ ಜಾತಕನೇ ಹೇಳ್ಬಿಡ್ತಾರೆ. ವೆರಿ ಗುಡ್ ವೆರಿ ಗುಡ್. ನೋಡು, ಹೆಂಡತಿ ಸಾಧ್ವಿ, ಗಂಡ ಪೋಲಿ ಕುಡುಕ. ಹೆಂಡತಿ ಜೀವನ ನರಕವಾಗಿದೆ, ಅವಳ ಜೀವನ ಸ್ವರ್ಗ ಮಾಡಬೇಕು. ಆ ಗಂಡನಿಂದ ಆ ಹೆಂಡತಿಗೆ ಮುಕ್ತಿ ದೊರಕಬೇಕು. ಅಣ್ಣೋ ನೌ ರಾಜ ಇಸ್ ರೆಡಿ, ಏನ್ ಮಾಡ್ಬೇಕಂತ ಹೇಳು. ಈಗ ಧರ್ಮರಾಜ ಒಂದ್ ಹುಡುಗಿನ ತಬ್ಗೊಂಡಿರೋ ಹಾಗೆ, ಅವಳು ಮುಟ್ಕೊಡ್ತಿರೋ ಹಾಗೆ, ಇಂಟಿಮೇಟ್ ಮಲ್ಕೊಂಡಿರೋ ಹಾಗೆ, ಡಿಫ್ರೆಂಟ್ ಆಂಗಲ್ ಅಲ್ಲಿ ಡಿಫ್ರೆಂಟ್ ಟೈಪ್ ಫೋಟೋಗಳು ಬೇಕು, ತೆಗೆದ್ಕೊಡ್ತೀಯಾ? ಡಿಫ್ರೆಂಟ್ ಆಂಗಲ್ ಅಲ್ಲಿ ಡಿಫ್ರೆಂಟ್ ಫೋಟೋ. ಅಣ್ಣಯ್ಯ ನಿನ್ ಕೆಲಸ ಮುಗಿತು ತಿಳ್ಕೊ. ಹೇಗೆ? ಈಗ ಧರ್ಮರಾಜ ಸೋತು ಕಾಡಕ್ ಸೇರ್ತಾನೆ, ಈಗ ರಾಜ ದಾಳ ಹಾಕ್ತಾನೆ. ಪಗಡೆ ಹೆಸರು ಏನ್ ಗೊತ್ತಾ? ಏನು? ಚಮಕ್ ಚಮೇಲಿ. ನೀನೇನ್ ಹೇಳ್ತೀವಿ ರಾಜ, ಇವಳೆ ಚಮಕ್ ಚಮೇಲಿ. ಯೋ ಹೇಗಿದೆ ಹುಡುಗಿ, ಮಾಗಿದ ಹಣ್ಣು, ಏನ್ ಬೇಕಾದ್ರೂ ಮಾಡ್ತಾಳೆ. ಇಲ್ಲಲ್ಲಮ್ಮ ಗಾಬರಿ ಆಗ್ಬೇಡವೋ, ಅವಳು ದೊಡ್ಡ ಕ್ಯಾಬರಿ ಆರ್ಟಿಸ್ಟ್, ಎಲ್ಲಿ ಹೇಗ್ ಬೇಕಾದ್ರೂ ಕುಣಿತಾಳೆ, ಎಷ್ಟು ಬೇಕಾದ್ರೂ ಎಕ್ಸ್ಪೋಸ್ ಮಾಡ್ಕೋತಾಳೆ, ಅದಕ್ಕೆ ಅವಳ ಹೆಸರು ಚಮಕ್ ಚಮೇಲಿ. ಸಂಕೋಚ ಪಾಪ. ನೋಡಮ್ಮ ನಿನ್ ಚಮಕ ಇಲ್ಲಿ ತೋರಿಸ್ಬೇಡಮ್ಮ, ನೋಡಿದ್ರು ನನ್ ತಪ್ಪ ತಿಳ್ಕೊತಾರೆ. ನಾ ಹೇಳಿದ ಮನುಷ್ಯನ ಜೊತೆ ತುಂಬಾ ಇಂಟಿಮೇಟ್ ಆಗಿರೋ ಪೋಸ್ ಕೊಡ್ಬೇಕು, ಅವನ್ ಜೊತೆ
ಡೀಪ್ ಲವ್ ಇರೋ ತರ ಆಕ್ಟ್ ಮಾಡಬೇಕು ನನ್ನ ಜೊತೆ ಅಲ್ಲ ಇಷ್ಟೇನಾ ನಾನು ಅದೆಷ್ಟೋ ಮಾಡಿದ್ದೀನಿ ಬಿಡಿ ಶಾಬಾಶ್ ಅಯ್ಯೋ ಟೈಮ್ ಆಗೋಯ್ತಲ್ಲ ಆ ಚಮಕ್ ಚಮೇಲಿ ಬರಲೇ ಇಲ್ವಲ್ಲ ಧರ್ಮರಾಯ ಬೇರೆ ಬರೋ ಹೊತ್ತಾಗೋಯ್ತು ಅಯ್ಯೋ ಬಂದೆ ಬಿಟ್ಟ चमेली बंद अय्यो तरुण राय बेरे हमट्रेन चमेली आगट अय्यो नान कैल आगल नोड़ इंत अवकाश इनमेल सिखोदिल्ल चमक चमेली हाकट्रे मजा नो मजा मजा अंद्रे मजा मई बस आता है रोमांस मनसु हाथरी मन का रूप से चमक चमेली चमक चमेली ओगो ओगो चमक चमेली सर हुड़गीनो मिंचिन बल्लीनो मुट्टद्रे गोत्तागुत्ते कादू कादू कुदीता इदे आ काविळि बेकाद्रे नीने बिकनी हाकोंडु मीनिन तर ईजाड्तिद्रे ईजा नीरु इल्ल स्विमिंग पूल इल्ल याके निन्नल्लि नानु नन्नल्लि नीनु इब्रु ईजाड्तिद्रे ई बेड्डे स्विमिंग पूल प्रीतियल्ली कष्ट गोत्ते इरलिल्ल रात्रि फोटो तेगलिल्ल यावन इवनु शिव पूजे मध्य करडि बंदंगे इंत होत्नल्लि करडि नकड नोगोदु यागले हुडुग राजा बेड़ राजा यो हद्द सौर रूपाय अयो नन किवी किवी ना ईग नोड ओले चमकी इन हुडकट आड्तियने ऊरेल्ला कोळ्ळे ओडमेल कोटे बागल हाकिद्रु अंत बंदिद्दीयल्ल होगे बेग नान बंद मेले सुम्ने होगोदिल्ल एल्ला मुगिसकोंडे होगोदु अदेल्ला मुगिसु अल्ल अनाहुत आगदक्के मुंचे मुगिसोगे होगु राजा नान बंदिद्दीनि बेग फोटो तेगि बेग फोटो तेगि ऐ लव यू फोटो तेगि राजा फोटो ये राजा 15000 रूपाय होयतु ननगू मतदे गंट गटले सूम्ने निके बे गा कुमकायत्र मुखान ऊदस्क नि मनसल नन हे ಕೋಪ ಬರಬೇಕಾದ್ದು ನನಗೆ ಜಗಳ ಆಡಬೇಕಾದ್ದು ನಾನು 15000 ರೂಪಾಯಿ ಕೈಗೆ ಬಂದಿದ್ದು ಬಾಯಿಗಿಲ್ಲ ಛ ಅನ್ಯಾಯ ಆಗೋಯ್ತು ಆಲ್ ರೈಟ್ ನೀನ್ ಮಾತಾಡದೇ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ನಾನು ಹೋಗ್ತೀನಿ ಹೋಗೆ ಹೋಗು ಆ ದರಿದ್ರ ಧರ್ಮನ ಜೊತೆ ಹೋಗು ಅವನ ತಬ್ಕೊಂಡು ಕಟ್ಕೊಂಡು ಸಾಯಿ ಈಗ ಅವನ ಕಟ್ಕೊಂಡ್ರೆ ಏನು ಸಿಕ್ಕುತ್ತೆ 10 ಪೈಸನೂ ಸಿಗಲ್ಲ ಕಾಸ್ಕೋಸ್ಕರ ಎಂತ ಕಚರ ಕೆಲಸ ಮಾಡಕ್ಕೆ ತಯಾರಾಗಿದೀಯಲ್ಲ ಏನಲ್ಲ ಹೆಣ್ಣ ನೀನು ಯಾಕಪ್ಪ ರಾಜ ಹೇಗಿದೆ ಮೈಗೆ ನನ್ನ ಮೈಗೇನೆ ನನ್ನ ಮೈ ಈ ಮನಸು ಎರಡು ಸೂಪರ್ ನಿಂತರ ಥರ್ಡ್ ಗ್ರೇಡ್ ಅಲ್ಲ ಏ ಏ ಯಾಕೋ ಬೈತಾ ಇದ್ಯಾ ಬೈದೆ ಏನೇನ್ ಮಾಡ್ಲೆ ಆ ದಡಿಯಿಂದ ಜೊತೆ ಸರ್ಸಾಡಕ್ಕೆ ಹೋಗಿದ್ದಲ್ಲ ಅವನು ತಕ್ಕೊಂಡ್ರೆ ಕಿಲಿಕಿಲ ಅಂತ ಲಗ್ತಿದ್ದಲ್ಲ ಆಗ ನಿನ್ನ ಸಿಗದು ಬಿಡಬೇಕಂತ ಕೋಪ ಬಂದಿತ್ತು ಚಮಕ್ ಚಮೇಲಿ ಬರಲಿಲ್ಲ ಅವಳು ಬದಲು ನಾನು ಬಂದೆ ಏನ್ ತಪ್ಪು ಅಯ್ಯೋ ಬೆಪ್ಪು ಆ ಪಾಪಿ ನಿನ್ನ ಮೈ ಮುಟ್ತಾ ಇದ್ರೆ ನೀ ಸುಮ್ಮನೆ ನಿಂತಿದ್ಯಲ್ಲ ಇನ್ನೊಬ್ಬ ಗಂಡಸ ನಿನ್ನ ಮೈ ಮುಟ್ಟಿದ್ರೆ ನನಗೆ ತಡ್ಕೊಳ್ಳಕಾಗಲ್ಲ ಕಣೆ ಯಾಕೆ ಅಯ್ಯೋ ದೇವರೇ ಇವಳಿಗೆ ಇದನ್ನ ಹೇಗಪ್ಪ ಹೇಳಲಿ ಇವಳು ಇಲ್ಲದೆ ಈ ಊರು ನನಗೆ ಮರಳಗಾಡು ಇವಳು ಮಾತಾಡಿದ್ರೆ ಕೋಗಿಲೆ ಹಾಡಿದಾಗಿರುತ್ತೆ ಇವಳು ನಕ್ರೆ ನನ್ನ ಹೃದಯ ಅರಳುತ್ತೆ
ಇವಳು ನನ್ನ ಹತ್ರ ಬಂದ್ರೆ ನನ್ನ ಮೈ ಕೂದಲು ನಿಂತ್ಕೊಳ್ಳುತ್ತೆ. ಇನ್ನೊಬ್ಬ ಇವಳು ಮೈ ಮುಟ್ಟಿದ್ರೆ ನನ್ನ ಮೈ ಮನಸ್ಸು ಬೆಂಕಿ ಚೆಂಡಾಗೋಗುತ್ತೆ. ಯಾಕೆ ಯಾಕೆ ಯಾಕೆ? ಅಯ್ಯೋ ಬ್ಲಡಿ ಫೂಲ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಅದಕ್ಕೆ ಮಧುವಾದೆ ನೀನು ನನ್ನ ಹಾಡಿಗೆ, ವಧುವಾದೆ ನೀನು ನನ್ನ ಬಾಳಿಗೆ. ಮಧುವಿಲ್ಲದೆ ಸುಮವಾಗದು, ಒಲವಿಲ್ಲದೆ ಜೊತೆಯಾಗದು. ಜೊತೆಯಾಗ
ವೆಲ್ಕಮ್ ಶಾಲಿನಿ, ವೆಲ್ಕಮ್ ಟು ಫ್ಯಾಕ್ಟರಿ. ವೆಲ್ಕಮ್ ಶಾಲಿನಿ, ವೆಲ್ಕಮ್. ಬಾಮ್ಮ ಬಾ ನೋಡಮ್ಮ. ಶಾಲಿನಿ, ಇದೇ ನಿನ್ ಚೇಂಬರ್. ನಿನ್ನ ಆದರ್ಶ, ನಿನ್ನ ಕನಸನ್ನ ಬಿಟ್ಟು ನನಗೆ ದೂರ ಹೋಗೋಕ್ಕಾಗಲಿಲ್ಲ. ನನಗೆ ಶಕ್ತಿ ಕೊಡು ಡ್ಯಾಡಿ, ನಾನು ನಿನ್ನ ಮಗಳು. ನೀನು ಕಟ್ಟಿದ ಫ್ಯಾಕ್ಟ್ರಿನ ಉಳಿಸ್ತೀನಿ, ಬೆಳೆಸ್ತೀನಿ, ನಿನಗೆ ತಕ್ಕ ಮಗಳಾಗಿ ಬಾಳ್ತೀನಿ ಡ್ಯಾಡಿ. ನಮಸ್ಕಾರ ಸರ್. ಕೃಷ್ಣಪ್ಪ, ನಿನ್ನ ನಮಸ್ಕಾರ ನನಗೆ ಬೇಡ. ಈಗ ತಾನೇ ಬೆಳಗಾಗಿದೆ, ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿರೋಕ್ ಬಿಟ್ರೆ ನಂದೇ ಒಂದು ಡಸನ್ ನಮಸ್ಕಾರ ಕೊಡ್ತೀನಿ, ಫ್ರೀಯಾಗಿ ತಗೊಂಡೋಗು. ನಮ್ಮ ನಮಸ್ಕಾರ ನಿಮಗೆ ಬೇಡ ಅಂದಮೇಲೆ ನಿಮ್ಮ ನಮಸ್ಕಾರ ನಮ್ಗೆ ಯಾಕೆ ಹೇಳಿ? ಇದು ನಮ್ಮ ಡಿಮ್ಯಾಂಡ್ಸ್. 3 ತಿಂಗಳಾದರೂ ಇದ್ರ ಬಗ್ಗೆ ಯಾವ ತೀರ್ಮಾನನೂ ಆಗಿಲ್ಲ, ಇವತ್ತು ಇದ್ರ ತೀರ್ಮಾನ ಆಗ್ಲೇಬೇಕು. ರೇ ಕೃಷ್ಣಪ್ಪ, ನೀವು ಹೇಳ್ದಂಗೆ ಕುಣಿಯಕ್ಕಲ್ಲ ರೀ ನಾವು ಈ ಫ್ಯಾಕ್ಟ್ರಿ ನಡೆಸ್ತಾ ಇರೋದು. ಸ್ವಾಮಿ, ನೀವು ಹೇಳ್ದಾಗ ದುಡಿಯೋಕ್ಕಲ್ವ ನಾವು ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋದು. ಸುಮ್ಮನೆ ಯಾಕ್ರಿ ಮಾತು, ಚಿಕ್ಕಮ್ಮ ಅವರು ಈಗ ತಾನೇ ಬಂದಿದ್ದಾರೆ, ಒಂದ್ 4 ದಿನ ಟೈಮ್ ಕೊಡ್ರಿ, ಆಮೇಲೆ ಎಲ್ಲ ತೀರ್ಮಾನ ಮಾಡೋಣ. 4 ದಿವಸ ಅಲ್ಲ ಸರ್, ತಿಂಗಳ ಅನ್ಗಟ್ಲೆ ಕಾದಿದ್ದಾಯ್ತು, ಇನ್ ನಮ್ ಕೈಲಿ ಕಾಯೋದಕ್ಕಾಗಲ್ಲ. ಆಗ್ದಿದ್ರೆ ಬಿಡಿ, ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ಆಗೋದಿಲ್ವಾ? ಸರಿ ಬಿಡಿ, ಯಾರಿಂದ ಆಗತ್ತೋ ಅವ್ರನ್ನೇ ನೋಡ್ತೀವಿ. ನಡೀರಪ್ಪ, ನಿಂತ್ಕೊಳ್ರಿ. ಎಲ್ಲಿ ಹೋಗ್ತಿದ್ದೀರಾ? ನಮಸ್ಕಾರಮ್ಮ, ಕಾರ್ಮಿಕರ ಪರವಾಗಿ ನಿಮಗೆ ಆದರದ ಸ್ವಾಗತ. ಇವರೇಮ್ಮ ಕೃಷ್ಣಪ್ಪ, ಅದೇನ ಹೇಳದ್ನಲ್ಲ, ಕಾರ್ಮಿಕರ ನಾಯಕ. ಕೃಷ್ಣಪ್ಪ, ಲೇಬರ್ ಯೂನಿಯನ್ ಲೀಡರ್. ಇದು ನನ್ನ ಫ್ಯಾಕ್ಟರಿ, ನನ್ನ ಫ್ಯಾಕ್ಟರಿ, ನಾನು ಬರೋಕೆ ನೀವ್ಯಾರ್ರಿ ಸ್ವಾಗತ ಕೋರೋಕೆ? ಹೋ ಆರ್ ಯು ಟು ವೆಲ್ಕಮ್ ಮೀ? ಹಾಗಲ್ಲಮ್ಮ, ಅದು ನಮ್ಮ ಕರ್ತವ್ಯ. ನಿಮ್ಮ ನಾಟಕ ಎಲ್ಲ ನನಗೆ ಚೆನ್ನಾಗಿ ಗೊತ್ತು, ನಾನು ಇಲ್ಲಿಗೆ ಬಂದಿರೋದು ಕೆಲಸ ಮಾಡೋಕೆ. ಡೋಂಟ್ ವೇಸ್ಟ್ ಟೈಮ್, ಹೋಗಿ ನಿಮ್ಮ ಕೆಲಸ ನೋಡಿ. ಆಯ್ತಾ, ಬೆಳಿಗ್ಗೆ ಎದ್ದು ಮುಖಕ್ಕೆ ಮಂಗಳಾರತಿ, ಸಾಕ, ಇನ್ನು ಬೇಕಾ? ಹೋಗಿ ಹೋಗಿ. ಈ ಸಲ ನಾವು ಬಂದಿರೋದು ಸುಮ್ಮನೆ ಹೋಗಕ್ಕಲ್ಲ. ವಾಟ್ ಡು ಯು ಮೀನ್? ಇದು ನಮ್ಮ ಡಿಮ್ಯಾಂಡ್ಸ್. ನಿಮ್ಮ ತಂದೆಯವ್ರ ಕಾಲದಲ್ಲೇ ಇದು ತೀರ್ಮಾನ ಆಗಬೇಕಾಗಿತ್ತು, ನಮಗೂ ಕಾದು ಕಾದು ಸುಸ್ತಾಗೋಗಿದೆ. ಇವತ್ತು ನೀವು ಇದಕ್ಕೆ ತೀರ್ಮಾನ ತಗೊಳ್ಳೇಬೇಕು. ಈ ಫ್ಯಾಕ್ಟರಿಗೆ ಮಾಲೀಕಳು ನಾನು, ಯಾವಾಗ ಏನ್ ತೀರ್ಮಾನ ತಗೋಬೇಕು ಅಂತ ನಿಮ್ಮಿಂದ ಹೇಳಿಸ್ಕೋಬೇಕಾಗಿಲ್ಲ. ಕಾಗದ ಕೊಟ್ಟಾಯ್ತಲ್ಲ, ಹೊರಡಿ. ಆ ಕಾಗದ ಅಷ್ಟೊಂದು ಕೀಳ ಕಂಡಡಿ ನೀವು, ಅದರಲ್ಲಿ 100 ಕಾರ್ಮಿಕರ ನೋವು ಸಂಕಟ ತುಂಬಿದೆ. ನೊಂದವರು ನರಳಿ ಉಪವಾಸದಿಂದಿದ್ದಾರೆ, ಹೊಟ್ಟೆ ತುಂಬಿದವರು ಏನು ತೀರ್ಮಾನ ತಗೊಳ್ಳದೆ ನೆಮ್ಮದಿಯಾಗಿರ್ಬೋದು, ಹೊಟ್ಟೆಗಿಲ್ದೇದ್ದವರು ಹಾಗಿರಕ್ಕಾಗಲ್ಲ. ಕೃಷ್ಣಪ್ಪ, ನಿಮ್ಮೊಬ್ಬರಿಗೆ ಮಾತಾಡಕ್ ಬರೋದು, ನಿಮಗ್ ಸಂಬಳ ಕೊಡ್ತಾ ಇರೋದು ಇಲ್ಲಿ ಬಂದ್ ಕೆಲಸ ಮಾಡಕ್ಕೆ, ನನಗ್ ಬುದ್ಧಿವಾದ ಹೇಳಿ ಭಾಷಣ ಬಿಗ್ಯೋಕಲ್ಲ. ಭಾಷಣ ಬಿಗ್ಯಕ್ ಬಂದಿಲ್ಲ ಮೇಡಮ್, ನಮ್ಮ ಹಕ್ಕು ಕೇಳಕ್ ಬಂದಿದೀವಿ. ನಾವು ಕೊಡೋ ಸಂಬಳದಲ್ಲಿ ಬದುಕೋ ನಿಮಗೆ ಏನ್ ಹಾಕಿದೀರಿ? ನಾವ್ ಹೇಳ್ದ ಕೇಳ್ಕೊಂಡ್ ಕೆಲಸ ಮಾಡಿ ಸಂಬಳ ತಗೊಂಡ್ ಹೋಗಿ ಅಷ್ಟೇ. ನೀವೇನ್ ನಮಗ್ ಸಂಬಳನ ಧರ್ಮಕ್ಕೆ ಕೊಡ್ತಿದ್ದೀರಾ? ನಾವು ದುಡಿತೀವಿ, ನಮ್ಮಿಂದ 1/10 ಲಾಭನ ನೀವು ಸಂಪಾದನೆ ಮಾಡ್ತಿದ್ದೀರಾ? ಆದ್ರಿಂದ ಕಾರ್ಮಿಕರು ಕೊಡಬೇಕಾದ ಹಣನ ನೀವು ಕೊಡ್ಲೇಬೇಕು. ನಾವು ಬಂಡವಾಳ ಹಾಕ್ತಿವಿ, 2 ಲಾಭ ಮಾಡ್ತೀವಿ, ಅದನ್ನ ಕೇಳಕ್ ನೀವ್ ಯಾರು? ರೇ ಕೃಷ್ಣಪ್ಪ, ಮಾಲೀಕರಿಗೆ ನಷ್ಟ ಆದ್ರೆ ನೀವೇನ್ ತುಂಬಿಕೊಡ್ತೀರಾ? ಅವ್ರಿಗೆ ತಿನ್ನಕ್ಕಿಲ್ಲ, ನಮ್ಗೆ ಎಲ್ಲಿ ತುಂಬಿಕೊಡ್ತಾರೆ? ನೋಡಿ, ನಿಮ್ ಹತ್ರ ಹಣ ಇದೆ, ನಮ್ಮ ಹತ್ರ ದೇವ್ರು ಕೊಟ್ಟಿರೋ 2 ಕೈ ಇದೆ. ನಿಮ್ಮ ಬಂಡವಾಳ ಜೀವ ಇಲ್ದಿರೋ ಹಣ, ನಮ್ಮ ಬಂಡವಾಳ ಜೀವ ಇರೋ ಈ ದೇಹ. ಈ ಕೈಗಳು ನಿಮ್ಗೋಸ್ಕರ ಹಗಲು ರಾತ್ರಿ ದುಡಿಯತ್ತೆ, ಯಾಕೆ? 2 ಹೊತ್ತಿನ ಗಂಜಿಗೋಸ್ಕರ. ಮೇಡಮ್, ನಮ್ಮ ಡಿಮ್ಯಾಂಡ್ಗಳಿಗೆ ಒಪ್ಪಿ ನೀವು ಸೈನ್ ಹಾಕೊಡ್ಲೇಬೇಕು. ಹಾಕಲ್ಲ, ಏನ್ ಮಾಡ್ತೀರಾ? ಇನ್ನೇನು ಮಾಡ್ತಾರೆ, ಮೇನ್ ಸ್ವಿಚ್ ಆಫ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಈ ಸಲ ನಾವು ಸ್ಟ್ರೈಕ್ ಮಾಡಲ್ಲ, ಘೇರಾವ ಮಾಡ್ತೀವಿ. ನಮ್ಮ ಡಿಮ್ಯಾಂಡ್ಸ್ಗೆ ನೀವು ಒಪ್ಪೋವರೆಗೂ ಈ ಜಾಗದಿಂದ ನೀವು ಕದಲೋ ಹಾಗಿಲ್ಲ. ಕಾರ್ಮಿಕ ಬಂಧುಗಳೇ, ಘೇರಾವ! ಕಾರ್ಮಿಕ ಹೋರಾಟಕ್ಕೆ ಜಿಂದಾಬಾದ್! ನ್ಯಾಯಕ್ಕೆ ಜಯವಾಗಲಿ! ಮಾಲೀಕರಿಗೆ ಜಿಂದಾಬಾದ್!
ಶಾಲಿನಿ, ಅವ್ರ ಬೇಡಿಕೆಗಳನ್ನೆಲ್ಲ ಒಪ್ಪಿ ಸೈನ್ ಹಾಕು. ಆಗೋದೆಲ್ಲ ಒಳ್ಳೇದಕ್ಕೆ ಸೈನ್ ಹಾಕು. ಸೈನ್ ಹಾಕಮ್ಮ. ಏನೇ ಬರಲಿ ಒಗ್ಗಟ್ಟಿರಲಿ. ನಡೀರಿ ಹೋಗೋಣ. ಶಾಲಿನಿ, ಆಗ್ಲೇ ತುಂಬಾ ಹೊತ್ತಾಗಿದೆ, ನಡಿ ಮನೆಗೆ ಹೋಗ. ನೀನ್ ಎಲ್ಲಿದ್ರೂ ನಿನ್ನ ಬಿಡಲ್ಲ. ನೋಡ್ದ್ಯಾ ನಿನ್ ಕದೆ ಹ್ಯಾಕ್ ತಿರುಗ್ತು? ನಿನಗ್ ಬುದ್ಧಿ ಕಲಿಸ್ತೀನಿ. ನನ್ನನ್ನ ಏನು ಅಂತ ತಿಳ್ಕೊಂಡೆ? ನಿಮ್ ಅಪ್ಪನಿಗೆ ಬುದ್ಧಿ ಕಲಿಸ್ದೋನು, ನೀನ್ ಯಾವ ಲೆಕ್ಕ ನನಗೆ? ಇನ್ ಮೇಲೆ ನೀನು ನಾವ್ ಹೇಳ್ದ ಕೇಳ್ಕೊಂಡ್ ಬಿದ್ದಿರ್ಬೇಕು. ನಾವ್ ಹೇಳಿದ ಕಡೆ ರುಜು ಹಾಕ್ಬೇಕು. ನಿನ್ನ ವಿಲವಿಲ ಅಂತ ಒದ್ದಾಡಿಸ್ತೀನಿ. ಪ್ರತಿದಿನ ನಿನಗೆ ಅವಮಾನ ಆಗೋದು ಗ್ಯಾರಂಟಿ. ಕಾರ್ಮಿಕ ಶಕ್ತಿ ಏನು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಹಾಗೇ ಅಮೆರಿಕಾಗ ವಾಪಸ್ ಹೊರಟೋಗ್ತೀಯ. ಇಲ್ದಿದ್ರೆ ನಿಮ್ಮಪ್ಪನಿಗಾದ ಗತಿನಿ ನಿನಗೂ ಆಗತ್ತೆ. ಅಮ್ಮ ಅವರೇ, ನಿಮ್ಮನ್ನ ಈ ಕೈಯಿಂದ ಎತ್ತಿ ಆಡಿಸ್ತು ನಾನು. ನೀವ್ ಹೀಗೆ ಮನಸ್ಸು ಮೈಯನ್ನ ದಂಡಿಸ್ಕೊಳ್ತಾ ಇದ್ರೆ ನನ್ನಿಂದ ನೋಡಕ್ಕಾಗಲ್ಲಮ್ಮ, ನನ್ನಿಂದ ನೋಡಕ್ಕಾಗಲ್ಲ. ರಾಮಯ್ಯ, ನಾನು ಈ ಫ್ಯಾಕ್ಟರಿ ಮಾರ್ಬಿಡ್ತೀನಿ. ಆ ಕೃಷ್ಣಪ್ಪ ಅವನಿಗೆ ಹಂಗ ಬೇರೆ ಎಲ್ಲಾದ್ರೂ ಕೆಲಸ ಹುಡುಕೊಳ್ಳಿ, ಇಲ್ಲ ಹೊಟ್ಟೆಗೆಲ್ಲ ಸಾಯ್ಲಿ. ಅಮ್ಮ ಅವರೇ, ದೊಡ್ಡ ಯಜಮಾನರು ಬದುಕಿದ್ದಿದ್ರೆ ಅವ್ರ ಸ್ವಂತ ಕೈಯಿಂದ ಕಟ್ಟಿದ ಈ ಫ್ಯಾಕ್ಟರಿನ ಮಾರಕ್ ಹೋಗ್ತಾ ಇದ್ರಮ್ಮ. ಅಮ್ಮ, ನೀವು ಮಾಲೀಕರಮ್ಮ, ಮಾಲೀಕರು ಕಾರ್ಮಿಕರಿಗೆ ಹೆದರ್ಕೊಂಡ್ರೆ ಹೇಗೆ? ನನಗೆ ಯಾರು ಕಂಡ್ರೆ ಹೆದರಿಕೆ ಇಲ್ಲ. ಆ ಕೃಷ್ಣಪ್ಪ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ನಾನು ಹಾಕೋ ಅನ್ನಕ್ಕೆ ಬಾಯಿ ಬಿಡೋ ಆ ನಾಯಿ ನನಗೆ ಎಲ್ಲರ ಮುಂದೆ ಅವಮಾನ ಮಾಡ್ಬಿಟ್ಟ. ಒಂದು ಫ್ಯಾಕ್ಟರಿ ಇದ ಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ ತಾಯಿ. ನೋಡಿ, ಇದೆಲ್ಲ ತಿಳಿದಿದ್ದಕ್ಕೆ ದೊಡ್ಡ ಯಜಮಾನರು ಜಾಣ ತಂದಿದ್ದ ಫ್ಯಾಕ್ಟರಿ ನಡೆಸ್ಕೊಂಡು ಹೋಗ್ತಾ ಇದ್ರಮ್ಮ. ನೋಡಿ, ಒಂದೆರಡು ದಿನ ನಿಮ್ಗೆ ಅಭ್ಯಾಸವಾದ್ರೆ ಅವ್ರಗಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತಮ್ಮ, ಗೊತ್ತಾಗುತ್ತೆ. ನೀವು ಮನೇಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀರಾ? ನಿಮ್ ಹಾಗೆ ಅವನು ಕೆಲಸ ಮಾಡ್ಕೊಂಡಿರೋ ಏನ್ ಸಂಕಟ? ಏನ್ರೇ ಸಂಕಟ? ನೀವು ಆ ಕೃಷ್ಣಪ್ಪನ ಎದುರು ಹಾಕೊಳ್ಳದೆ ಒಳಗೆ ಹಾಕೊಳ್ಳಿ, ಎಲ್ಲಾ ಸರ್ ಹೋಗ್ಬಿಡುತ್ತೆ. ಸಾಧ್ಯವಿಲ್ಲ. ನನಗೆ ಅವಮಾನ ಮಾಡಿ ಕೇಕೆ ಹಾಕದವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಅಮ್ಮ, ಆ ಕೃಷ್ಣಪ್ಪನ ನಿಮ್ ಕಡೆಗೆ ಮಾಡ್ಕೊಳ್ಳೋಕೆ ನಿಮ್ಗೆ ಇಷ್ಟು ಇಲ್ದಿದ್ರೆ ಉಳಿದಿರೋದು ಒಂದೇ ಒಂದ್ ದಾರಿ, ಅವನ್ನ ಲೀಡರ್ ಪದವಿಂದ ಕೆಳಗಿಳಿಸೋದು. ಹೌದು, ಅವನ್ನ ಕೆಳಗಿಳಿಸ್ಲೇಬೇಕು. ತಪ್ಪಾಯ್ತು ಅಂತ ಬೇಡ್ಕೋಬೇಕು, ಕ್ಷಮಿಸಿ ಅಂತ ಗೋಗರಿಬೇಕು. ಅಷ್ಟೇ ತಾನೇ, ಚಿಟ್ಕಿ ಚಿಟ್ಕಿ ಹೊಡಿಯೋದ್ರಲ್ಲ ಆಗೋಗುತ್ತಮ್ಮ. ಒಂದಷ್ಟು ಹಣ ಖರ್ಚು ಮಾಡಿದ್ರೆ ಕೆಲಸ ಸಲೀಸಾಗಿ ಆಗೋಗುತ್ತಮ್ಮ. ಓಕೆ, ಹಣ ನಾನು ಕೊಡ್ತೀನಿ, ಲಕ್ಷ ಲಕ್ಷ ಆದ್ರೂ ಪರವಾಗಿಲ್ಲ, ಐ ಡೋಂಟ್ ಕೇರ್. ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಹಣ ಕೊಟ್ಟ ಎಂಥ ಕೆಲಸ ಬೇಕಾದ್ರೂ ಮಾಡುವ ಮನುಷ್ಯನ್ನ ನಾನ್ ಕರ್ಕೊಂಡು ಬರ್ತೀನಿ. ರಾಮಯ್ಯ, ಸಖತ್ ಗಿರಾಕಿನ ಹುಡುಕಿದ್ಯಾ, ಸಖತ್ ಕಾಸಿರೋ ಮನೆ, ವ್ಯವಹಾರ ಕುದುರ್ಬಿಟ್ರೆ ಒಂದ್ ವಾರ ಜಾಲಿಯೋ ಜಾಲಿ. ಬರೀ ಇಷ್ಟೇ ಅಲ್ವೋ ರಾಜ, ನೀನ್ ನೋಡ್ಬೇಕಾದ ಇನ್ನು ಬೇಕಾದಷ್ಟಿದೆ. ಬಾ ಬಾ. ಮೆಲ್ಲಿಗೆ ಮೆಲ್ಲಿಗೆ ನೀನಿಲ್ಲೇ ಇರು, ನಾನ್ ಬರ್ತೀನಿ. ರಾಜಾ,
ತಿಂಗಳಿಗೆ ರೀತಿ ಒಂದು ಪಾರ್ಟಿ ಸಿಗ್ ಸಾಕು. ಧನಲಕ್ಷ್ಮಿ ಸುತ್ತಾಡ್ತಾಳೆ. ಆ ಬನ್ನಿಮ್ಮ ಬನ್ನಿ ಬನ್ನಿ. ಆ ನಿನ್ನೆ ನಾನು ನಿಮಗೆ ಹೇಳಿದ್ನಲ್ಲ ಆತನ ಕರ್ಕೊಂಡು ಬಂದಿದ್ದೀನಿ. ಹಾ ಅಲ್ಲಿ ನೋಡಿ. ಏಯ್ ರಾಜ ಅಪ್ಪ ರಾಜ ಇವರೇ ಪಾ ಇವರೇ ನಮ್ಮ ಯಜಮಾನ್ತಿ ಇವರ ಕೆಲಸನೇ ನೀನು ಮಾಡ್ಕೊಡ್ಬೇಕಾಗಿರೋದು. ಆ ಗುಡ್ ಮಾರ್ನಿಂಗ್ ಮೇಡಮ್. ಫ್ಯಾಕ್ಟರಿ ಮಾಲೀಕರು ಕೆಲಸಕ್ಕೆ ಕರೆದಿದ್ರೆ ಅಂದಾಗ ನಾನೇನೋ 50-60 ವರ್ಷದ ಬುಡ್ಡ ನೋಡ್ತೀನಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವು ಬುಡ್ಡ ಅಲ್ಲ, ಬೊಂಬಾಡ್ ಬ್ಯೂಟಿ. ಟೆಲ್ ಮಿ ಏನ್ ಮಾಡ್ಬೇಕು ನನ್ನ ಡ್ಯೂಟಿ? ಈ ರಾಜ ನಂಬರ್ ಒನ್ ಗಾಟಿ ಅಂಡ್ ಚೂಟಿ. ರಾಮಯ್ಯ ಅಮ್ಮವ್ರೆ, ಈ ಹುಡುಗ ಹರಟೆ ಮಲ್ಲ, ಬಾಯ್ ಬಡ್ಕ. ಇವನಿಂದ ನಮ್ ಕೆಲಸ ಆಗಲ್ಲ ಅನ್ಸತ್ತೆ. ಅಮ್ಮವ್ರೆ, ಬಾಯಿಲಿ ಬರೀ ಮಾತು ಬೇಡ ಅಷ್ಟೇ, ಕೈಯಲ್ಲಿ ಕೆಲಸ ಬೇಡ. ಅಯ್ಯೋ, ಎಂತ ಘಟಾಂಗಟಗಳಿಗೆಲ್ಲ ಮಣ್ಣಿಗೆ ಮಣ್ಣು ತಿನ್ಸಿರೋದನ್ನ ನಾನು ಕಣ್ಣಾರ ನೋಡಿದ್ದೀನಮ್ಮ. ನೋಡಿ ಮೇಡಮ್, ಕೆಲಸ ಏನಂತ ರಾಮಯ್ಯ ನನಗೆ ಹೇಳಿದಾನೆ. ಇಂಥ ಕೆಲಸ ಅಲ್ಲ, ನನಗೆ ಹುರುಗಡ್ಲೆ ತಿಂದಾಗೆ. ಯು ಡೋಂಟ್ ವರಿ. ನೀನು ಹುರಿಗಡ್ಲೆ ಅಂತ ತಿಳ್ಕೊಂಡಿದ್ಯಾ? ಆದ್ರೆ ಆ ಕೃಷ್ಣಪ್ಪ ಕಬ್ಬಿಣದ ಕಡ್ಲೆ. 15-20 ವರ್ಷದಿಂದ ಫ್ಯಾಕ್ಟ್ರಿಲಿ ಇದ್ದಾನೆ. ಅವನ್ನ ಪಳಗಿಸೋದು ಅಷ್ಟು ಸುಲಭ ಅಲ್ಲ. ಆಹಾ, ಗೇರೆಣ್ಣೆನ ಕಾಯಿಸ್ಬಿಟ್ಟು ಹೋಯಿದ್ರೆ ಎಂತ ಆನಂದ್ ಬೇಕಾದ್ರೂ ಪಳಗಿಸ್ಬೋದು. ಇನ್ನ ಕೃಷ್ಣಪ್ಪ ಯಾವ ಲೆಕ್ಕ ಮೇಡಮ್? ರಾಮಯ್ಯ, ನನಗೆ ಅವನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಇಂಥವ್ರು ಹಣದ ಆಸೆಗೋಸ್ಕರ ಯಾವ ಕೆಲಸ ಬೇಕಾದ್ರೂ ಮಾಡ್ತೀವಿ ಅಂತ ನಂಬಿಕೆ ಹುಟ್ಟಿಸಿ ಕೊನೆಗೆ ಸೋತು ನಮ್ಗೆ ಅವಮಾನ ಆಗಾಗ ಮಾಡ್ಬಿಡ್ತಾರೆ. ನಾಲ್ಗೆ ಉದ್ದ ಇದೆ ಅಂತ ತಲೆಗೆ ಬಂದಾಗ ಮಾತಾಡ್ಬೇಡಿ. ನಿಮ್ಗಿನ್ನೂ ಈ ರಾಜನ ಕರಾಮತ್ ಗೊತ್ತಿಲ್ಲ. ಶಟ್ ಅಪ್. ನಿನ್ನಂತ ಜಂಬ ಕುಚ್ಕೊಳ್ಳೋ ಜೊತೆ ಮಾತಾಡೋಕ್ ನಂಗೆ ಇಷ್ಟ ಇಲ್ಲ. ನಿನ್ನಂಥವ್ನ ಕೆಲಸ ಕೊಟ್ರೆ ಒಂದಕ್ಕೆ 10 ಅವಮಾನ ಆಗಿ ನರಡ್ಬೇಕಾಗತ್ತೆ. ಗೆಟ್ ಔಟ್. ಹೋಗ್ತೀನಿ, ನಾ ಹೋಗ್ತೀನಿ. ಹೋಗೋಕ್ಕೂ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮಾಗ ಹೆದರ್ಕೊಂಡ್ ಬದುಕೋ ಮನುಷ್ಯ ನಾನಲ್ಲ. ನನಗ್ ನನ್ನಲ್ಲಿ ಆತ್ಮವಿಶ್ವಾಸ ಇದೆ. ನೋಡಿ, ನಾನೇನ್ ನಿಮ್ಮನ್ ಕೆಲಸ ಕೊಡಿ ಅಂತ ಬಂದು ಕೇಳಿಲ್ಲಲ್ಲ. ನೀವಾಗೆ ಕರೆಸ್ತೀರಿ, ನೀವಾಗೆ ಹೋಗು ಅಂತಿದ್ರೆ. ನೋಡಿ ಮೇಡಮ್, ಬಾ ಅಂದಾಗ ಬರೋಕೆ, ಹೋಗು ಅಂದಾಗ ಹೋಗೋಕೆ ನಾ ಏನ್ ನಿಮ್ ಮಾಡಲ್ಲ. ಆದ್ರೂ ಹೋಗ್ತೀನಿ. ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನೀವ್ ಕರೀದನೆ ನನ್ ಕೇಳಿ ಕೆಲಸ ಸಾಧ್ಯ ಅಂತ ನಾನ್ ತೋರಿಸ್ಕೊಡ್ಲಿಲ್ಲ. ನನ್ನ ಹೆಸರು ರಾಜನೇ ಅಲ್ಲ. ಇಟ್ಸ್ ಮೈ ಚಾಲೆಂಜ್. ನಾವ್ ಥ್ಯಾಂಕ್ಸ್ ಫಾರ್ ನಥಿಂಗ್ ಅಂಡ್ ಗುಡ್ ಬೈ. ಏ ರಾಜ, ಏ ನನ್ ಮಾತು ಕೇಳು, ಸ್ವಲ್ಪ ನಿಂತ್ಕೋ. ಆಗ್ಬಾರ್ದಾಗಿತ್ತು. ಎಂತ ಮಿಷಿನ್ ಅದು, 3 ವರ್ಷದಲ್ಲಿ 3 ಕೈ ತಿಂದಾಕ್ಬಿಡ್ತು. ಆಯ್ತು ಪೂಜೆ, ಕುರಿ ಕೊಟ್ರು ಬಲಿ ತಗೊಳ್ಳೋದು ಬಿಡ್ಲಿಲ್ವೇ? ಮಿಷಿನ್ಗೆ ಏನಯ್ಯ ಗೊತ್ತು, ಅದಕ್ಕೆ ತೋರಿಸಿ ನಾವು ತಿಂತಾ ಇದ್ವಿ. ಹಾ ಹೌದು, ಅವತ್ ಕುರಿ ತಿಂದ್ವಿ, ಇವತ್ತು ಅಪಘಾತ ಅಂತ ಫಿಲಿಪ್ಸ್ ಕೈ ಕಳ್ಕೊಂಡ. ಅಯ್ಯೋ ಹೋಗ್ಲಿ ಬಿಡಯ್ಯ, ಅದಕ್ಕೆ ಪರಿಹಾರ ಸಿಗುತ್ತಲ್ಲ. ಪಾಪ, ಮಗಳ ಮದುವೆಗೆ ದುಡ್ಡು ಕೇಳ್ತಾ ಇದ್ದ. ಕೈ ಕಳ್ಕೊಂಡ್ ದುಡ್ಡು ಮಗಳ ಮದುವೆಗೆ? ಮೊದ್ಲು ಏನು ಸಿಗ್ತಿರ್ಲಿಲ್ಲ, ಕೃಷ್ಣಪ್ಪನವ್ರು ಗಲಾಟೆ ಮಾಡಿದ್ಮೇಲೆ 5,000 ರೂಪಾಯಿ ಸಿಗುವಾಗಾಯ್ತು. ಕೃಷ್ಣಪ್ಪ ಇಲ್ಲದ ಬ್ಯಾಂಕ್ ಹೋಗವ್ರೆ. ಏನು, ಏನ್ ಗಲಾಟೆ, ಯಾಕೆಲ್ಲ ಹೀಗ್ ನಿಂತಿದ್ದೀರಿ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಮ್ಮ, ಫಿಲಿಪ್ಸ್ ಕೈ ಗೊತ್ತು, ಅವನ ಕೈ ಹೋಗಿದೆ. ಡಾಕ್ಟರ್ಸ್ ಅವನ್ನ ಟ್ರೀಟ್ ಮಾಡ್ತಾರೆ. ನಿಮ್ ಕೈ ಸರಿ ಇದೆಯಲ್ಲ, ಹೋಗಿ ಕೆಲಸ ಮಾಡಿ. ಮೇಡಮ್, ಯಾರದು ಇಲ್ಲಿ? ನಮ್ ಜೊತೆ ಕೆಲಸ ಮಾಡ್ತಿದ್ ಫಿಲಿಪ್ ಕೈ ಹೋಯ್ತು. ನಿಮ್ಗಾಗಿ ದುಡಿತಿದ್ದವನ್ ಕೈ ಹೋಯ್ತಲ್ಲ, ಆ ಚಿಂತೆ ಇಲ್ಲ ನಿಮ್ಗೆ? ನಿಮ್ಗೆ ನಿಮ್ದೇ ಚಿಂತೆ. ಶಟ್ ಅಪ್, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಏನ್ ನಿನ್ ಹೆಸರು? ನನ್ನ ಹೆಸರು ಪರಮಶಿವ.
ಮೂರು ತಿಂಗಳಿಂದಲೇ ಕೆಲಸ ಮಾಡ್ತಿದ್ದೀನಿ. ಕೆಲಸ ಮಾಡಿದವನ್ ಕೈ ಹೋದ್ರೆ ಕೇರ್ ಮಾಡದಿರೋ ಜನ ನೀವು. ಮಿಷನ್ ಕೈ ಕೊಡು ಅಂತ ನಾನು ಹೇಳಿದ್ನ ಅವನಿಗೆ, ಹುಷಾರಾಗಿ ಕೆಲಸ ಮಾಡಬೇಕಾಗಿತ್ತು. ಮೂರು ವರ್ಷದಿಂದ ಮೂರು ಜನರ ಕೈ ಆ ಮಿಷನ್ ಹೋಗಿದೆ, ನಿಮ್ಗದ ಸರಿ ಮಾಡಿಸೋಕ್ಕೂ ಪುರ್ಸತ್ತಿಲ್ವಾ? ಕೈ ಹೋದ್ರೆ ಕಾಂಪನ್ಸೇಷನ್ ಕೊಡ್ತೀವಲ್ಲ. ಕಾಂಪನ್ಸೇಷನ್ ಎಷ್ಟು ಕೊಡ್ತೀರಾ? ರೂಲ್ಸ್ ಪ್ರಕಾರ ಕೊಡಬೇಕಾದ 5,000. ಜುಜುಬಿ 5,000 ಅದವನಿಗೆ ಸಿಕ್ಕೆ ಸಿಗುತ್ತೆ, ನೀನೇನ್ ಹೇಳ್ಬೇಕಾಗಿಲ್ಲ. ಹ್ಮ್, ನೀವು ದಿನ ಇಲ್ಲೇ ಓಡಾಡ್ತಿರ್ತೀರಾ, ಅಕಸ್ಮಾತ್ ನಿಮ್ಮೇನೆ ಏನಾದ್ರೂ ಬಿದ್ದು ಎರಡು ಕೈ ಹೊರಟೋದ್ರೆ ನಾವೆಲ್ಲ ಸೇರ್ಕೊಂಡು ಚಂದ ಎತ್ತಿ 10,000 ರೂಪಾಯಿ ಕೊಡ್ತೀವಿ. ತಗೊಳ್ತೀರಾ? ಬಾಯ್ ಬಂದ್ ಹಾಕ್ ಬೊಗಳ್ಬೇಡ. ಬೊಗಳಕ್ ನಾಯ ನಾಯಿ ಅಲ್ಲ, ಗೌರವ ಕೊಟ್ಟು ಗೌರವ ತಗೊಳ್ಳೋದ್ರ ಮೊದಲು ಕಲೀರಿ. ನಿನ್ ಹತ್ರ ಮಾತಾಡಕ್ ನನಗೆ ಇಷ್ಟ ಇಲ್ಲ. ನನಗೂ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಈಗ ಫಿಲಿಪ್ ಕೈ ಹೋಗಿದೆ, ಅವನ್ಗೆ 5,000 ರೂಪಾಯಿ ಅಲ್ಲ 50,000 ರೂಪಾಯಿ ಕಾಂಪನ್ಸೇಷನ್ ಕೊಡ್ಲೇಬೇಕು. 50,000? ಎಸ್. ಕೊಡ್ದಿದ್ರೆ ಏನ್ ಮಾಡ್ತೀಯ? ನಾನು ಆಗ್ಲೇ ಹೇಳ್ದಲ್ಲ, ಚಂದ ಎತ್ತಿ ನಿಮ್ ಎರಡು ಕೈಗಳಿಗೂ 10,000 ರೂಪಾಯಿ ಕೊಡ್ತೀನಿ ಅಂತ. ಇನ್ ಅರ್ಧ ಗಂಟೆ ಒಳಗೆ 50,000 ರೂಪಾಯಿ ಸ್ಯಾಂಕ್ಷನ್ ಆಗ್ಲೇಬೇಕು. ಜಗಬಿಡಿ ಜಗಬಿಡಿ. ಏನಪ್ಪ ಏನಾಯ್ತು? ಫಿಲಿಪ್ನ ಕೈ ಕತ್ತರಿಸೋದು. ಫಿಲಿಪ್ ಕೈ ಕತ್ತರಿಸೋದು? ಅದಕ್ಕೆ ಅಮ್ಮವರು 5,000 ಪರಿಹಾರ ಕೊಡ್ತೀವಿ ಅಂದ್ರು, ಆದ್ರೆ ಪರಮಶಿವ 50,000 ರೂಪಾಯಿ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾನೆ. ಏನಪ್ಪ 50,000 ರೂಪಾಯಿ ಕೇಳ್ದ್ಯಾ? ಅದು ಕಮ್ಮಿನೆ. ಹಾಗಲ್ಲಪ್ಪ, ಅಷ್ಟೆಲ್ಲ ಕೊಡ್ತಾರ ಅವರು? ಏನ್ ಧರ್ಮಕ ಕೊಡ್ತಾರೆ? ಕಾನೂನ್ ಪ್ರಕಾರ ನಮ್ಗೆ ಎಷ್ಟು ಬರ್ಬೇಕು ಅಷ್ಟು ಬಂದ್ರೆ ಸಾಕಪ್ಪ. ನೋವಾಗಿರೋದು ನಮ್ಗೆ, ಕಷ್ಟ ನಮ್ದು, ನಾವು ಮಾಡ್ಬೇಕು ಕಾನೂನು. ನೀನು ನಿನ್ನೆ ಮೊನ್ನೆ ಕೆಲ್ಸಕ್ಕೆ ಬಂದವನು, ನೀನೇ ತೀರ್ಮಾನ ತಗೊಂಡ್ರೆ ಹೇಗೆ? ಜೋರಾಗಿ ಮಳೆ ಹೋಯ್ದ್ರೆ ಹೊಸ ನೀರು ನುಗ್ಗೇ ನುಗ್ಗುತ್ತೆ. ನುಗ್ಲಿ, ಆದ್ರೆ ಎಲ್ಲದಕ್ಕೂ ಯೂನಿಯನ್ ಇದೆ, ಕಾಯ್ದೆ ಇದೆ, ಕಾನೂನು ಇದೆ. ಯಾವ್ದ್ರಿ ಯೂನಿಯನ್, ಯಾವ್ದ್ರಿ ಕಾಯ್ದೆ ಕಾನೂನು? ನಾವೇ ಯೂನಿಯನ್. ನಿಮ್ ಯೂನಿಯನ್ ಏನ್ ಮಾಡ್ತಾ ಇದೆ? ಮೂರು ತಿಂಗಳಿಂದ ನೋಡ್ತಾ ಇದೀನಲ್ಲ, ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲ, ತಿಂಗಳಿಗೆ 15 ತಾರೀಕು ಆದ್ರೆ ಸಾಲ ಮಾಡಿ ಬದುಕ್ತಾ ಇದೀವಿ, ಸರಿಯಾಗಿ ಬೋನಸ್ ಕೊಡ್ತಾ ಇಲ್ಲ. ಹೋಗ್ಲಿ, ಮಿಷನ್ಗಳಾದ್ರೂ ಸರಿಯಾಗಿದ್ಯಾ? ನಿನ್ ಉತ್ಸಾಹ ನನಗೆ ಅರ್ಥ ಆಗತ್ತಪ್ಪ. ನೀನಿನ್ನು ಟೆಂಪರರಿ ಕೆಲಸದಲ್ಲಿದೀಯಾ, ಹೀಗೆಲ್ಲ ಮಾತಾಡಿದ್ರೆ ಕೆಲಸ ಕಳ್ಕೋಬೇಕಾಗತ್ತೆ. ಪರಮಶಿವ, ಮೇಡಮ್ ಕರಿತಿದ್ದಾರೆ. ಹೋಗಪ್ಪ ಹೋಗು, ಮುಗಿತ್ ನಿನ್ ಕತೆ. ನಿನ್ ಪಾಡಿ ನಿದ್ದಿದ್ರೆ ನಿನ್ ಕೆಲಸನಾದ್ರೂ ಉಳ್ಕೋತಿತ್ತು. ಶಿವು, ಮಾಲೀಕರು ಏನೇ ಹೇಳಿದ್ರು ಕೋಪಿಸ್ಕೋಬೇಡ, ನಿಧಾನವಾಗಿ ಮಾತಾಡಪ್ಪ, ಅನ್ಯಾಯವಾಗಿ ಕೆಲಸ ಕಳ್ಕೋಬೇಡಪ್ಪ. ಅನ್ಯಾಯವಾಗಿ ಕೆಲ್ಸಗಾರನೆಲ್ಲ ಹಾಳು ಮಾಡ್ತಿರೋದು ನೀವು. ಇಲ್ಲಿ ಗುಲಾಮಂತರ ಬದುಕೋದ್ಕಿಂತ ಕೆಲಸ ಬಿಟ್ಟೋಗದೆ 1,000 ರೂಪಾಯಿ ಮೇಲು. ಕರೆದ್ರಂತೆ? ಯೋ, ಹೆಸರು ಬದಲಾಯಿಸ್ಕೊಂಡು ನನ್ ಕಣ್ ತಪ್ಪಿಸಿ ನನ್ ಫ್ಯಾಕ್ಟರಿ ಸೇರ್ಕೊಂಡು ಕೆಲಸಗಾರನ ನನ್ ಮೇಲೆ ಎತ್ಕೊಳ್ತೀಯ? ಹುಷಾರ್? ನಾನ್ ಹುಷಾರಾಗೇ ಇದ್ದೀನಿ, ಹುಷಾರಾಗಿರ್ಬೇಕಾಗಿರೋರು ನೀವು. ಈ ಹುಡುಗಾಟ ಎಲ್ಲ ನನ್ನ ಹತ್ರ ನಡೆಯಲ್ಲ, ಬೇಕಾದ್ರೆ ನಿನ್ನ ಡಿಸ್ಮಿಸ್ ಮಾಡಿಸಿ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿಸ್ತೀನಿ. ಮಾಡಿ, ಡಿಸ್ಮಿಸ್ ಮಾಡಿ, ಪೊಲೀಸ್ನವ್ರನ್ನೂ ಕರೆಸಿ, ಅದರಿಂದ ನಿಮಗೇನು ಉಪಯೋಗ ಇಲ್ಲ. ಕೃಷ್ಣಪ್ಪ ಇನ್ನೂ ಚಿಗಿರ್ತಾನೆ, ನಿಮ್ಮನ್ನ ಬುಗ್ರಿ ಬುಗ್ರಿ ಅರ್ಥ ಕಾಡಿಸ್ತಾರೆ. ಏನ್ ಹೇಳ್ತಿದ್ಯ? ನಾನು ಯಾಕೆ ಈ ಕೆಲಸ ಮಾಡಿದೆ ಅಂತ ಅರ್ಥನೇ ಮಾಡ್ಕೋತಿಲ್ವಲ್ಲ ನೀವು. ಅವತ್ ನೀವೇನ್ ಹೇಳಿದ್ರಿ, ನಿನ್ನಂತವ್ರ ಹಣದಾಸೆಗೋಸ್ಕರ ಯಾವ ಕೆಲಸ ಬೇಕಾದ್ರೆ ಆಗುತ್ತೆ ಅಂತ ಬಂದ್ಬಿಡ್ತಾರೆ, ಆಮೇಲೆ ಆಗದೆ ಸೋತು ಅವಮಾನ ಆಗತ್ತರ ಮಾಡ್ತಾರೆ, ನಿನ್ ಕೈಲಿ ಕೆಲಸ ಸಾಧ್ಯ ಅಂತ ಹೇಳಿದ್ರಿ. ಆದ್ರೆ ಈಗ ನನ್ ಕೈಲಿ ಕೆಲಸ ಸಾಧ್ಯ ಅಂತ ತೋರ್ಸ್ಕೊಟ್ಟಿದ್ದೀನಿ. ನೀವೇನ್ ಹೇಳಿದ್ರಿ, ಆ ಯೂನಿಯನ್ ಲೀಡರ್ ಕೃಷ್ಣಪ್ಪನ್ಗೆ ಬುದ್ಧಿ ಕಲಿಸ್ಬೇಕು, ಸೇಡ್ ತಿಳ್ಸ್ಕೋಬೇಕು ಅಂತ ತಾನೆ? ಹೌದು. ಅವನು ಮಾಮೂಲಿ ಆಸಾಮಿ ಅಲ್ಲ, ಎಲ್ರು ಅವನ ತಂಪಾಲಿನ ದೇವರು, ತಮ್ಗಾಗಿ ಹೋರಾಡ ವೀರ ಧೀರ ಶೂರ ಅನ್ಕೊಂಡಿದ್ದಾರೆ. ಅಂತವನ್ನ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ. ಆದ್ರೂ ನಾನ್ ಬಿಡ್ತೀನ, ಇವತ್ ನಾನು ಇಟ್ಟಿರೋದು ಮೊದಲನೇ ಹೆಜ್ಜೆ. ಮೊದಲನೇ ಹೆಜ್ಜೆ? ಇವತ್ ಕೈ ಕತ್ತರಿಸೋಗಿದ್ದು ಫಿಲಿಪ್ದಲ್ಲ, ಕೃಷ್ಣಪ್ಪಂದು. ಅವನ್ ಪರಿಹಾರ 5,000 ರೂಪಾಯಿ ಕೊಡಿಸ್ತಿದ್ದ, ನಾನು 50,000 ರೂಪಾಯಿ ಅಂದೆ. ಈಗ ಹೇಳಿ, ಇನ್ಮೇಲ್ ಕಾರ್ಮಿಕರು ಅವನ್ನ ನಂಬ್ತಾರ ಇಲ್ಲ ನನ್ನ ನಂಬ್ತಾರ? ಮೈ ಗಾಡ್! ಮೊದಲ ನಂಬಿಕೆ ಬೀಜನ ಬಿತ್ತಬೇಕು, ಅದನ್ನ ಬೆಳೆಸ್ಬೇಕು, ಆಮೇಲೆ ಅದನ್ನ ತುಳಿಬೇಕು. ಆ ಕೃಷ್ಣಪ್ಪ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ಆಮೇಲೆ ನಿಮ್ ಕಡೆಯವ್ರನ್ನ ಯಾರನ್ನಾದ್ರೂ ಆ ಜಾಗದಲ್ಲಿ ಕೂರಿಸ್ಬೇಕು. ಆಗ ನೋಡಿ, ನಿಮ್ ಮಿಸ್ತಂತೆ ಎಲ್ರನ್ನೂ ಹೇಗ್ ಬೇಕಾದ್ರೂ ಆಡಿಸ್ಬೋದು. ಈ ರಾಜ ಮನ್ಸು ಮಾಡಿದ್ರೆ ಎಂತ ಕೆಲಸ ಬೇಕಾದ್ರೂ ಮಾಡ್ತಾರೆ, ಅದನ್ನ ಅರ್ಥ ಮಾಡ್ಸೋಕೆ ನಾ ಇಲ್ಲಿಗೆ ಬಂದೆ. ಗುಡ್ ಬೈ ರಾಜ. ಪ್ಲೀಸ್ ಪ್ಲೀಸ್ ಹೋಗ್ಬೇಡ, ನಿನ್ಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಆ ಕೃಷ್ಣಪ್ಪನ ಕೆಳಗಿಳಿಸಿ ಅವಮಾನ ಮಾಡ್ಬೇಕು, ಕಾರ್ಮಿಕರು ನಾನ್ ಹೇಳ್ದಾಗ ಕೇಳ್ಬೇಕು. ಆಲ್ರೈಟ್, ನಿಮಗ್ ಅವಮಾನದ ಬೆಂಕಿ ಆರ್ಬೇಕು, ನನಗ್ ಹಣ ಬೇಕು. ನೋಡಿ
ಹುಲಿ ಹಿಡಿಯೋದಕ್ಕೆ ಕುರಿ ಬೇಕು, ಮೀನ್ ಹಿಡಿಯೋದಕ್ಕೆ ಹುಳ ಬೇಕು, ಕೃಷ್ಣಪ್ಪನ್ ಕೆಳಗಿಳಿಸೋದಕ್ಕೆ 50,000 ರೂಪಾಯಿ ಬೇಕು. ಇಷ್ಟೊತ್ತಾದ್ರೆ ಅವನು ಬರ್ಲಿಲ್ಲ, ಖಂಡಿತ ಕೆಲಸ ಕಳ್ಕೊಂಡಿರ್ತಾನೆ ಕೃಷ್ಣಪ್ಪನವ್ರೆ. ಆ ಎಲ್ಲರಪ್ಪ ಎಲ್ಲ ಚಂದ ಕೊಡಿ. ಏಯ್, ಅವನ್ ಕೆಲಸ ಕಳ್ಕೊಂಡಿರೋದಿಲ್ಲ, ಖಂಡಿತ ಕೆಲಸ ಕಳ್ಕೊಂಡಿರ್ತಾನೆ. ಕಳ್ಕೊಂಡಿರೋದಿಲ್ಲ, ಕಳ್ಕೊಂಡಿರ್ತಾನೆ. ಬೆಟ್ಟ ಎಷ್ಟು ಎಷ್ಟು? 10 ರೂಪಾಯಿ. 20, 30, 50, 75. ಇರಿ 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 ಶಿವು, ಕೆಲಸ ಹೋಯ್ತಾನಪ್ಪ. ಅಯ್ಯೋ ಪಾಪ, ನಮ್ ಹಾಗಿರಕ್ ನೀನ್ ಏನಪ್ಪ? ಇಲ್ದೇ ಊರ್ ಸಾಬ್ರೆ ನಿನ್ಗೆ ಯಾಕಯ್ಯ? ಅದಕ್ಕೆ ನಮ್ ಕೃಷ್ಣಪ್ಪ ಹೇಳಿದ್ದು ದುಡುಕ್ಬೇಡ ಅಂತ. ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಎಲ್ಲಿ ಕೊಡು, ಮುಚ್ಕೊಂಡಿರಯ್ಯ, ಅವನ್ ಬಾಯ್ ಬಿಡ್ಲಿ. ಶಿವು, ಏನಾಯ್ತು? ಫಿಲಪ್ ಕೈ ಹೋಗಿದ್ದಕ್ಕೆ ಮೇಡಮ್ 50,000 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವನ್ ವಾಪಸ್ ತಿರುಗಿ ಕೆಲ್ಸಕ್ ಬರ್ಬೋದು. ಬೆಟ್ ಕಟ್ತೀರಾ? ಕಟ್ತೀಯ ಮಗನೇ. ಪರಮಶಿವನಿಗೆ, 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 ಪರಮಶಿವನಿಗೆ. Shiva, Iba, Shiva, 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 Iba, Shiva, Sada, Jaya, Todalirva Kandu Shiva, Naya, Bhaya, Badalirva Kandu Shiva, Hey, Kannada da Manni Nalli, Uttriva, Uttriva, Kannadiga, Shiva, Shiva, Iba, Shiva, 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 Iba, Shiva, Sada, Jaya, ತೋಳಲಿರುವ ಗಂಡು ಶಿವ, ನಯ ಭಯ ಬಾಳಲಿರುವ ಗಂಡು ಶಿವ, ಹೇ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವ ಹುಟ್ಟಿರುವ ಕನ್ನಡಿಗ, ಶಿವ ಶಿವ ಇವ ಶಿವ, ಶಿವ ಶಿವ ಇವ ಶಿವ. ಹಗಲು ರಾತ್ರಿ ದುಡಿದು ದುಡಿದು ದಣಿದು ಬಂದ ಹೃದಯಗಳಿಗೆ ತಂಪ ನೆರವ ಸೇವಕ, ಗಬರ ನೀರ ಹರಿಸಿ ಹರಿಸಿ ಬಳಲಿ ಬಂದ ಮನಸ್ಸುಗಳಿಗೆ ಇಂಪ ನೀಡುವ ಗಾಯಕ, ಬಡತನದಲ್ಲಿ ಬೆರೆಯುವೆ ಸಿಹಿ ಕಹಿಯಲ್ಲಿ ಉಳಿಯುವೆ, ಶ್ರಮಿಸುವ ರಸ ಋಷಿಗಳ ಜೊತೆ ಕುಣಿಯುತ್ತ ದಿನ ಕಳೆಯುವೆ, ದುಡಿದು ದುಡಿದು ಬಡವರಾದ ಕೆಲಸಗಾರ ಬಂಧುಗಳಿಗೆ ನ್ಯಾಯ ಕೇಳ ನಾಯಕ, ಕನಸು ಕಂಡು ಕುರುಡರಾಗಿ ಕರುಣೆ ಬಯಸೋ ಕಾರ್ಮಿಕರಿಗೆ ಉಸಿರು ನೀಡೋ ಮಾಂತ್ರಿಕ, ಕನಸುಗಳನ್ನು ತೆರೆಯುವೆ ಮನಸ್ಸುಗಳನ್ನು ನಗಿಸುವೆ, ಶ್ರಮಿಸುವ ರಸ ಋಷಿಗಳ ಜೊತೆ ಕುಣಿಯುತ ದಿನ ಕಳೆಯುವೆ, ಸದಾ ಜಯ ತೋಳಲಿರುವ ಕಂಡು ಶಿವ, ನಯ ಭಯ ಬಾಳಲಿರುವ ಕಂಡು ಶಿವ, ಹೇ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವ ಹುಟ್ಟಿರುವ ಕನ್ನಡಿಗ, ಶಿವ ಶಿವ ಇವ ಶಿವ, ಶಿವ ಶಿವ ಇವ ಶಿವ. ದಾಸ್ಯ ಹೋಗಿ ಹಸಿವು ಬಂದು ನಮ್ಮ ನಾಡ ಬಡವನೀಗ ಒಂದು ಯಂತ್ರ ಮಾನವ, ಕೆಲಸ ಹೆಚ್ಚು ಕೂಲಿ ಕಡಿಮೆ ನಮ್ಮ ನಾಡ ಧನಿಕನೀಗ ಒಬ್ಬ ಕ್ರೂರ ದಾನವ,
ಬರಿಬವಣೆಯ ಬೆಳೆವರು ಸಂಘಟನೆಯ ಮುರಿವರು ಶ್ರಮಿಸುವ ಕಡುಗಲಿಗಳ ಕಥೆ ಕಂಬನಿಯಲ್ಲಿ ಬರೆವರು ಏನೇ ಇರಲಿ ಏನೇ ಬರಲಿ ನಮ್ಮ ಜನದ ಶಾಂತಿ ಸುಖದ ಕಾಲ ಬಂದು ಮುಂದಿದೆ ಉಳಿತವಿರಲಿ ಕೊರೆತವಿರಲಿ ನಮ್ಮ ಜಯದ ಬೆಳ್ಳಿ ದಿನದ ಗಳಿಗೆ ಮುಂದೆ ಬರಲಿದೆ ತೋಳ್ಬಲವನ್ನು ಬಳಸುವ ಕಾಯ್ನಲವನ್ನು ಉಳಿಸುವ ತಿರುಗುವ ಭೂಮಂಡಲದಲ್ಲಿ ನಮ್ಮ ಧ್ವಜವ ನಿಲ್ಲಿಸುವ ಸದಾ ಜಯ ತೋಳಲಿರುವ ಗಂಡು ಶಿವ ನಯ ಭಯ ಬಾಳಲಿರುವ ಗಂಡು ಶಿವ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವ ಹುಟ್ಟಿರುವ ಕನ್ನಡಿಗ ಶಿವ ಶಿವ ಇವ ಶಿವ ಇವ ಶಿವ ಶಿವ ಇವ ಸದಾ ಜಯ ತೋಳಲಿರುವ ಗಂಡು ಶಿವ ನಯ ಭಯ ಬಾಳಲಿರುವ ಗಂಡು ಶಿವ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವ ಹುಟ್ಟಿರುವ ಕನ್ನಡಿಗ ಶಿವ ಕೇಳಿದನಪ್ಪ ಕೃಷ್ಣಪ್ಪ ಹೇಳಿದ್ನ ರೇ ನಿಮ್ಮನ್ ಲೀಡರ್ ಮಾಡಿ ನಾವ್ ಇಷ್ಟು ದಿವಸ ಅನುಭವಿಸಿದ್ದು ಸಾಕಾಯ್ತು ಇವರಿಂದ ಎಷ್ಟೊಂದ್ ಲಾಸ್ ಆಯ್ತ್ರಿ ನಮ್ಗೆ ನೋಡಿದ್ರ ಪರಮಶಿವನ್ನ ನೀವ್ 5,000 ರೂಪಾಯಿ ಕೊಡ್ಸೋ ಕಡೆ ಏಕ್ದಮ್ 50,000 ರೂಪಾಯಿ ಕೊಡ್ಸ್ಬಿಟ್ಟಿದಾನೆ ಎಷ್ಟು ಬೇಗ ಮೇಲಕ್ಕೆ ಹಾರ್ಬಿಟ್ಟಿದಾನೆ ಎಷ್ಟು ಬೇಗ ಎಷ್ಟು ಮೇಲೆ ಹಾರತಾರೋ ಕೆಳಗ್ ಬಿದ್ರೆ ಅಷ್ಟೇ ಪೆಟ್ಟಾಗತ್ತೆ ಅನ್ನೋದು ಮರಿಬಾರದು ಆ ಆಶೀರ್ವಾದ ಕಂಡ್ರ ನಿಮ್ ಗೊಡ್ಡು ಪುರಾಣನ ಹೆದರ್ಸಿ ಬೆದರ್ಸಿ ಕೇಳೋ ತಪ್ಪು ಅಂದೆ ಗೊಡ್ಡು ಪುರಾಣ ಅಲ್ಲ ಯಾವುದಕ್ಕೂ ಒಂದು ರೀತಿ ನೀತಿ ಇರಬೇಕು ಸತ್ಯ ಧರ್ಮ ಇದೆಲ್ಲ ಹಳೆ ಮಂತ್ರ ಆಗೋಯ್ತು ಈಗ ಅದಕ್ಕೆ ತುಕ್ಕಿಡಿದ್ ಬಿಟ್ಟಿದೆ ಈಗಿನ ಕಾಲದಲ್ಲಿ ಹೆದರ್ಸ್ತಿರೋರೇ ಚೆನ್ನಾಗಿ ಬಾಳ್ತಿರೋದು ನಾವು ನ್ಯಾಯವಾಗಿ ಕೇಳಿದ್ರು ಕೊಡೋರು ಕೊಡದಿದ್ರೆ ಸುಮ್ಮನೆಕಾಗತ್ತಾ ದಂಗೆ ಹೇಳಬೇಕಾಗುತ್ತೆ ಅದಕ್ಕೆ ಅದಕ್ಕೆ ನಾವು ಅವ್ರಿಗೊಂದು ಅವಕಾಶ ಕೊಡಬೇಕೋ ಇಲ್ವೋ ಜಪಾನ್ ನಲ್ಲಿ ಏನ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಅದೊಂದೇ ನಿಮಗೆ ಗೊತ್ತಿರೋದು ಆ ದೇಶದಲ್ಲಿ ಪ್ರತಿಭಟನೆ ತೋರಿಸಬೇಕಾದ್ರೆ ಕೈಗೆ ಕರಿ ಬಟ್ಟೆ ಕಟ್ಕೊಂಡು 2 ಗಂಟೆ ಹೊತ್ತು ಹೆಚ್ಚಿಗೆ ಕೆಲಸ ಮಾಡ್ತಾರೆ ನಾವಿಲ್ಲೇನ್ ಮಾಡ್ತಾ ಇದೀವಿ ಅನ್ನ ಬಟ್ಟೆ ಕೊಡೋ ಯಂತ್ರಗಳನ್ನ ಧ್ವಂಸ ಮಾಡ್ತಿದೀವಿ ಸಂಬಂಧ ಇಲ್ದಿರೋ ಕಡೆಗೆ ಕಲ್ಲುಗಳನ್ನ ತೂರ್ತೀವಿ ದೇಶದ ಆಸ್ತಿನ ನಾಶ ಮಾಡ್ತಿದೀವಿ ಅದು ತಪ್ಪು ಅಂತ ನಾನು ಒಪ್ತೀನಿ ಆದ್ರೆ ನೀವ್ ಹೇಳೋ ಹಾಗೆ ನಾವಿಲ್ ಮಾಡಿದ್ರೆ ಕಾರ್ಮಿಕರನ್ನ ಮ್ಯಾನೇಜ್ಮೆಂಟ್ ಅವರು ಇನ್ನಷ್ಟು ದುರುಪಯೋಗ ಪಡಿಸ್ಕೋತಾರೆ ಬರೀ ಕಾರ್ಮಿಕರೇ ಸತ್ಯ ಧರ್ಮ ಕಡ್ಬಿದ್ದು ಪಾಪಕ್ಕೆ ಹೆದರ್ತೀವಿ ವಿನಃ ಅವ್ರ ಪಾಪನಿಲ್ಲ ಪುಣ್ಯನಿಲ್ಲ ಕೆಲ್ಸಗಾರನ ಮೆಟ್ಲಾಗ ಉಪಯೋಗಿಸ್ಕೊಂಡು ಅವ್ರ ಮೇಲೆ ಹೋಗ್ತಾರೆ ನಾವ್ ಇದ್ದಲ್ಲ ಹೇಳ್ತೀವಿ ಸತ್ಯಕ್ಕೆ ಯಾವತ್ತಿದ್ರು ಜಯ ಇದ್ದೇ ಇದೆ ರೀ ಆ ಕಾಲದಲ್ಲಿ ಇತ್ತು ಆದ್ರೆ ಈಗ ಸತ್ತೋಗಿದೆ ಅದ್ರ ಸಮಾಧಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅದ್ರ ಸಮಾಧಿ ಎಲ್ಲಿದೆ ಅಂತ ಗೊತ್ತಿದ್ರೆ ಒಂದ್ 2 ಊದ್ಗಡ್ಡಿನಾದ್ರೂ ಹಚ್ಚು ಬರ್ತಿದ್ದೆ ಕೇಳಿ ಕೇಳಿ ನಂದೊಂದ್ ಪ್ರಶ್ನೆ ನಿಮ್ಗೂ ನಿಮ್ ಮಕ್ಕಳಿಗೂ 2 ಹೊತ್ತು ಸರಿಯಾದ ಊಟ ಸಿಗ್ತಾ ಇದೆಯಾ ಉಡಕ್ ಸರಿಯಾದ ಬಟ್ಟೆ ಇದೆಯಾ ಇಲ್ಲ ಪ್ರಾವಿಡೆಂಟ್ ಫಂಡ್ ಇನ್ಕ್ರಿಮೆಂಟ್ ಮೆಡಿಕಲ್ ಸೌಕರ್ಯ ಬೋನಸ್ ಇವೆಲ್ಲ ಸರಿಯಾಗಿದೆಯಾ ಇನ್ ಯಾವ್ದಿದೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಊಟ ತಿಂಡಿಯ ಸಬ್ಸಿಡಿ ರೇಟ್ ಕೊಡ್ತಾ ಇದಾರೆ ಆ ಸೌಲಭ್ಯ ಇಲ್ಲಿ ಕೊಡಿ ಅಂತ ಕೇಳೋ ತಪ್ಪ ಬೆಲೆ ಹೇಗ್ ಜಾಸ್ತಿ ಆಗ್ತಿದ್ಯೋ ಹಾಗೆ ಸಮ್ಮೇಳನ ಜಾಸ್ತಿ ಮಾಡ್ಲಿ ಮಾಡ್ತಾರ ಆಗ ನಾವ್ ಏನ್ ಮಾಡ್ತೀವಿ ಅದು ತಪ್ಪು ಯೋಚನೆ ಮಾಡಿ ಸ್ಟ್ರೈಕ್ ಮಾಡ್ಬೇಕು ಹೀಗ್ ಮಾಡಿದ್ರೆ ನಮ್ಗೆ ಹಾಗಾಗತ್ತೆ ಅಂತ ಹೆದರ್ಕೊಂಡು ಕೆಟ್ಟದನ್ನ ಯಾಕೆ ಯೋಚನೆ ಮಾಡ್ಬೇಕು ನಮಗ್ ನಾವು ಒಳ್ಳೇದನ್ನ ಮಾಡ್ಕೋಬೇಕು ಅದಕ್ಕೆ ನಮಗ್ ನಮ್ಮಲ್ಲಿ ಭರವಸೆ ಇರ್ಬೇಕು ನಮ್ಮ ಒಗ್ಗಟ್ಟಿನಲ್ಲಿ ನಂಬಿಕೆ ಇಡ್ಬೇಕು ಆಗ್ಲೇ ಕೆಳಗ್ ಬಿದ್ದವನು ಮೇಲ್ ಬರಕ್ ಸಾಧ್ಯ ನೋಡಿದ್ರ ನಮ್ ಪರಮಶಿವ ಎಷ್ಟೊಂದು ವಿಚಾರ ತಿಳ್ಕೊಂಡಿದ್ದಾನೆ ನಮ್ಮೆಲ್ಲರಿಗೂ ನಾಯಕನಾಗೋದಕ್ಕೆ ಲಾಯಕ್ಕಾಗಿರೋನು ಪರಮಶಿವ ಒಬ್ಬನೇ ಪರಮಶಿವನಿಗೆ ಕೃಷ್ಣಪ್ಪನಿಗೆ ಪರಮಶಿವನಿಗೆ ಕೃಷ್ಣಪ್ಪನಿಗೆ ಪರಮಶಿವನಿಗೆ Thank you.
ಕೃಷ್ಣಪ್ಪ. ಕೃಷ್ಣಪ್ಪ ಕೃಷ್ಣಪ್ಪ ಏ ಕೃಷ್ಣಪ್ಪ ಏನಾಯ್ತು ಏನಾಯ್ತಾ ಆ ಕೃಷ್ಣಪ್ಪ ಕೇಳು, ನಾನು ಹೊಡೆಸೋದಕ್ಕೆ ಗುಂಡಗಳನ್ನ ಕಳಿಸಿದೆ, ಎಲ್ಲರೂ ತಪ್ಪಿಸ್ಕೊಂಡ್ರು. ಆದ್ರೆ ಇವನೊಬ್ಬ ಸಿಕ್ಬಿದ್ದ, ಹೊರಗ್ ನೋಡಿದ್ರೆ ಶಾಂತಿ ಮಂತ್ರ, ಒಳಗ್ ನೋಡಿದ್ರೆ ಈ ತಂತ್ರ. ಇವನ್ ಒಳಗಿನ ಅವತಾರನ ನೋಡಿದ್ರ ಕಂತಲ್ ದೊಣ್ಣೆ ಕೈಯಲ್ಲಿ ಶರಣಾರ್ಥಿ ನೋಡಿದ್ರೆ ನಪ್ಪ ಈ ಶಾಂತಿ ದೂತನ್ನ. ಇಲ್ಲ, ನಾನ್ ಯಾವ ಗುಂಡನ್ನು ಕಳಿಸಿಲ್ಲ, ನನಗ್ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲಪ್ಪ. ದ್ವೇಷ ಇಲ್ದಿದ್ರೆ ಹೀಗ್ ಮಾಡ್ತಿದ್ರ ನೋಡು? ನಮಗ್ ಆಗದೆ ಇರೋರು ಯಾರು ನಮ್ ನಮ್ಮಲ್ಲಿ ದ್ವೇಷ ಬಿತ್ತಕ್ ಹೀಗ್ ಮಾಡಿರ್ಬೇಕು? ಅವ್ರು ಯಾರು ಅಂತ ನಾವು ಕಂಡು ಹಿಡಿಯೋಣ. ಮಹಾಸಭ್ಯ ಕಂಡು ಹಿಡಿಯೋಣ ಅಂತೆ ಕಳ್ರೆ ಯಾವಾಗ್ಲೂ ಹಾಗೇನೆ, ತಾನು ಮಾಡ್ಬಿಟ್ಟು ಇನ್ನೊಬ್ರು ತಲೆ ಮೇಲೆ ಗೂಬೆ ಕೂರ್ಸೋದು. ಹೇಳಪ್ಪ, ಈಗ ನೀನ್ ಯಾರ ತಲೆ ಮೇಲೆ ಗೂಬೆ ಕೂರ್ಸ್ಬೇಕು ಅಂತ ಇದೀಯ? ನನ್ನ ಮಾತು ನಂಬು, ದೇವ್ರ ಸತ್ಯವಾಗಿ ನಾನು ಯಾರನ್ನು ಕಳಿಸಿಲ್ಲ. ದೇವ್ರು ಬೇರೆ ಕೇಳ್ ನಿಮ್ಗೆ, ಹೇಳು ಯಾರು ನಿನ್ನ ಕಳಿಸಿದ್ದು ಹೇಳು. ಈ ಕೃಷ್ಣಪ್ಪನೇ ಕಳಿಸಿದ್ದು. ಕೃಷ್ಣಪ್ಪ ಈ ಮಟ್ಟಿ ಕಳೆದು ಬಿಟ್ಟ, ನಂಬಕ್ಕೆ ಆಗ್ತಿಲ್ವೇ? ಗುಂಡನೇ ಸಾಕ್ಷಿ ಹೇಳಿದ್ಮೇಲೆ ನಂಬದೆ ಹೇಗಿರೋದು? ನಿಜವೇನ್ರಿ ಅಪ್ಪ, ಇದೆಲ್ಲ ನಿಜ ಏನಪ್ಪ? ಇಲ್ಲಪ್ಪ, ಇಲ್ಲ ಕಣೋ, ನಿಮ್ಮಪ್ಪ ಅಂತವನಲ್ಲಪ್ಪ, ಶತ್ರುಗೂ ಕೇಳಿ ಬಗೆಯೋನಲ್ಲ ಕಣೋ ನಾನು. ಸಾಕ್ ನಿಲ್ಸಿ ನಿಮ್ ಬುಡಾಟಕ್ಕೆ ಮಾತ್ನ. ಎಲ್ರು ನಿಮ್ನ ಸತ್ಯವಂತ, ಧರ್ಮಾತ್ಮ, ಗಾಂಧಿವಾದಿ ಅಂತ ಹೇಳಿದ್ರ ಸುಳ್ಳಾಗೋಯ್ತಲ್ಲ. ಹಾಗನ್ಬೇಡಪ್ಪ, ಇವ್ರೆಂತವ್ರು ಅಂತ ಯಾರನ್ ಬೇಕಾದ್ರೂ ಕೇಳು. ಹಂಗ ಉಂಡಿಗೆ ಕನ್ನಡಿ ಬೇರೆ ಬೇಕಾ? ಇಲ್ಲೇ ಇಲ್ವ ಪ್ರತ್ಯಕ್ಷ ಸಾಕ್ಷಿ ಅವನಿಗಿಂತ ಬೇಕಾ? ಇಲ್ಲಪ್ಪ, ನಾನು ಈಗ್ಲೂ ಹೇಳ್ತಾ ಇದೀನಿ, ನಾನಂತ ಕೆಲಸ ಮಾಡಿಲ್ಲ. ನನ್ನ ಹೆಂಡತಿ ಮೇಲೆ, ನನ್ನ ಮಗನ ಮೇಲೆ ಆನೆ ಮಾಡಿ ಹೇಳ್ತಾ ಇದೀನಿ. ಅವ್ರ ಮುಖ ನೋಡ್ಕೊಂಡು ಸುಮ್ಮನೆ ಬಿಡ್ತಾ ಇದೀನಿ. ಅಲ್ಲ, ಇಂಥವ್ರ ಹೆಂಡತಿ ಇಂಥವ್ರ ಮಗ ಅಂತ ಜನ ಅವ್ರ ಹೇಗ್ ನೋಡ್ತಾರೆ ಅಂತ ಯೋಚನೆ ಮಾಡೋದ್ ಬೇಡ. ನೀವ್ ವಯಸ್ಸಲ್ಲಿ ದೊಡ್ಡವ್ರು, ನಿಮ್ ಹೆಂಡತಿ ಮಕ್ಳು ಗೋಲ್ ನೋಡಕ್ ಆಗ್ತಿಲ್ಲ, ಅದಕ್ಕೆ ಸುಮ್ಮನೆ ಬಿಡ್ತಾ ಇದೀನಿ. ಇನ್ನೊಂದ್ಸಲ ಈಗ ಮಾಡ್ಬೇಡಿ. ನಾಚಿಕೆ ಆಗೋಲ್ವೇ ಈ ಮುಖ ಹೊತ್ಕೊಂಡು ಕಾನೂನು ಇರೋದಕ್ಕೆ? ಇವರೇ ಹೀಗಾದ್ರೆ ಇನ್ ಯಾರು ನಂಬೋದು? ಇವ್ರ ಮುಖ ನೋಡಿದ್ರೆ ನಮ್ಗೆ ಶಾಪ ತಟ್ಟತ್ತೆ. ನಡೆಯಮ್ಮ ಹೋಗೋಣ. ಮಧು, ಮಧು, ಹೇ, ಯಾಕೆ ಅಳ್ತಾ ಇದೀಯ? ನಿನ್ ರಾಜನಿಗೆ ಏನೂ ಆಗಲ್ಲ, ಇಲ್ಲಿ ನೋಡು, ಹೇ ಕಲ್ಗೊಂಡ್ ತರ ಇದ್ದೀನಿ. ನಿನಗೇನಾದ್ರೂ ಆದ್ರೆ ನನಗೆ ಸಹಿಸಕ್ಕಾಗಲ್ಲ. ಅಯ್ಯೋ ಹುಚ್ಚುಡ್ಗಿ, ನೀನೇ ಹೀಗೆ ಎದುರ್ಕೊಂಡ್ರೆ ನಾನೇನ್ ಮಾಡ್ಲಿ? ದಿನ ನೀನು ಒಬ್ಬೊಬ್ನೇ ಎಲ್ಲೆಲ್ಲ ಓಡಾಡ್ತೀಯ, ಯಾವಾಗ ಏನಾಗುತ್ತೋ ಯಾರು ಗೊತ್ತು. ಆ ಕೃಷ್ಣಪ್ಪ ಬಹಳ ವರ್ಷದಿಂದ ಇಲ್ಲೇ ಇದ್ದಾನೆ, ನೀನ್ ಅವನ ಉರುಳಿಸೋ ಬದ್ಲು ಅವನೇ ನಿನ್ನ ಉರುಳಿಸ್ಬಿಟ್ರೆ? ಉರುಳಿಸೋದಕ್ಕೆ ರಾಜ ರಾಟದ ಬೊಂಬೆನಾ? ನಾನ್ ನಿರೋದಕ್ಕ ಅವನಿಗೆ ಯಾವ ಭಯನೂ ಇಲ್ಲ. ಸಾಕ್ ಸುಮ್ನಿರಪ್ಪ, ಇವತ್ತು ರಾಜನ್ ಜೀವ ತೆಗೆ ಕೊಟ್ಟಾಗ ನೀನ್ ಏನ್ ಮಾಡ್ತಿದ್ದಿ? ಹೆಂಡ ಹುಡುಕೊಂಡು ಗಲ್ಲಿ ತಿರುಗ್ತಿದ್ಯಾ? ಏ ಕೂಸೆ, ನಾನ್ ಎಲ್ಲೇ ಇರ್ಲಿ ಎಷ್ಟೇ ಕುಡ್ದಿರ್ಲಿ ನನ್ನ ಆಶೀರ್ವಾದ ಯಾವತ್ತು ರಾಜನ ಮೇಲೆ ಇದ್ದೇ ಇರುತ್ತೆ, ಗೊತ್ತಾ? ಹಾ ಇರುತ್ತೆ ಇರುತ್ತೆ. ನೋಡ್ ರಾಜ, ನಮ್ಗೆ ಈ ಜನ ಜಾಗ ಎರಡೂ ಸರಿ ಹೋಗಲ್ಲ, ನಾವ್ ಇಲ್ಲಿಗೆ ಬಂದಿದ್ದಕ್ಕೆ ಹಣ ಸಿಗ್ದಿದ್ರು ಪರವಾಗಿಲ್ಲ, ನಾವ್ ಹೊರಟೋಗಣ. ಸಾಕ್ ಸುಮ್ನಿರು, ನಾವ್ ಇಲ್ಲಿಗೆ ಬಂದ್ ಕೆಲ್ಸ ಇನ್ನೇನ್ ಮುಗಿತಾ ಬಂತು, ಇಲ್ಲಿಂದ ಹಣ ತಗೊಂಡೆ ಜಾಗ ಖಾಲಿ ಮಾಡೋದು. ನೋಡ್ ರಾಜ, ನೀನ್ ಬರ್ತಿದ್ರೆ ನಾನು ಒಬ್ಳೆ ಹೊರಟೋಗ್ತೀನಿ. ಮಧು, ನೀನ್ ಪ್ರೀತಿಸ್ತ ತಾನೆ? ಹೇಳ, ನಿನ್ ರಾಜ ಕೊಟ್ಟ ಮಾತಿಗೆ ಯಾವತ್ತಾದ್ರು ತಪ್ಪಿದಲ್ಲ? ನಿನ್ ರಾಜ ಮಾತುಳಿಸ್ಕೊಳ್ಳಿಲ್ಲ, ಕೆಲ್ಸಕ್ ಬಾರ್ದವನು ಹೇಳಿ ಅಂತ ಅನ್ಸ್ಕೋಬೇಕಾ? ಹೇಳು. ನೋಡು, ನಿನ್ ಹೆದರಿಕೆ ನಾನು ಹೋಗಿಸ್ತೇನೆ. ಈ ರಾಜನ್ ಬೆನ್ ಚುರಿ ಹಾಕೋಕೆ ಯಾರ ಕೇಳು ಸಾಧ್ಯ ಅಲ್ಲ. ನನ್ ಬತ್ತಳಿಕೆಯಲ್ಲಿ ಎಂತೆಂತ ಬಾಣಗಳಿವೆ ಅಂತ ಆ ಕೃಷ್ಣಪ್ಪನ್ ನಾನು ತೋರಿಸ್ತೇನೆ. ಎಲ್ಲ ಸರಿಯಾಗಿ ಲೋಡ್ ಮಾಡಿದ್ಯಾ ತಾನೆ? ಹೌದು ಸರ್. ಅಲ್ಲಿ ಸರಿಯಾಗಿ ಡೆಲಿವರಿ ಮಾಡ್ಬಿಡ್ಬೇಕಪ್ಪ. ಆಯ್ತು ಸರ್, ಬರ್ತೀನಿ.
ಸ್ಟಾಪ್ ಸ್ಟಾಪ್ ಗೇಟ್ ಪಾಸ್ ಎಲ್ಲಿ ಯೋ ಬೇಗ ರುಜು ಹಾಕೊಡಯ್ಯ ಗಾಡಿಲಿರೋ ಮಾಲ್ ಚೆಕ್ ಮಾಡ್ಬೇಕು ನೀನೆ ಕೆಳಗೆ ಇಳಿದು ಇಲ್ಲಿಗೆ ಬಾ ಯಾವನ ಯೋ ಯಾರು ಗೊತ್ತಾ ಮಾಲ್ ಕಳ್ಸಿರೋದು ಕೃಷ್ಣಪ್ಪನವರು ಕೃಷ್ಣಪ್ಪ ಅಲ್ಲ ಕೃಷ್ಣ ಪರಮಾತ್ಮನೆ ಗಾಡಿ ತಗೊಂಡು ಬಂದು ಗೇಟ್ ಹತ್ರ ನಿಲ್ಸಿದ್ರು ಚೆಕ್ ಮಾಡದೆ ಕಳ್ಸೋನಲ್ಲ ಸೋಮಣ್ಣ ಈ ಗಾಡಿನ ಏಯ್ ಲಿಸ್ಟ್ ಹಾಕಿ ಚೆಕ್ ಮಾಡ ನಿಂತ್ಕೊಳ್ಳ ಕಂಡಿದ್ದೀನಿ ಯಾಕೆ ಕಿತ್ತಾಡ್ತಿದ್ರ ನೋಡಪ್ಪ ಗಾಡಿ ಚೆಕ್ ಮಾಡ್ತೀನಿ ಅಂತಂದ್ರೆ ಕೃಷ್ಣಪ್ಪನವ್ರ ಹೆಸರು ಹೇಳ್ಕೊಂಡು ಹೊಡಿಯಕ್ಕೆ ಬರ್ತಿದ್ದಾನೆ ಚೆಕ್ ಮಾಡ್ಲಿ ಬಿಡ ಅವ್ನು ಡ್ಯೂಟಿ ಅವ್ನು ಮಾಡ್ತಿದ್ದಾನೆ ನನ್ನ ಪ್ರಾಣ ಹೋದ್ರು ಚೆಕ್ ಮಾಡಕ್ ಬಿಡಲ್ಲ ಅದು ಕೃಷ್ಣಪ್ಪನವ್ರ ಗಾಡಿ ಸಾಕು ಸುಮ್ಮನೆರಯ್ಯ ದಿನ ನಮ್ಮನ್ನೆಲ್ಲ ಚೆಕ್ ಮಾಡಲ್ವಾ ಹಾಗೆ ಗಾಡಿನ ಚೆಕ್ ಮಾಡ್ತಾನೆ ಮಾಡ್ಕೊಳ್ಳಿ ಬಿಡು ಅವ್ನ ಕೃಷ್ಣಪ್ಪನವ್ರಿಗೆ ಅವ್ನ ಕಳ್ರೆ ಆದ್ರೆ ಹೆದರ್ಕೋಬೇಕು ನೀನ ಹೆದರ್ತೀಯ ಮಾಡ್ಲಿ ಬಿಡು ಸೋಮಣ್ಣ ನನ್ನ ಮೇಲೆ ನಂಬಿಕೆ ಇಲ್ವಾ ಸ್ವಾಮಿ ಇದು ನಂಬಿಕೆ ಪ್ರಶ್ನೆ ಅಲ್ಲ ಕರ್ತವ್ಯದ ಪ್ರಶ್ನೆ ಓ ನಿನ್ನೆವರೆಗೂ ನಾ ಕಳಿಸ್ತಿದ್ದ ಮಾಲ್ನ ಯಾರು ಚೆಕ್ ಮಾಡ್ತಿರ್ಲಿಲ್ಲ ಇವತ್ ಮಾಡೋದ ಕಾರಣ ಏನು ಕೇಳ್ರಪ್ಪ ಕೇಳಿ ಕೃಷ್ಣಪ್ಪನವರು ಕಾರಣ ಕೇಳ್ತಿದ್ದಾರೆ ಈ ಫ್ಯಾಕ್ಟರಿಲಿ ಎಲ್ರಿಗೂ ಒಂದು ರೂಲ್ ಆದ್ರೆ ಇವ್ರಿಗೆ ಮಾತ್ರ ಬೇರೆ ರೂಲ್ ಕಳ್ಳನ ಮನ್ಸು ಉಳ್ಳುಳ್ಗೆ ಅನ್ನೋ ಹಾಗೆ ಏನೋ ಕರ್ರಾಮತ್ ನಡೀತಾ ಇದೆ ಅದಕ್ಕೆ ಪಾರ್ಟಿ ಗಾಬರಿ ಆಗಿರ್ಬೇಕು ಏನಾಗಿದೆ ಯಾಕೆಲ್ಲ ಹೀಗೆ ನಿಂತಿದ್ದೀರಿ ಮೇಡಮ್ ಕೃಷ್ಣಪ್ಪನವ್ರ ಗಾಡಿಯಲ್ಲಿ ಮಾಲ್ ಹಾಕಿ ಕಳಿಸಿದ್ದಾರೆ ಅದನ್ನ ಸೋಮಣ್ಣ ಚೆಕ್ ಮಾಡಕ್ ಹೋದ್ರೆ ಗಾಡಿ ಮಾಡ್ತಿದ್ದಾರೆ ಮಾಲ್ ಯಾರೇ ಕಳಿಸಿರ್ಲಿ ಚೆಕ್ಕಿಂಗ್ ಆಗ್ಲೇಬೇಕು ಮುನಿಯಪ್ಪ ಗಾಡಿನ ಚೆಕ್ ಮಾಡಿ ಹೋಗು 14 ಇಂಚಸ್ ಎಲೆಕ್ಟ್ರೋಡ್ ಎರಡು ರಾಡು ಇದೆ ಸರ್ ಆಮೇಲೆ 12 ಇಂಚಸ್ ದು ಎರಡು ರಾಡು ಇದೆ ಸರ್ ಆಮೇಲೆ 10 ಇಂಚಸ್ ಎರಡು ರಾಡ್ ಇದೆ ನೋಡು ಇದೆ ಸರ್ ಆಮೇಲೆ 14 ಇಂಚಸ್ ನಿಪ್ಪಲ್ಸ್ ಒಂದು ಬಾಕ್ಸ್ ಇದೆ ಸರ್ ಓಕೆ ಓಕೆ ಎಲ್ಲ ಇದೆ ಅಂತ ಆಯ್ತಲ್ಲ ಸರ್ ಏನ್ ಹೇಳೋದು ಒಂದ್ ಬಾಕ್ಸ್ ಎಕ್ಸ್ಟ್ರಾ ಇದೆ ಎಲ್ಲಯ್ಯ ಡೆಲಿವರಿ ನೋಟ್ ನಲ್ಲಿ ಇಲ್ವೇ ಇಲ್ಲ ಗಾಡಿ ಯಾವಾಗ ಇಲ್ಲ ಇದು ಸಾಧ್ಯ ಇಲ್ಲ ಇದ್ರಲ್ಲಿ ಏನೋ ಮೋಸ ಇದೆ ಅಮ್ಮವ್ರೆ ಇದು ಯಾರದೋ ಕುತಂತ್ರ ಮೋಸ ಮಾಡಿರೋ ನೀನು ತಂತ್ರ ಕುತಂತ್ರ ಇರೋದು ನಿನ್ನ ಹತ್ರ ಏನಪ್ಪ ಮುಖ ನೋಡ್ತಿದ್ರ ಹಾಕಿ ಇವನ್ನ ನಿಮ್ ಲೀಡರ್ಗೆ ಬುದ್ಧಿದ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಇಷ್ಟು ವರ್ಷ ನಿಮ್ಗೆ ನಮ್ಮ ಮಗಬುದ್ಧಿ ಹೇಳ್ತಾ ಇದ್ದ ಈಗ ಅನ್ನ ಹಾಕ ದಣಿಗೆ ಕತ್ಕೊಯ್ಯಕ್ಕೆ ಹೊರಟಿದ್ದಾನೆ ಇವನ್ ಕೊಟ್ಟ ರಟ್ ಮಾಡ್ತೀನಿ ಅಂತ ನನ್ನನ್ನ ಹೊಡೆಸದ್ ಕಳಿಸಿಲ್ಲ ಹಾಕಿ ಹೂನಾರಣ ಹೂನಾರಣ ಇವನ್ ಯೋಗ್ಯತೆಗೆ ಎಕ್ಕಡ ದಾನ ಹಾಕ್ಬೇಕ್ರಿ ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡ್ವಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳಕ್ಕಾಗಲ್ಲ ರೇ ಕೃಷ್ಣಪ್ಪ ನಿಮಗಿಂತ ಕುಲ್ಗೇಟ್ ಬುದ್ಧಿ ಇದೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ ರೀ ನೀವು ನಮ್ಮಂತ ಬಡವ್ರ ಮುಖಂಡ ಅಲ್ಲ ರೀ ಕಳ್ಳರ ಮುಖಂಡ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಮಾತನ್ನ ನಂಬಿ ನನ್ನ ಮಾತನ್ನ ನಂಬಿ ನಾ ಕಳ್ಳ ಅಲ್ಲ ಬೇರೆಯವ್ರ ಸ್ವತ್ತು ಹಣ ಅಂದ್ರೆ ಅದನ್ನ ಬೆಂಕಿ ಅಂತ ತಿಳ್ಕೊಂಡು ಬದುಕ್ದೊಂದ್ ನಾನು ಈ ಫ್ಯಾಕ್ಟ್ರಿ ನನಗೆ ತಾಯಿ ಇದ್ದ ಹಾಗೆ ಹೆತ್ತ ತಾಯಿಗೆ ದ್ರೋಹ ಮಾಡ್ತೀನ ನಾನು ನಾ ದ್ರೋಹ ಮಾಡ್ತೀನ ಚಿಕ್ಕಮ್ಮವ್ರೆ ನನ್ನ ಮುಖ ನೋಡಿ ನನ್ನ ಕಣ್ಣು ನೋಡಿ ನಾ ಕಣ್ಣ ಕಾಣಿಸ್ತೀನ ನಿಮ್ಗೆ ಸಾಕು ನಿಲ್ಲಿಸ್ರಿ ನಿಮ್ ಮೊಸಳೆ ಕಣ್ಣೀರ್ ಯಾರಿಗ್ರಿ ಬೇಕು ಈಗ ಮಾಲ್ ಸಮೇತ ಸಿಕ್ಕ ಬಿದ್ದಿದ್ದೀರಾ ಉಪ್ಪು ತಿಂದ ಮನೆಗೆ ದ್ರೋಹ ಮಾಡೋ ನಿಮ್ಮಂಥವ್ರನ್ನ ಈ ಫ್ಯಾಕ್ಟ್ರಿ ಗೇಟ್ಗೆ ನೇತ್ ಹಾಕಿದ್ರು ತಪ್ಪಿಲ್ಲ ಇವನ್ನ ಜೈಲಿಗೆ ಕಳಿಸ್ಬಿಡ್ಬೇಕು ಕೆಲಸದಿಂದ ತೆಗೆದಾಕಿ ಹೌದು ಹೌದು ಕೃಷ್ಣಪ್ಪನ ಅದೆಲ್ಲ ಮಾಡೋಕ್ಕೂ ಮುಂಚೆ ಈ ಕೃಷ್ಣಪ್ಪ ತಾನು ಮಾಡಿದ ಮನೆ ಹಾಳು ಕೆಲ್ಸಕ್ಕೆ ಮಾಲೀಕ ಹತ್ರ ಕ್ಷಮೆ ಕೇಳ್ಬೇಕು ನಾನು ಯಾವ ತಪ್ಪು ಮಾಡಿಲ್ಲ ನಾ ಕ್ಷಮೆ ಕೇಳೋದಿಲ್ಲ ನೀವಿ ಕ್ಷಮೆ ಕೇಳದೆ ಇದ್ರೆ ಈ ಜಾಗದಿಂದ ಒಂದ್ ಇಂಚ್ ಅಲಾಡೋದಕ್ಕೆ ಬಿಡಲ್ಲ ಕೃಷ್ಣಪ್ಪನಿಗೆ 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 ಡ್ಯಾಡಿ ಈ ಹೊಸಬ ಹಳಬನ್ಗೆ ಮಣ್ಣು ಮುಕ್ಕಿಸ್ತಾ ಇದ್ದಾನೆ ಹೆಚ್ಚು ಕಡಿಮೆ ಆದ್ರೆ ನಮ್ ಬಾಯಿಗೂ ಮಣ್ಣು ಬೀಳುತ್ತೆ ಸುಮ್ಮನಿರೋ ಬೇಕುಫ ಬೀಳೋ ಕುದುರೆಗೆ ಭರ್ಜಿ ಹಾಕೋಣ ಆಮೇಲೆ ಏನಾಗುತ್ತೋ ನೋಡೋಣ ಕೃಷ್ಣಪ್ಪ ಏನೋ ಆಗಿದ್ದಾಗೋಯ್ತು ಕಾಯಿಲೆ ಬಂದ್ರೆ ಕೈ ಔಷಧಿ ಕುಡಿಯಲ್ವಾ ಹಾಗೇನೆ ಕ್ಷಮಾಪಣೆ ಕೇಳ್ಬಿಡು ಕೇಳು ಚಿಕ್ಕಮ್ಮವ್ರೆ ಕಳ್ಳ ಕಳ್ಳ ಹೆತ್ತ ತಾಯಿಗೆ ದ್ರೋಹ ಮಾಡಿದಂತ ಪಾಪಿ ಉಂಡ ಮನೆಗೆ ಎರಡು ಬಗೆಯೋ ದ್ರೋಹಿ ಕ್ಷಮಿಸಿ
ಕ್ಷಮಿಸ್ಬಿಡಿ. ನೋಡಿದ್ರ ಕೃಷ್ಣಪ್ಪ, ನೀವಿವತ್ತು ತಪ್ಪು ಮಾಡಿ ಎಲ್ಲರ ಮುಂದೆ ಸಿಕ್ಕಾಕೊಂಡು ಕ್ಷಮೆ ಕೇಳೋಕೆ ವಿಲವಿಲ್ಲ ಅಂತ ಒದ್ದಾಡ್ತಿದ್ದೀರಲ್ಲ, ಅದೇ ಅವತ್ತು ನಾನು ಮೊದಲನೇ ಸಲ ಫ್ಯಾಕ್ಟ್ರಿಗೆ ಬಂದಾಗ ಏನು ತಪ್ಪು ಮಾಡಿದ ನನ್ನ ಕಣ್ಣಲ್ಲಿ ನೀರು ತರಿಸಿದ್ರಲ್ಲ, ಆಗ ನನಗೆ ಹೇಗಿರ್ಬೇಕಿತ್ತು? ನಿಮ್ಮಂಥವ್ರಿಗೆ ಎಂಥ ಶಿಕ್ಷೆ ಕೊಡ್ತೀನಿ ಗೊತ್ತಾ ನಿಮ್ಮನ್ನ? ಕಾಳಿ, ಇವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಇವ್ರಿಗೆ ಶಿಕ್ಷೆ ಕಳಿಸು ಜೈಲಿಗೆ. ತಪ್ಪು, ಹಾಗೆ ಮಾಡಬಾರ್ದು. ಇವ್ರಿಗೆ ಶಿಕ್ಷೆ ಕ್ಷಮಿಸ್ಬಿಡೋದು. ನೀವು ಮಾಲೀಕರು, ನೀವು ಕ್ಷಮಿಸ್ಬಿಡಿ. ನಾವು ಕಾರ್ಮಿಕರು, ನಾವು ಕ್ಷಮಿಸ್ಬಿಡ್ತೀವಿ. ಇಷ್ಟು ವರ್ಷ ಎಲ್ಲರೂ ನಮ್ಮಸಿ ಮೋಸ ಮಾಡಿದ್ವಿ ಇವನಿಗೆ, ಹೀಗಾದ್ರೂ ಪಶ್ಚಾತ್ತಾಪದ ಬೆಂಕಿ ತಗಲಿ, ಒಳ್ಳೆ ಮನುಷ್ಯ ಆಗ್ತಾನೆ ನೋಡೋಣ. ಪರಮಶಿವ ಜಿಂದಾಬಾದ್! ಪರಮಶಿವ ಜಿಂದಾಬಾದ್! ನಾನು ಪರಮಶಿವ ಹೇಳೋದನ್ನ ಒಪ್ತೀನಿ ಕೃಷ್ಣಪ್ಪ, ನಿಮ್ಮನ್ನ ಕ್ಷಮಿಸಿದ್ದೀನಿ. ಇನ್ ಮುಂದೆ ಆದ್ರೂ ಸರಿಯಾಗಿ ನಡ್ಕೊಳ್ಳಿ. ಎಲ್ಲ ನಿಮ್ ನಿಮ್ ಕೆಲಸ ನೋಡಿ ಹೋಗಿ. ಶಿವು, ಯಾರಿಗೋಸ್ಕರ, ಯಾತಕ್ಕೋಸ್ಕರ ಹೀಗ್ ನೀ ನನಗೆ ಅವಮಾನ ಮಾಡಿದೆ ನನಗ್ ಗೊತ್ತಿಲ್ಲ. ನಿನಗೆ ನನ್ನಲ್ಲಿ ನಂಬಿಕೆ ಇಲ್ಲ, ಆದರೆ ನನಗೆ ನಿನ್ನಲ್ಲಿ ನಂಬಿಕೆ ಇದೆ. ಯಾಕೆ ಅಂತ ನಾ ಹೇಳಿದ್ರು ನಿನಗರ್ಥ ಆಗಲ್ಲ. ನಿನ್ನಲ್ಲಿ ಶಕ್ತಿ ಇದೆ, ಯುಕ್ತಿ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಪ್ರೇಮ ಎಲ್ಲ ಇದೆ. ಆದರೆ ನೀನು ಅದನ್ನು ವ್ಯರ್ಥ ಮಾಡ್ತಾ ಇದೀಯ. ದೇವರು ನಿನಗೆ ಕೊಟ್ಟಿರೋ ಶಕ್ತಿನ, ಒಳ್ಳೆ ಗುಣಗಳನ್ನ ಯಾರದೋ ಸ್ವಾರ್ಥಕ್ಕೆ, ಯಾವುದೋ ಸಣ್ಣ ಆಸೆ ಲಾಭಕ್ಕೆ ನೀ ದುರುಪಯೋಗ ಪಡಿಸ್ತಾ ಇದೀಯ. ಇದೆಲ್ಲ ಯಾಕೆ ಹೀಗಾಗ್ತಿದೆ ಅಂದರೆ, ಜೀವನದಲ್ಲಿ ನಿನ್ನ ಗುರಿ ಏನು ಅಂತ ನಿನಗೆ ಗೊತ್ತಿಲ್ಲದೇನೆ ಹೃದಯದ ಒಳಗಡೆನೆ ದೀಪ ಎಣ್ಣೆ ಬೆಂಕಿ ಪಟ್ಟಣ ಎಲ್ಲ ಇಟ್ಕೊಂಡು ಅದನ್ನು ಹಚ್ಚದೇನೆ ಕಾಲ ಹರಣ ಮಾಡ್ತಾ ಇದೀಯ. ಯಾವತ್ತು ನೀನು ಆ ದೀಪ ಹಚ್ತೀಯ? ಯಾವತ್ತು ನಿನ್ನಲ್ಲಿರೋ ಶಕ್ತಿನ ಕಷ್ಟದಲ್ಲಿರೋ ಒಳ್ಳೆಯದಕ್ಕೆ ಉಪಯೋಗಿಸ್ತೀಯ? ಆವತ್ತೇ ನೀನು ಪುರುಷರಲ್ಲಿ ಉತ್ತಮ ಆಗೋದು, ಪುರುಷೋತ್ತಮ ಆಗೋದು. ನೀನ್ ನನಗಿಷ್ಟೆಲ್ಲ ಅವಮಾನ ಮಾಡಿದ್ರು ನಾನು ಇಲ್ಲಿಂದ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಯಾಕೆ ಗೊತ್ತಾ, ನನ್ನ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ವೋ ಅದನ್ನು ನೀನು ಮಾಡಿ ತೋರಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ನನಗಿದೆಪ್ಪ, ನನಗಿದೆ ಶಿವು. ಇವತ್ತಿಂದ ನಿಮ್ಗೆಲ್ಲ 50-50 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಅಮ್ಮವ್ರ ಎಷ್ಟೊಂದು ಖುಷಿಯಾಗಿದ್ದಾರೆ, ಅಮ್ಮವ್ರು ಖುಷಿಯಾಗಿದ್ದಷ್ಟು ನಮ್ಗೆ ಸಂಬಳ ಜಾಸ್ತಿ ಮಾಡ್ತಾರೆ. ಕೇಳಿದ್ರಂತೆ ರಾಜ, ನೀನ್ ನಿನ್ ಮಾತನ್ನು ಉಳಿಸ್ಕೊಂಡೆ, ಹಾಗೆ ನಾನು ನನ್ನ ಮಾತನ್ನು ಉಳಿಸ್ಕೋಬೇಕಲ್ವಾ? ನಿಮಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೇನೆ. ಏನ್ ಬೇಕಾದ್ರೂ ಮಾಡ್ತೀಯಾ? ನಾನು ಏನ್ ಕೇಳಿದ್ರು ಕೊಡ್ತೀಯಾ? ಮೇಡಮ್, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಿಮ್ಮಷ್ಟು ಹಣ ಅಂತಸ್ತು ನನ್ನ ಹತ್ರ ಇಲ್ಲ. ನಾನು ನಿಮಗೆ ಏನ್ ತರ ಕೊಡಕ್ ಸಾಧ್ಯ? ನಿನಗೆ ಹಣ ಆಸ್ತಿ ಅಲ್ಲ, ನಾನು ಕೊಡ್ತೀನಿ, ಬಾ ನನ್ನ ಜೊತೆ. ರಾಜ, ಈ ಬಂಗ್ಲೆ, ಈ ಕಾರು, ಈ ಆಸ್ತಿ, ಎವ್ರಿಥಿಂಗ್ ಈಸ್ ಯುವರ್ಸ್. ಹೇಳು, ಏನ್ ಬೇಕು ನಿಂಗೆ? ನನಗಿದೆಲ್ಲ ಏನೂ ಬೇಕಾಗಿಲ್ಲ. ಜೀವ ಇಲ್ದಿರೋ ಈ ವಸ್ತುಗಳಿಂದ ನನ್ನ ಹೃದಯ ತುಂಬಲ್ಲ. ಮತ್ತೇನ್ ಬೇಕು ನಿನಗೆ? ನನಗೆ ನೀನ್ ಬೇಕು. ಐ ಲವ್ ಯು. ಆ
ಸೂಪರೋ 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 ಹುಡುಗಿ ಸೂಪರೋ 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 ಹುಡುಗ ಸೂಪರೋ 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 ಚಂದುಳ್ಳಿ ಹೆಣ್ಣೆ ಮಿಂಚುಳ್ಳಿ ಕಣ್ಣೆ ಈ ನಿನ್ನ ನೋಟ ಬಾಣದಂತೆ ಹೂವ ಬಾಣದಂತೆ ಬಣ್ಣದಲ್ಲಿ ಬೆಳ್ಳಿ ನೀರು ಹೂಗಳಲ್ಲಿ ಮಲ್ಲೆ ನೀರು ಹಬ್ಬದಲ್ಲಿ ಸುಗ್ಗಿ ನೀರು ಅಂದಗಾತಿ ಚಂದಗಾತಿ ಚಂದುಳ್ಳಿ ಹೆಣ್ಣೆ ಮಿಂಚುಳ್ಳಿ ಕಣ್ಣೆ ಇದಿಲ್ಲ ನೋಟ ಬಾಣದಂತೆ ಹೂವ ಬಾಣದಂತೆ ಸೂಪರೋ 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 ಹುಡುಗ ಸೂಪರೋ 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 ಚಕೋರಿ ನಿನ್ನ ತಿಳಿ ನದು ನೋಡಿ ದಾಳಿಂದೆ ತನ್ನ ಬಾಯಿ ಮುಚ್ಚಾಯಿತು ಮರು ಗಾತಿ ಚಂದುಳ್ಳಿ ಹೆಣ್ಣೆ ಮಿಂಚುಳ್ಳಿ ಕಣ್ಣೆ ಈ ನಿನ್ನ ನೋಟ ಬಾಣದಂತೆ ಹೂವ ಬಾಣದಂತೆ ಯಾರು? ನಮಸ್ಕಾರ. ಇವರೇ ನಮ್ಮ ತಾಯಿ, ಇವಳು ನನ್ನ ಮಗಳು ಜೂಲಿ, ಇವರೇ ಕಣಮ್ಮ ಶಿವು. ನೀನೆಂತ ಉಪಕಾರ ಮಾಡಿಬಿಟ್ಟೆ ಮಗು, ಇಲ್ಲದೆ ಹೋದ್ರೆ ನಾವು ಬೀದಿ ಪಾಲಾಗಬೇಕಾಗಿತ್ತು. ನನ್ನ ಮಗ ಕೈ ಕಳ್ಕೊಂಡು ಭಿಕ್ಷೆ ಬೇಡೋದನ್ನ ನೀನ್ ತಪ್ಪಿಸ್ಬಿಟ್ಟೆ ಮಗು. ನಾನೇನು ಮಾಡ್ಲಿಲ್ಲಮ್ಮ. ಆ ದೇವರು
ನಿನ್ನಂಥ ಒಳ್ಳೆ ಹುಡುಗನ ಮೂಲಕ ನಮ್ಮಂಥ ಬಡವರನ್ನ ಕಾಪಾಡ್ತಾನೆ ಮಗು. ಅಣ್ಣ, ನಾವ್ ಆ ದೇವರ್ ನೋಡ್ಲಿಲ್ಲ, ನಮಗೆ ನೀನೇ ದೇವರಣ್ಣ. ನನ್ನ ಮಗನ ಕೈ ಹೋಯ್ತು, ನಮ್ ಜೋಲಿ ಬಹಳ ಹಾಳಾಗ್ಬಿಡುತ್ತೆ ಅನ್ಕೊಂಡ್ವಪ್ಪ. ಆದ್ರೆ ನೀನ್ ಅಷ್ಟೊಂದು ಹಣ ಕೊಡಿಸಿ ನನ್ನ ಮಗನ ಕೆಲಸನೂ ಉಳಿಸ್ತೆ. ಈಗ ನಮ್ ಜೋಲಿ ಮದುವೆ ಗೊತ್ತಾಗಿದೆ, ಇದೆಲ್ಲ ನಿನ್ನಿಂದಲೇಪ್ಪ ಆಗಿದ್ದು. ಅಮ್ಮ, ನಾನೇನು ಮಾಡಲಿಲ್ಲ, ನನ್ನನ್ನು ಅಷ್ಟೊಡನ ಮಾಡಬೇಡಿ. ನಿಮ್ಮ ಮಗನ ಹಕ್ಕು, ಅವನು ಸಿಕ್ಕಿದೆ ಅಷ್ಟೇ. ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೆಣಗೋ ನಾವು ಇಷ್ಟು ವರ್ಷ ಹಕ್ಕು ಗಿಕ್ಕು ಅಂತ ಕೇಳೋ ಸ್ಥಿತಿಲೇ ಇರಲಿಲ್ಲಪ್ಪ. ಹೌದು ಕಣಪ್ಪ, ನಮ್ಮ ಪಾಲಿ ನೀನೇ ದೇವರು. ನಮ್ ಕೇರಿ ನಿನ್ನಂಥ ಒಬ್ಬ ಮಗನ ಕಾಣದೆ ಅನಾಥವಾಗಿತ್ತು. ಎಲ್ಲಿಂದ ಬಂದಿಯೋ, ಹೇಗ್ ಬಂದಿಯೋ, ಯಾಕ್ ಬಂದಿಯೋ ಅಂತ ನಂಗೊಂದೂ ಗೊತ್ತಿಲ್ಲ ಮಗು. ಆದ್ರೆ ನಿನ್ನಂಥವ್ರು ಬಂದೇ ಬರ್ತಾರೆ, ನಮ್ಮಂಥ ಬಡವರನ್ನ ಕಾಪಾಡ್ತಾರೆ ಅಂತ ನಮ್ಮ ಪಾದ್ರಿಗಳು ಹೇಳಿದ್ರು. ಆ ಮಾತನ್ನ ನೀನ್ ಸತ್ಯ ಮಾಡ್ಬಿಟ್ಟೆ ಮಗು. ತಗೋ ಈ ಸಿಹಿ ತಿನ್ನು, ತಗೋ ತಗೋಪ್ಪ. ನಮ್ ಜೂಲಿ ಮದುವೆನ ನೀನೇ ನಿಂತ ನೆರವೇರಿಸ್ಕೊಡ್ಬೇಕಪ್ಪ. ಆಯ್ತಮ್ಮ, ನಾ ಬರ್ತೀನಿ ಮಗು, ಬರ್ತೀನಿ. ದೇವರು ನಿನಗೆ ಶಕ್ತಿ ಕೊಟ್ಟಿದ್ದಾನೆ, ಒಳ್ಳೆ ಗುಣಗಳನ್ನ ಕೊಟ್ಟಿದ್ದಾನೆ. ಆದರೆ ಇದನ್ನೆಲ್ಲ ನೀನು ಯಾರದೋ ಸ್ವಾರ್ಥಕ್ಕೆ, ಯಾವುದೋ ಸಣ್ಣ ಆಸೆ ಲಾಭಕ್ಕೆ ದುರುಪಯೋಗ ಪಡಿಸ್ತಾ ಇದೀಯ. ಯಾಕೆ ಹೀಗಾಗ್ತಿದೆ ಅಂದರೆ ಜೀವನದಲ್ಲಿ ನಿನ್ನ ಗುರಿ ಏನು ಅಂತ ನಿನಗೆ ಗೊತ್ತಿಲ್ಲದೆ ಇರೋದು. ಯಾವತ್ತು ನೀನು ನಿನ್ನಲ್ಲಿರೋ ಶಕ್ತಿನ ಕಷ್ಟದಲ್ಲಿರೋರ ಸಹಾಯಕ್ಕೋಸ್ಕರ ಉಪಯೋಗಿಸ್ತೀಯೋ ಆವತ್ತೇ ನೀನು ಪುರುಷರಲ್ಲಿ ಉತ್ತಮ ಆಗೋದು, ಪುರುಷೋತ್ತಮ ಆಗೋದು. ನನ್ನ ಮಗನ ಕೈ ಹೋಯ್ತು, ನಮ್ಮ ಜೂಲಿ ಭಾಳ ಹಾಳಾಯ್ತು ಅನ್ಕೊಂಡ್ವಪ್ಪ. ಆದ್ರೆ ನೀನ್ ಅಷ್ಟೊಂದು ಹಣ ಕೊಡಿಸಿ ನನ್ನ ಮಗನ ಕೆಲಸನೂ ಉಳಿಸ್ತೆ. ನೀನ್ ಎಲ್ಲಿಂದ ಬಂದಿಯೋ, ಹೇಗ್ ಬಂದಿಯೋ, ಯಾಕ್ ಬಂದಿಯೋ ಅಂತ ನನ್ಗೊಂದೂ ಗೊತ್ತಿಲ್ಲ ಮಗು. ಆದ್ರೆ ನಿನ್ನಂಥವ್ರು ಬಂದೇ ಬರ್ತಾರೆ, ನಮ್ಮಂಥ ಬಡವರನ್ನ ಕಾಪಾಡ್ತಾರೆ ಅಂತ ನಮ್ಮ ಪಾದ್ರಿಗಳು ಹೇಳ್ತಿದ್ರು. ಆ ಮಾತನ್ನ ನೀ ಸತ್ಯ ಮಾಡ್ಬಿಟ್ಟೆ ಮಗು. ಆ ಕೋಟ್ ತೆಗಿರಿ. ಇದೆ ಮೇಡಮ್. ಹಾ ಕೊಡಿ. ಇದನ್ನ ಪ್ಯಾಕ್ ಮಾಡಿ. ಓಕೆ ಮೇಡಮ್. ಅಪ್ಪ, ನಮ್ಮ ಮೇಲೆ ಹೋಗಿ ಇನ್ನಷ್ಟು ಪಟಾಕಿ ತಗೊಂಬರ್ತೀನಿ. ಹುಷಾರಪ್ಪ. ರಾಜ, ಇವತ್ತು ಹಬ್ಬದ ದಿನ, ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದಾರೆ, ಆದ್ರೆ ನೀ ಏನು ಮಾತಾಡದೆ ಏನು ಯೋಚನೆ ಮಾಡ್ತಿದ್ಯಾ? ಯೋಚಿಸಲೇಬೇಕು ಮಾದರೆ. ಇಲ್ದಿದ್ರೆ ತಪ್ಪಿನ ಜೊತೆ ತಪ್ಪುಗಳು ಸೇರಿ ಬೆಟ್ಟದಷ್ಟು ಪಾಪ ತಲೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಪಾಪ ಏನು ಹೇಳ್ತಿದ್ಯಾ ರಾಜ? ಕೃಷ್ಣಪ್ಪನ ಕೆಳಗೆಳಿಸಿದ್ದಾಯ್ತು, ಫಿಲಿಪ್ಗೆ ಹಣ ಕೊಡಿಸಿ ಅವನ ಮಗಳ ಮದುವೆ ಮಾಡಿಸಿತು ಆಯ್ತು, ಇದೆಲ್ಲ ಪಾಪ ಅಲ್ಲ ಪುಣ್ಯ. ಫಿಲಿಪ್ ಸಂಸಾರಕ್ಕೆ ಸಹಾಯ ಆಗಲಿ ಅಂತ ನಾನು ಹಣ ಕೊಡಿಸ್ತಾ ಇಲ್ಲ. ಕೃಷ್ಣಪ್ಪನ ಕೆಳಗಿಳಿಸೋದಕ್ಕೆ ಫಿಲಿಪ್ ಕೈ ಹೋಗಿದ್ನ ಉಪಯೋಗಿಸ್ಕೊಂಡೆ. ಆದರೆ ಫಿಲಿಪ್ ತಾಯಿ, ನನ್ನ ದೇವರು ಬಡವರು ಬಂದು ಅಂತ ಕರೆದಾಗ, ನಮ್ಮನ್ನು ಭಿಕ್ಷೆ ಕೇಳಿದ್ರಿಂದ ತಪ್ಪಿಸ್ದೆ ಅಂದಾಗ ನನ್ನ ಮನಸ್ಸು ಹೇಗಾಗಿರ್ಬೇಕು ಹೇಳು? ಮೋಸ ಮಾಡೋರು ಮೋಸ ಮಾಡಿದ್ರೆ ಅದು ತಪ್ಪಲ್ಲ, ಒಳ್ಳೆಯವ್ರಿಗೆ ಅನ್ಯಾಯ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಮನಸ್ಸು ವಿಲವಿಲ್ಲ ಅಂತ ಒದ್ದಾಡುತ್ತೆ. ನಾವಿ ಕೆಲಸ ಒಪ್ಕೊಂಡಿದ್ದು ಹಣಕ್ಕೋಸ್ಕರ ಅಲ್ವಾ ರಾಜ? ಹಣ ಬೇಕು ಅಂದಾಗ ಸ್ವಲ್ಪ ಮೋಸ ದ್ರೋಹ ಸೇರೆ ಸೇರುತ್ತೆ, ಇದೆಲ್ಲ ನಿನಗೂ ತಿಳಿದ ವಿಷಯನ ಹೇಳು. ನಾನು ಈ ನೆಲದ ಮೇಲೆ ಭದ್ರವಾಗಿ ನಿಲ್ಲದೆ ಹೋದ್ರೆ ಹುಚ್ಚುಳಲ್ಲಿ ಕೊಚ್ಚೋಗ್ತೀನಿ ಅಂತ ಭಯ ಆಗ್ತಿದೆ. ರಾಜ, ನಿನಗಿಷ್ಟೊಂದು ಕಷ್ಟ ಆಗ್ತಿದ್ರೆ ಈಗಲೇ ಇಲ್ಲಿಂದ ಹೊರಟೋಗೋಣ. ಇಲ್ಲ, ಪ್ರೀತಿ ಪ್ರೇಮ ಕೊಟ್ಟೋರಿಂದ ದೂರ ಹೋಗೋದು ನ್ಯಾಯನ? ತಂದೆ ತಾಯಿ ಯಾರಂತೂ ಗೊತ್ತಿಲ್ಲದರು ನನಗೆ, ಈ ಜನಗಳಿಂದ ಮಮತೆ ವಿಶ್ವಾಸ ಸಿಕ್ಕಿದೆ.
ಫಿಲಿಪ್ ತಾಯಿ ನೋಡಿದಾಗ ನಮ್ಮಮ್ಮ ಹೀಗೆ ಇದ್ಲ ಅನ್ಕೊಂಡೆ. ಆ ತಾಯಿ ನನ್ನ ತಲೆ ಸೌರಿದಾಗ ನನಗೆ ನಮ್ಮಮ್ಮನ ಆಶೀರ್ವಾದ ಪ್ರೀತಿ ಸಿಕ್ತು ಅನ್ಕೊಂಡೆ. ನಾನು ಈ ಜನಗಳ ಮಿತ್ರ ಆದ್ದೆ. ಶತ್ರು ಹೇಗಾಗ್ಲಿ ಹೇಗಾಗ್ಲಿ ಪ್ರೀತಿಸ್ತೆ, ನೀನಿಲ್ಲದೆ ಬದುಕಿರೋಕ್ಕಾಗಲ್ಲ ಅಂತ ಅನ್ಕೊಂಡೆ. ಆದ್ರೆ ನೀನು ಎಷ್ಟು ದೊಡ್ಡ ಮನುಷ್ಯ ರಾಜ, ನಿನ್ನ ಮನಸ್ಸು ಹೃದಯ ಎಷ್ಟು ವಿಶಾಲವಾದ್ದು ಅಂತ ಗೊತ್ತಿರಲಿಲ್ಲ ರಾಜ. ನೀನ್ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ರಾಜ, ನನ್ನ ಪುಣ್ಯ. ಐ ಲವ್ ಯು. ನೀ ನನ್ನ ವಂಶ ಉಳಿಸ್ಬಿಟ್ಟೆ. ಇವತ್ತಿನಿಂದ ನೀನು ನನ್ನ ಮಗ ಇದ್ದಾಗಪ್ಪ. ಹೌದಪ್ಪ, ನೀ ನಮ್ಮ ಮಾಲಿಕ್ ದೇವ್ರು. ಇವತ್ ನಮ್ಮ ಮಗುಗೆ ಏನಾದ್ರೂ ಆಗಿದ್ದಿದ್ರೆ ನನಗೆ ಹುಚ್ಚ ಹಿಡಿದು ಬಿಡ್ತಿತ್ತು, ನಾನ್ ಸತ್ತೆ ಹೋಗ್ತಿದ್ದೆ. ಈ ಋಣನ್ ಮಾತ್ರ ಯಾವತ್ತೂ ಮರೆಯಲ್ಲಪ್ಪ. ಶಿವು, ನಮ್ ಗುಡಿಸಲುಗಳೆಲ್ಲ ಬೆಂಕಿ ಸುಟ್ಟು ಹೋದು, ನನಗೂ ನನ್ನ ಮಕ್ಕಳಿಗೂ ಯಾರ ಗತಿ ಶಿವು? ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು.
ಕಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ತೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು ನಿಮ್ಮ ಕಂಬನಿ ಒರೆಸುವ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು ನಿಮ್ಮ ನೆರೆಯವನು ಒಲಗಿಸುವೆ ದಬ್ಬಾಳಿಗೆ ಅಡಗಿಸುವೆ ಮಣಿಯುವವರೆಗೆ ದುಡಿಯುವೆ ನಿಮಗೆ ಬೇರೆ ಗುರಿಯಿಲ್ಲ ನ್ಯಾಯಕ್ಕೆ ಜಯ ತರುವೆ ಅನ್ಯಾಯವ ಬಡಿದಿಡುವೆ ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ ನಾನು ನಿಮ್ಮವನು ನಿಮ್ಮ ಸ್ನೇಹಿತನು ನಿಮ್ಮ ಕಂಬನಿ ಮರೆಸುವ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನು ನಮಸ್ಕಾರ ನಿಮ್ಮ ಆರೋಗ್ಯ ಸರಿಯಾಗಿಲ್ಲ ಅಂದ್ರು ಆದರೂ ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು ನಿನ್ನೆ ರಾತ್ರಿ ನಮ್ಮ ಕಾಲೋನಿಯಲ್ಲಿ ಬೆಂಕಿ ಅಪಘಾತ ಆಗೋಯ್ತು ಬಹಳ ಜನಕ್ಕೆ ತೊಂದರೆ ಆಗಿದೆ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಪರಿಹಾರನ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಬಾ ನನ್ನ ಜೊತೆ ನೀವಿಲ್ಲೇ ಇರಿ ರಾಜಾ ಈಗ ಹೇಳು ನಿನಗೇನು ಬೇಕು ನನಗಾಗಿ ನಾನು ಏನು ಕೇಳ್ತಿಲ್ಲ ಕಾರ್ಮಿಕರು ಮನೆಯೆಲ್ಲ ಸುಟ್ಟು ಇರೋಕ್ಕೆ ಸೂರೆ ಇಲ್ದಾಗಿದೆ ಆಲ್ ರೈಟ್ ಅವ್ರಿಗೆ ನೀನು ಎಷ್ಟು ಪರಿಹಾರ ಕೊಡು ಅಂತ ಹೇಳ್ತೀಯೋ ಅದನ್ನು ನಾನು ಕೊಡ್ತೀನಿ ನೋಡಿ ಶಾಲಿನಿ ಅವರೇ ನಾನು ನಿಮ್ಗೆ ತೊಂದರೆ ಕೊಡೋದಕ್ಕೋ ಅಥವಾ ನಿಮ್ಮ ಹಣನ ಪೋಲ್ ಮಾಡೋದಕ್ಕೋ ಹೊರಟಿಲ್ಲ ಕಾರ್ಮಿಕರಿಗೆ ಇನ್ನೂ ಸಂಬಳ ಹೆಚ್ಚು ಮಾಡಬೇಕಾ ಮಾಡ್ತೀನಿ ಕೈಕಾಲು ಮುರಿದೋದವರಿಗೆ 50,000 ಬದಲು 1,00,000 ರೂಪಾಯಿ ಕೊಡಬೇಕಾ ಕೊಡ್ತೀನಿ ನೀವು ನೀವು ಇದ್ದಕ್ಕಿದ್ದಾಗ ಏನೇನೋ ಮಾತಾಡ್ತಿದ್ದೀರಾ ನಾನು ಏನೇನೋ ಮಾತಾಡ್ತಿಲ್ಲ ನೀನು ಏನು ಕೇಳಿದ್ರು ಕೊಡ್ತೀನಿ ಐ ಪ್ರಾಮಿಸ್ ಯು ನೋಡಿ ನೀವೇನೇ ಕೊಟ್ಟರು ಸಂತೋಷವಾಗಿ ಕೊಡಬೇಕು ನನ್ನ ಸಂತೋಷ ನಿನಗೆ ಮುಖ್ಯ ತಾನೇ ಖಂಡಿತವಾಗಿ ಎಲ್ಲರೂ ಸಂತೋಷವಾಗಿರಬೇಕು ನಿನ್ನೆ ರಾತ್ರಿ ನಿನ್ನೊಂದು ಹುಡುಗಿ ಜೊತೆ ಇದೆಯಲ್ಲ ಅವಳು ಯಾರು ಅವಳಿಗೂ ನಿನಗೂ ಏನು ಸಂಬಂಧ ಇದ್ದಕ್ಕಿದ್ದಾಗೆ ಇಂಥ ಪ್ರಶ್ನೆಗಳನ್ನ ಯಾಕೆ ಹೇಳ್ತಿದ್ದೀರ ಆ ಹುಡುಗಿ ಹೆಸರು ಮಾಧುರಿ ಬಹಳ ವರ್ಷದಿಂದ ನಂಗೆ ಗೊತ್ತು ಮತ್ತೆ ನನ್ನ ಅವಳ ಸಂಬಂಧ ಇಷ್ಟು ವರ್ಷ ಎಂಥದ್ದೇ ಆಗಿರಲಿ ಇನ್ನದು ಮುಂದುವರಿಬಾರ್ದು ಏನ್ ಹೇಳ್ತಿದ್ದೀರ ಸರಿಯಾಗಿ ಹೇಳ್ತಾ ಇದ್ದೀನಿ ನಿನ್ನಲ್ಲಿ ಎಂಥ ಶಕ್ತಿ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ ರಾಜ ನಿನ್ನಲ್ಲಿ ಎಂಥ ಆಕರ್ಷಣೆ ಇದೆ ನೀನು ಏನೆಲ್ಲ ಸಾಧಿಸಬಹುದು ಯು ಕ್ಯಾನ್ ಡೂ ವಂಡರ್ಸ್ ವಜ್ರ ಕಿರೀಟದಲ್ಲಿದ್ದರೆ ಅದಕ್ಕೆ ಶೋಭೆ ಶಾಲಿನಿ ಅವರೇ ನಾನು ಕಾರ್ಮಿಕರಿಗೆ ಪರಿಹಾರ ಕೇಳಿದೆ ಕಾರ್ಮಿಕರ ವಿಷಯ ಅಲ್ಲ ನಾನು ಮಾತಾಡ್ತಿರೋದು ನನ್ನ ನಿನ್ನ ವಿಷಯ ನೀನು ಏನು ಕೇಳಿದ್ರು ಕೊಡ್ತೀನಿ ಯಾಕೆಂದ್ರೆ ನಿನ್ನಲ್ಲ ಯೋಗ್ಯತೆ ಇದೆ ನೀನು ಬಾಯಿ ಬಿಟ್ಟು ಕೇಳಿದ್ರು ನನ್ನ ಮನಸ್ಸನ್ನ ನನ್ನ ಹೃದಯನ ಈಗಾಗಲೇ ನಿನಗೆ ಕೊಟ್ಬಿಟ್ಟಿದ್ದೀನಿ ಶಾಲಿನಿ ಅವರೇ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ಎಲ್ಲೋ ಏನೋ ತಪ್ಪಾಗ್ತಿದೆ ತಪ್ಪಲ್ಲ ರಾಜ ಪಾದರಸದಂತಹ ಬುದ್ಧಿವಂತಿಕೆ ಇರೋ ನಿನ್ನಂಥವನು ನನಗೆ ಬೇಕು ಅನ್ಸಿದ್ರೆ ತಪ್ಪ ಈ ಫ್ಯಾಕ್ಟ್ರಿ ಈ ಕಾರ್ಮಿಕರು ಲಾಭ ನಷ್ಟ ಅವಮಾನ ಗೌರವ ಬೇಡವ ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ನನ್ನ ಯೌವನ ನನ್ನ ಪ್ರೀತಿ ಪ್ರೇಮ ನನಗೆ ಮರ್ತೋಗಿತ್ತು
ಸತ್ಯವಾಗ್ಲೂ ಹೇಳ್ತಿದ್ದೀನಿ ರಾಜ, ನನ್ನಂತ ಹುಡುಗಿಗೆ ನಿನ್ನಂತ ಹುಡುಗ ಬೇಕು, ನಿನ್ನಂತ ಹುಡುಗನಿಗೆ ನನ್ನಂತ ಹುಡುಗಿ ಬೇಕೇ ಬೇಕು. ಶಾಲಿನಿ ಅವರೇ, ಸ್ವಲ್ಪ ನಿಧಾನವಾಗಿ ಯೋಚಿಸಿ. ನಾನು ಯಾರು, ನೀವ್ಯಾರು, ನಾನು ಯಾಕೆ ನಿಮಗೆ ಬೇಕು? ಪ್ರೀತಿಸೋದಿಕ್ ಬೇಕು, ಪ್ರೇಮಿಸೋದಿಕ್ ಬೇಕು, ಸಂತೋಷ ದುಃಖನ ಹಂಚ್ಕೊಳ್ಳೋದಿಕ್ ಬೇಕು. ಐ ಲವ್ ಯು ರಾಜ, ಐ ಲವ್ ಯು, ಐ ವಾಂಟ್ ಟು ಮ್ಯಾರಿ ಯು. ಶಾಲಿನಿ ಅವರೇ, ಯಾಕೆ ಇತ್ರ ಉದ್ವೇಗದ ಮಾತಾಡ್ತಿದ್ದೀರಾ? ನನಗೆ ನಿಮ್ಮ ಮೇಲೆ ಗೌರವ ಇದೆ, ಅದನ್ನ ಹಾಳಾಗೋ ತರ ಮಾಡಬೇಡಿ. ನೋಡಿ, ನಾನು ನಿಮ್ಮನ್ನ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಗುಡಿಸ್ತಲ್ಲಿರೋ ಆ ಹುಡುಗಿನ ಮದುವೆ ಆಗ್ತೀಯಾ? ಹೌದು. ಯು ಆರ್ ಅ ಫೂಲ್, ಅವಳ ಮರ್ತು ಬಿಡು. ಬೇಕಿದ್ರೆ ಅವಳಿಗೂ ಹಣ ಕೊಡ್ತೀನಿ, ಬೇರೆಯವ್ರನ್ನ ಮದುವೆ ಆಗಿ ಸುಖವಾಗಿರ್ಲಿ. ಹಣದಿಂದ ಮನುಷ್ಯರನ್ನ ಕೊಂಡ್ಕೋಬಹುದು, ಆದ್ರೆ ಪ್ರೀತಿ ಪ್ರೇಮನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಆ ಬೀದಿ ಹುಡುಗಿಗೋಸ್ಕರ ನಿನ್ ಭವಿಷ್ಯನೇ ಹಾಳು ಮಾಡ್ಕೋತೀಯಾ? ಪ್ರೀತಿ ಪ್ರೇಮಕ್ಕೆ ರಾಜ್ಯ ಬಿಟ್ಟವರು ಎಷ್ಟೋ ಜನ ಇದ್ದಾರೆ. ನನ್ನಂತ ಹುಡುಗಿನ ತಿರಸ್ಕಾರ ಮಾಡಿದ್ರೆ ಎಂಥ ಅನಾಹುತ ಆಗುತ್ತೆ ಅಂತ ನಿಂಗಿನ್ನೂ ಗೊತ್ತಿಲ್ಲ. ಅಗಾಧವಾಗಿ ಪ್ರೀತಿಸೋ ಹುಡುಗಿ ಕ್ರೂರವಾಗಿ ದ್ವೇಷಿಸೋಕ್ಕೂ ಸಾಧ್ಯ ಇದೆ ಅನ್ನೋದನ್ನ ಮರಿಬೇಡ. ಆ ಕೆಲ್ಸಕಾರ ಪ್ರೀತಿ ಪ್ರೇಮದ ಕವಚ ನನ್ನ ಮೇಲೆ ಇರೋವರೆಗೂ ನಿಮ್ ದ್ವೇಷ ನನ್ ಏನು ಮಾಡಕ್ಕಾಗಲ್ಲ. ಕಾರ್ಮಿಕರಿಗೆ ನಿಮ್ಮ ಅನುಕಂಪ ಸಹಾನುಭೂತಿ ಬೇಕು, ನೀವಾಗೆ ಅದನ್ನ ಕೊಡದೇ ಇದ್ರೆ ನಾನ್ ಬೇರೆ ದಾರಿ ಹುಡುಕಿ ಅವ್ರಿಗೆ ಅದನ್ನ ಕೊಡಿಸ್ಬೇಕಾಗುತ್ತೆ. ನನ್ನ ಮಾತಿಗೆ ನೀನು ಒಪ್ಪದೇ ಇದ್ರೆ ನನ್ನಿಂದ ಅವ್ರಿಗೆ ಏನೂ ಸಿಕ್ಕೋದಿಲ್ಲ, ಎಲ್ಲರ ಜೀವನ ನರಕ ಮಾಡ್ಬಿಡ್ತೀನಿ. ಸರಿ, ಹಾಗಾದ್ರೆ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ರಾಜಾ, ರಾಜಾ ಪ್ಲೀಸ್, ರಾಜಾ ಹೋಗ್ಬೇಡ, ರಾಜಾ ಹೋಗ್ಬೇಡ ಪ್ಲೀಸ್, ನಿಂತ್ಕೋ ರಾಜಾ, ನನ್ ಮಾತ್ ಕೇಳು. ಅವನಿಲ್ಲಿರ್ ಕೊಡ್ದು, ಅವನ ಈ ಫ್ಯಾಕ್ಟ್ರಿಲಿರ್ ಕೊಡ್ದು. ಐ ಡೋಂಟ್ ವಾಂಟ್ ಟು ಸೀ ಹಿಸ್ ಫೇಸ್. ನೋಡಮ್ಮ, ಬಟ್ಟೆ ನಾ ಮುಳ್ಳಿನ ಮೇಲೆ ಹಾಕಿದ್ಯಾ, ಜೋಪಾನವಾಗಿ ಬಿಡಿಸ್ಕೋಬೇಕು. ಅವನೊಬ್ಬ ಲೋ ಕ್ಲಾಸ್ ಮನುಷ್ಯ, ನೀವ್ ಯಾಕೆ ಅವನಿಗೆ ಹೆದರ್ಕೋಬೇಕು? ಹೆದರ್ಕೊಳ್ದೆ ಇನ್ನೇನು ಮಾಡ್ಬೇಕು? ಫ್ಯಾಕ್ಟ್ರಿ ಕೆಲ್ಸಗಾರರು ಅವನ ದೇವ್ರು ಅಂತ ನಂಬಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಫ್ಯಾಕ್ಟ್ರಿ ಮುಚ್ಕೊಂಡು ಕೂತಿರ್ಬೇಕಾಗುತ್ತೆ. ಫ್ಯಾಕ್ಟ್ರಿ ಮುಚ್ಚಿಬಿಡ್ತೀನಿ, ಲಾಕ್ಔಟ್ ಮಾಡಿಸ್ತೀನಿ, ಏನಾಗುತ್ತೋ ನೋಡೇ ಬಿಡ್ತೀನಿ. ನೋಡಮ್ಮ, ನನ್ನನ್ ಕೇಳದೆ ಏನೇನೋ ಮಾಡಕ್ ಹೋದೆ, ಅದಕ್ಕೆ ಈ ಅವಾಂತರ ಇಲ್ಲ. ಈಗ ನೀನ್ ಸುಮ್ನಿರು, ಅವನು ಎರಡು ತಲೆ ಹಾವಾದ್ರೆ ನಾನು ನೂರ್ ತಲೆ ಹಾವು. ಅವನ ಮಂತ್ರ ಅವನಿಗೆ ತಿರುಗಿಸ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ಏನ್ ಬೇಕಾದ್ರೂ ಮಾಡಿ, ಎಷ್ಟೇ ನಷ್ಟ ಆದ್ರೂ ಚಿಂತೆ ಇಲ್ಲ. ಜಸ್ಟ್ ಗೆಟ್ ರಿಡ್ ಆಫ್ ಹಿಮ್. ಮಗನೇ, ರೊಟ್ಟಿ ಜಾರ್ ತುಪ್ಪಕ್ಕೆ ಬಿತ್ತು ಕಣ. ಡ್ಯಾಡಿ, ಏನೋ ದೊಡ್ಡ ಪ್ಲಾನ್ ಹಾಕ್ತಾ ಇದೆಯಲ್ಲ. ಇಷ್ಟು ದಿನ ತಾಳಿದ್ದಕ್ಕೆ ನಾಳೆ ಸಂತೋಷ ಪಡ್ತೀವೋ ಬೇಕುಫಾ. ಈಗ ಶಿವನ್ ತೆಗಿತೀನಿ, ನಂತರ ಶಾಲಿನಿನ ಮುಗಿಸ್ತೀನಿ. ಆಗ ಒಂದೇ ಏಟಿಗೆ ಎರಡು ಹಕ್ಕಿನ. ಬೇಕೇ ಬೇಕು, ಬೇಕು ಬೇಕೇ ಬೇಕು, ಬೇಕು ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು. ಕಾರ್ಮಿಕ ಬಂಧುಗಳೇ, ನಮ್ಮ ಕೋರಿಕೆಗಳು ಈಡೇರೋವರೆಗೂ ನಾವು ಹೀಗೆ ಮುಷ್ಕರ ಮಾಡೋಣ. ಪ್ರತಿದಿನ ಎರಡು ಗಂಟೆಗಳ ಕಾಲ ಗೋಷ್ಠಿಗಳು ಕೂಗೋಣ, ಆಮೇಲೆ ಕೆಲಸ ಮಾಡೋಣ. ಇನ್ ಒಂದು ವಾರದೊಳಗೆ ಮಾಲೀಕರು ನಮ್ಮ ಪರಿಹಾರ ನೀಡದೇ ಇದ್ರೆ ನಾವೆಲ್ಲರೂ ಉಗ್ರವಾಗಿ ಪ್ರತಿಭಟಿಸೋಣ. ಕಾರ್ಮಿಕ ಕಲ್ಯಾಣಕ್ಕೆ ಜಯವಾಗಲಿ, ಕಾರ್ಮಿಕ ಕಲ್ಯಾಣಕ್ಕೆ ಜಯವಾಗಲಿ. ನಡೆರೆ ಶಾಲಿನಿ, ನೀನೇನು ಯೋಚಿಸ್ಬೇಡ, ಈಗ ಕಬ್ಬಣ ಸರಿಯಾಗಿ ಕಾದಿದೆ, ಒಂದೇಟಕ್ಕೆ ಬಗ್ಗಿಸ್ಬಿಡ್ತೀನಿ. ಶಾಲಿನಿ, ನೀನ್ ಚೇಂಬರ್ಲೇ ಇರು, ಆಚೆ ಮಾತ್ರ ಬರ್ಬೇಡ, ಮಿಕ್ಕಿದ್ ನಮಗ್ ಬಿಡು. ಹಾ, ನೀ ಇಲ್ಲೇ ಇರು, ನಡೆ. ಶಿವ, ಮಾಲೀಕರು ಕರೀತಾ ಇದ್ದಾರೆ. ಸ್ನೇಹಿತರೆ, ನಾವಿನ್ನು ಒಂದ್ ವಾರ ಕಾಯ್ಬೇಕಾಗಿಲ್ಲ ಅಂತ ಕಾಣುತ್ತೆ. ಮಾಲೀಕರು ಹೇಳಿ ಕಳಿಸಿದ್ದಾರೆ, ನಾನು ಹೋಗಿ ಬಾತಕೊಂಬರ್ತೀನಿ. ಶಿವು, ಮೊದ್ಲು ಇಲ್ಲಿಗೆ ಹೋಗ್ಬೇಕಂತೆ. ಓ ಶಿವ, ಏನೋ ಹೇಳಿ ಕಳಿಸ್ತೀರಂತೆ. ಬಾ ಬಾ ಬಾ, ಕೂತ್ಕೋ ಬಾ, ಕೂತ್ಕೋ. ಶಾಲಿನಿ ಯಾರ ಜೊತೆಲೂ ಮಾತಾಡ್ತಾ ಇದಾರೆ, ಇನ್ನು ಹತ್ತು ನಿಮಿಷ ಹೇಳಿ ಕಳಿಸ್ತಾರೆ, ನೀ ಇಲ್ಲೇ. ಮಗನೇ, ಹಿಂದೆ ಕುರುಕ್ಷೇತ್ರದ ಯುದ್ಧ ಹೇಗೆ ನಡೀತು ಅಂತ ನಿಂಗೆ ಗೊತ್ತಿಲ್ಲ ಅಲ್ಲ. ಯುದ್ಧ ಅಂದ್ರೆ ಏನು ಅಂತ ಈಗ ನಾನು ನಿನಗೆ ತೋರಿಸ್ತೀನಿ. ನಾ ಹೇಳಿದ್ದೆಲ್ಲ ನಿನಗೆ ಜ್ಞಾಪಕ ಇದೆ ತಾನೆ? ಡೋಂಟ್ ವರಿ ಡ್ಯಾಡಿ, ಎಲ್ಲ ನೀ ಹೇಳಿದಾಗೆ ನಡೆಯುತ್ತೆ. ಕಾರ್ಮಿಕರೇ, ಈಗ ನಿಮಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ. ನೀವು ಏನು ಹೇಳ್ತಿರೋ ನಮಗೆ ಗೊತ್ತು, ನಮಗೆಲ್ಲ ಪರಿಹಾರ ಸಿಕ್ಕಿದೆ ತಾನೆ?
ನಮ್ಮ ಬೇಡಿಕೆಗಳು ಈಡೇರಿದೆ, ಅದೇ ತರ ನೀವು ಹೇಳಬೇಕು ಅಂತ ಮುಖ್ಯವಾದ ವಿಷಯ. ನಿಮ್ಮ ಲೀಡರ್ ಶಿವ ಅದೇ ತಾನೇ ಅವನ ಹೆಸರು? ಹೌದು, ಅದೇ ಅವನ ಹೆಸರು. ಶಿವ ಜಿಂದಾಬಾದ್, ಶಿವ ಜಿಂದಾಬಾದ್, ಶಿವ ಜಿಂದಾಬಾದ್. ನೀವೆಲ್ಲ ಎಷ್ಟು ಒಳ್ಳೆ ಮನಸ್ಸಿನ ಮನುಷ್ಯರು, ನಿಮ್ಮನ್ನ ಯಾರು ಬೇಕಾದರೂ ನಂಬಿಸಿ ಮೋಸ ಮಾಡಬಹುದು. ರೇ ಸ್ವಾಮಿ, ಅದೇನು ಮುಖ್ಯವಾದ ವಿಷಯ ಹೇಳ್ರಿ. ನಿಮ್ಮ ಶಿವ ಮತ್ತು ಶಾಲಿನಿ ಅವರು ನಿಮಗೆಲ್ಲ ಒಂದು ಗತಿ ಕಾಣಿಸಕ್ಕೆ ಹೊರಟಿದ್ದಾರೆ. ನಮ್ಮ ಶಿವ ಇರೋವರೆಗೂ ನಮಗೆ ಒಳ್ಳೆಯದೇ ಆಗುತ್ತೆ. ಹೌದು, ಅವರಿಬ್ಬರು ನಿಮಗೆ ನೂರಕ್ಕೆ ನೂರು ಒಳ್ಳೆಯದನ್ನೇ ಮಾಡೋದಕ್ಕೆ ಹೊರಟಿದ್ದಾರೆ. ಮೊದಲನೇದು, ನಿಮಗೆ ಸಿಗಬೇಕಾದ ಪರಿಹಾರ ಸಿಗಲ್ಲ. ಎರಡನೇ ಒಳ್ಳೆ ಕೆಲಸ, ನಿಮ್ಮಲ್ಲಿ ನೂರು ಜನ ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡ್ತಾರೆ. ಏನ್ ಹೇಳ್ತಿದ್ದೀರಾ ನೀವು? ಇನ್ನು ಸ್ವಲ್ಪ ದಿವಸದಲ್ಲಿ ಆಟೋಮೆಟಿಕ್ ಮೆಷಿನ್ಗಳನ್ನ ತರಿಸ್ತಾ ಇದ್ದಾರೆ, ನಿಮಗೆಲ್ಲ ಕೆಲಸ ಹೋಗೋದು ಗ್ಯಾರಂಟಿ. ಯಾರಿಗೆ ಯಾರು ಧಿಕ್ಕಾರ ಆಗ್ತಿದ್ದೀರಾ? ನಿಮಗೆ ನೀವೇ ಧಿಕ್ಕಾರ ಹಾಕೊಂಡು ಕೂತ್ಕೋಬೇಕು. ಶಿವ ನಮ್ಮ ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ನೀವು ಹೇಳ್ತಾ ಇದ್ರಲ್ಲ ಶಿವ ಅಂತ, ಆ ಹೆಸರೇ ಸುಳ್ಳು. ಏನ್ ಹೇಳ್ತಾ ಇದ್ದೀರಾ? ಅವನ ಹೆಸರು ಶಿವು ಅಲ್ಲ, ರಾಜ. ಹೌದು, ಅವನ ಹೆಸರು ರಾಜ. ಅವನೊಬ್ಬ ಮಾಮೂಲಿ ಬೀದಿ ಕಳ್ಳ, ನಿಮ್ ತರ ಕಷ್ಟಪಟ್ಟು ದುಡ್ಡು ತಿನ್ನೋ ಮನುಷ್ಯ ಅಲ್ಲ. ಅವನೊಬ್ಬ ಕಳ್ಳ, ಮೋಸ ಮಾಡಿ ಬದುಕವನು. ನಿಮ್ಮ ಶಿವ ಅಲಿಯಾಸ್ ರಾಜ ನಿಮಗ್ ಸಹಾಯ ಮಾಡಕ್ ಬಂದಿರೋ ದೇವರಲ್ಲ. ನಿಮ್ಮನ್ ಸಮಾಧಿ ಮಾಡೋದಕ್ಕೋಸ್ಕರ ಶಾಲಿನಿ ಅವರು ಅವನಿಗೆ ಹಣ ಕೊಟ್ಟು ಇಲ್ಲಿ ಕರೆಸಿದ್ದಾರೆ. ನಿಮಗೆಲ್ಲ ಮಂಕಬೂದಿ ಎರ್ಚಿ ಈಗ ಶಾಲಿನಿ ಅವ್ರ ಚೇಂಬರ್ ನಲ್ಲಿ ಕೂತು ನಿಮ್ಮ ಪರವಾಗಿ ಎಲ್ಲದಕ್ಕೂ ರುಜು ಹಾಕ್ತಿದ್ದಾನೆ. ಇಲ್ಲ, ಇದನ್ನ ನಂಬೋದಿಲ್ಲ. ನಿಮಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಇಲ್ಲೊಬ್ಬ ಸಾಕ್ಷಿ ಇದ್ದಾನೆ, ಅವನ್ನೇ ಕರೆಸ್ತೀನಿ. ಕರ್ಕೊಂಡ್ ಬಂದ್ರ ಅವನ್ನ. ರಾಜನ್ ಕರ್ಕೊಂಡ್ ಬಂದಿದ್ ಯಾರು ಹೇಳು, ಸತ್ಯ ಹೇಳು. ನಾನೇ ಅವನ್ ಕರ್ಕೊಂಡು ಬಂದಿದ್ದು. ಅವನ ಹೆಸರು ರಾಜ, ಶಿವ ಅಲ್ಲ. ರಾಜನಿಗೆ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದು? ಅವನು ಕೇಳ್ದಷ್ಟು ಹಣ. ಶಾಲಿನಿ ರಾಜನಿಗೆ ಏನ್ ಕೆಲಸ ವಹಿಸಿದ್ದು? ಕೃಷ್ಣಪ್ಪನವ್ರನ್ನ ಲೀಡರ್ಶಿಪ್ ನಿಂದ ಕೆಳಗಿಳಿಸ್ಬೇಕು ಅಂತ. ಆಮೇಲೆ 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 ಕಾರ್ಮಿಕರಿಂದ ಮಾಲೀಕರಿಗೆ ತೊಂದರೆ ಆಗಕೂಡದು ಅಂತ. ಶಿವ ದ್ರೋಹಿ, ರಾಜ ಶಿವ ದ್ರೋಹಿ, ರಾಜ ನಿಮ್ಮ ಮೋಸ ಮಾಡ್ದವನು. ಈಗ ಶಾಲಿನಿ ಅವ್ರ ಚೇಂಬರ್ ನಲ್ಲಿ ಇದ್ದಾನೆ, ಅವನನ್ನ ಬಿಡ್ಬೇಡಿ, ಹೋಗಿ. ಶಿವು ಯಾಕೆ ಫಿಲಪ್ ಅನಾಹುತ ಆಗೋಯ್ತು? ಏನಾಯ್ತು? ನೀನು ನಮ್ಮವನ ಅಲ್ವಂತೆ, ನಿನ್ನ ಹೆಸರು ರಾಜ ಅಂತೆ, ನೀನು ಮಾಲೀಕರ ಕಡೆಯವನಂತೆ. ಯಾರು ಹೇಳ್ದ? ವಿಷ್ಕಂಠ ಹೇಳ್ದ. ಕಾರ್ಮಿಕರೆಲ್ಲ ಒಚ್ಚಿಗೆ ದೋಡಿ ಬರ್ತಾ ಇದ್ದಾರೆ, ನಿನ್ನನ್ನು ಶಾಲಿನಿಯವನು ಕೊಂದು ಬಿಡ್ತಾರೆ. ಬೇಡಪ್ಪ, ಇಲ್ಲಿರ್ಬೇಡ, ಹೊರಡು ಹೊರಡು. ಯಾಕೆ ಬಂದೆ ಇಲ್ಲಿಗೆ? ಗೆಟ್ ಔಟ್. ಶಾಲಿನಿ ಅವರೇ, ನಿಮ್ಮನ್ನು ಉಳಿಸ್ಬೇಕು. ಶಟ್ ಅಪ್. ನೀನ್ಯಾರು ನನ್ನನ್ನು ಉಳಿಸೋದಕ್ಕೆ? ಅದರ ಮಾತ್ರ ಟೈಮ್ ಇಲ್ಲ, ಬನ್ನಿ ನನ್ನ ಜೊತೆ, ಬನ್ನಿ. ನಿನ್ ತಂದೆನ್ ಕೊಲ್ಸಿದ್ ನಾನೇ, ಈಗ ನೀನನ್ ಮುಗಿಸಿ ಆ ಕೊಲೆನ ರಾಜನ ಮೇಲೆ ಹೊಸಿ ಅವನನ್ ಜೈಲಿಗೆ ಕಳಿಸಿ ಈ ಫ್ಯಾಕ್ಟ್ರಿನ ನನ್ನ ವಶ ಮಾಡ್ಕೋತೀನಿ.
ಶೆಟ್ರ ಅವರನ್ನ Police control. ಸುಳ್ಳು ಮನುಷ್ಯ, ನೀನು ಕಾರ್ಮಿಕರ ಮುಖಂಡ ಅಲ್ಲ, ನಮ್ ರಕ್ತ ಹೇರಕ್ ಬಂದವನು. ರಾಜ ಮಾತಾಡಪ್ಪ, ಮಾತಾಡು. ಯಾವ್ದು ಹಾಲು, ಯಾವ್ದು ವಿಶ್ರಾಂತಿ ಇವರಿಗೆಲ್ಲ ಹೇಳಪ್ಪ. ರಾಜ, ಇದೇ ನ್ಯಾಯಾಲಯ. ನೀ ತಪ್ಪು ಮಾಡಿದ್ರೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ನೀ ಯಾಕೆ ಸುಳ್ಳು ಹೇಳ್ದೆ, ಇಲ್ಲಿಗೆ ಯಾಕೆ ಬಂದೆ, ಇವ್ರಿಗೆಲ್ಲ ಹೇಳಪ್ಪ. ಹೇಳ್ತೇನೆ, ಸತ್ಯವಾಗ್ಲೂ ಹೇಳ್ತೇನೆ. ತಂದೆ ತಾಯಿ, ಬಂಧು ಬಳಗ, ಪ್ರೀತಿ ಸ್ನೇಹ, ಏನು ಅಂತಾನೇ ಗೊತ್ತಿಲ್ಲದೆ ಬೆಳೆದವ್ ನಾನು. ನನಗೆ ಗೊತ್ತಿದ್ದು ಒಂದೇ, ಹಸಿವು. ಹಸಿವು ಅಂದ್ರೆ ಏನಂತ ಮಾತ್ರ. ಅದನ್ನು ಹೋಗ್ಸೋಕೆ, ಹಣ ಸಂಪಾದನೆ ಮಾಡೋದಕ್ಕೆ, ನೀ ಮೊಗಟ್ಟನ್ನ ಮುರಿಯೋದಕ್ಕೆ, ಕೃಷ್ಣಪ್ಪನ ಕೆಳಗಿಳಿಸೋದಕ್ಕೆ ಶಾಲಿನಿಯವ್ರ ಪರವಾಗಿ ನಾ ಇಲ್ಲಿಗೆ ಬಂದೆ. ಅಂದ್ರೆ ಹಣಕ್ಕೋಸ್ಕರ ನಮ್ಮಂಥ ಬಡ ಕಾರ್ಮಿಕರಿಗೆ ದ್ರೋಹ ಮಾಡಕ್ ಬಂದ್ಯ? ತಾಳಿ, ಶಾಲಿನಿ ಅವ್ರು ಹೇಳಿದ್ರು ಕಾರ್ಮಿಕರು ದ್ರೋಹ ಮಾಡ್ತಿದ್ದಾರೆ ಅಂತ. ಅವ್ರ ಮಾತು ಕೇಳ್ಕೊಂಡು ನಾ ಇಲ್ಲಿಗೆ ಬಂದೆ. ಆದ್ರೆ ನಿಜವಾದ ದ್ರೋಹ ಯಾರಿಂದ ಆಗ್ತಿದೆ ಅಂತ ಆಮೇಲೆ ತಿಳಿಯೋದಕ್ಕೆ ಹೊರಟೆ.
ನಿಜವಾಗ್ಲೂ ಯಾರಿಂದ ದ್ರೋಹ ಆಗಿದೆ ಹೇಳು ರಾಜ. ಹೇಳಿ. ದೇವರಂತ ಫ್ಯಾಕ್ಟರಿ ಮಾಲೀಕರನ್ನ ಕೊಲೆ ಮಾಡಿದ ಯಾರು? ನಾವೇ. ಕಾರ್ಮಿಕರಿಗೂ ಮಾಲೀಕರಿಗೂ ದ್ವೇಷ ಬರಾಗ್ ಮಾಡಿ ಇವತ್ತು ಶಾಲಿನ ಕೊಲೆ ಮಾಡಕ್ಕೆ ಹೊರಟವ್ರು ಯಾರು? ನಮಗೆ ಕ್ಷಮಿಸು ಬಿಡಪ್ಪ, ಅದು ನಾವೇ. ತಾಳಿ ತಾಳಿ, ಇವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇನ್ಸ್ಪೆಕ್ಟರ್, ಇವ್ರನ್ನ ಎಳ್ಕೊಂಡು ಹೋಗಿ. ಕಾರ್ಮಿಕರೇ, ಯಾರಿಗೆ ಶಿಕ್ಷೆ ಆಗಬೇಕೋ ಅವ್ರಿಗಾಗಿದೆ. ಈ ರಾಜ ಮಾಡಿರೋ ಸಾಧನೆ ಎಂಥದ್ದು ಅಂದ್ರೆ, ಇಷ್ಟು ದಿನ ಅವನು ನಿಮಗೆ ಮಾತ್ರ ದೇವರಾಗಿದ್ದ, ಈಗ ಈ ಫ್ಯಾಕ್ಟರಿಗೆ ದೇವರಾಗಿದ್ದಾನೆ. ಚಚ್ಚ, ಆಗಲ್ಲ ಹೇಳ್ಬೇಡಿ, ನಾನು ದೇವರಲ್ಲ. ಆದರೂ ಆ ದೇವ್ರ ದೊಡ್ಡವನು. ನಿಮ್ಮ ಸಂಘಟನೆ ಮೊರೆಗೆ ಬಂದವನಿಗೆ ಒಂದುಗೂಡಿಸೋ ಶಕ್ತಿ, ಮನಸ್ಸು, ವಿವೇಕ ಕೊಟ್ಬಿಟ್ಟ. ಈ ಬಡ ಹುಡುಗನ ಕೆಲೆ ದೊಡ್ಡ ಕೆಲಸ ಮಾಡಿಸ್ಬಿಟ್ಟ. ಹಣದಾಸೆಗೆ ನಮ್ಮ ರಾಜ ಶಾಲಿನಿ ಅವ್ರು ಹೇಳ್ದ ಹಾಗೆ ನಿಮಗೆಲ್ಲ ಮೋಸ ಮಾಡ್ತಾ ಹೋಗಿದ್ದಿದ್ರೆ ಇವತ್ತು ಈ ಮಗು ಶಾಲಿನಿ ಜೀವನೇ ಹೋಗ್ಬಿಡ್ತಿತ್ತಪ್ಪ. ಈಗಲಾದ್ರೂ ಗೊತ್ತಾಯ್ತಾ ಶಾಲಿನಿ ಅವರೇ, ಕಾರ್ಮಿಕರು ಬಡವರು ನಿಜ, ಆದರೆ ಎಂದೂ ಕೆಟ್ಟವರಲ್ಲ. ಕಾರ್ಮಿಕರೇ, ನಿಮ್ಮ ಮಾಲೀಕರು ಮೋಸಗಾರಲ್ಲ. ಅವ್ರಿಗೆ ಸರಿಯಾದ ಸಲಹೆಗಾರ ಇಲ್ಲದಿದ್ರೆ ಮೋಸದ ಜಾಲಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಕಾರ್ಮಿಕರಿಗೆ ಮೋಸ ಆಗ್ಬಿಡುತ್ತೆ. ಅದಕ್ಕೆ ಕಾರ್ಮಿಕರ ಮಾಲೀಕರ ಮಧ್ಯೆ ನಂಬಿಕೆ ಇರೋ ಮನುಷ್ಯ ಸೇತುವೆ ಆಗಬೇಕು, ಪ್ರೀತಿ ಪ್ರೇಮದ ಸಂಬಂಧ ಬೆಳೆಸಬೇಕು. ಭೇಷ್ ರಾಜ, ಎಂಥ ಒಳ್ಳೆ ಮಾತು ಹೇಳಿದೆ. ಕಾರ್ಮಿಕರು ಮಾಲೀಕರ ಮಧ್ಯೆ ಈಗ ನೀನೇ ಸೇತುವೆಯಾಗಿ ನಿಲ್ಬೇಕು. ಇಲ್ಲ ಶಾಲಿನಿ ಅವರೇ, ಇಲ್ಲ. ಸೇತುವೆಯಾಗಿ ನಿಲ್ಲೋದಕ್ಕೆ ಅನುಭವ ಶಕ್ತಿ ಇರೋದು ನನಗಲ್ಲ, ಕೃಷ್ಣಪ್ಪನವ್ರಿಗೆ. ಕೃಷ್ಣಪ್ಪನವ್ರೆ, ನಿಮ್ಮ ಹೋರಾಟ ಮುಂದುವರಿಸಿ. ನೀವು ಶಾಲಿನಿ ಅವ್ರು ಸೇರಿದ್ರೆ ಈ ಫ್ಯಾಕ್ಟರಿ ನಂದನವನ ಆಗುತ್ತೆ. ರಾಜಾ ರಾಜಾ, ವಯಸ್ಸಲ್ಲಿ ನೀ ತುಂಬಾ ಚಿಕ್ಕನು, ಆದರೆ ನಿನ್ನಲ್ಲಿ ಎಂಥ ಅಮೋಘವಾದ ಶಕ್ತಿ ಇದೆಪ್ಪ. ಕೃಷ್ಣಪ್ಪನವ್ರೆ, ನಾನಿಲ್ಲಿಗೆ ಬಂದಿದ್ದು ತುಂಬಾ ಸಾರ್ಥಕವಾಯ್ತು ಅನಿಸ್ತಾ ಇದೆ. ನಾನಿನ್ನು ಮುಂದಕ್ಕೆ ಹೋಗ್ಬೇಕು. ಕಾರ್ಮಿಕರೇ, ಸ್ನೇಹಿತರೆ, ಈ ನಿಮ್ಮ ಮಗನ ದಯವಿಟ್ಟು ಹರಸಿ ಕಳಿಸ್ಕೊಡಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.